ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாமக்ரஹணாதேவ நிரஸ்தக்ரஹ விக்ரஹம் வ்ருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசூயாய பூர்ணஜானரசர்ணசே உத்துங்கவாக்தரங்காய மத்வதுக்தப்தயே நம. குருமக்கு அதே அள்ளி மேலே குருமகில குணஜம் சத்குணேகாதிவாசம் சமதம பரிநிஷ்டம் சத்வநிஷ்டம் வரிஷ்டம் சகல சுஜனசிஷ்டம் நித்ய நிர்தூத கஷ்டம் ஹயமுகபத நிஷ்டம் மாம் பஜந்து பிரபன்னாஹ. பூஜ்யாய ராகவேந்திராய சத்ய தர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராட்சிதானந்த லீலா கோபால பாலிதான் வித்யாபயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சரிய ஹரிப்ரீதி சுவித்யா வாதசாரிணஹ இஷ்டதான் கஷ்டஹர்த்ருன்னஹ வித்யாமான்யான் முனீன் நம. வாஜராஜ பதத்வந்த்வ வாரிஜாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணுதீர்த்த பிரசாதத்தஹ சர்வே காமா பவந்தே வாசவதோ பிம்ப சந்நிதௌ சிந்தாமணிம் ஸ்வபக்தானாம் கல்பவ்ருக்ஷம் ச காமதம் ஸ்வாமினம் த்வாம் லகுப்ரேம தீர்த்தம் வந்தே கிமேஷதம். அஜ்ஞான திமிரச்சேதம் புத்தி சம்பத்பதாயுதம் விஜ்ஞான விமலம் சாந்தம் விஜயார்த்த குரும் பஜே ஸ்ரீ குருப்யோ நம. ஹரி ஓம். ஓம் ஜன்மாஜன்மயாதிதரதாஸ்வரா தேனே ப்ரஹ்மஹ்ருதாயாதிகவயே முக்யந்தியம் சூரய தேஜோ வாரிமதாம் யதா விநிமயோ யத்ர த்ருஸர்வம் வஷா த்யாம்னா ஸ்வேன சதா நிரஸ்தகுஹகம் சத்யம் பரம் தீமஹி. ஸ்ரீ குருப்யோ நம. ஹரிஹி ஓம். ஹிரண்யகசிபு தான் எல்லா ஜகத்தன ஜெயிசபேக்கு அந்த ஆத்மானம் அப்பிரதித்வந்தம் ஏகராஜம் வெதித்தத தானொப்பனே ராஜனாகபேக்கு எல்லரன்ன கெல்லபேக்கு சங்கல்ப மாடிய அதற்காகி பிரம்மதேவர குறித்து தபஸ்தன மாடிய ஹொரடத்தாயிருந்தார். எல்லிக மந்தர பர்வதத பிராந்த ஆ பர்வதத சுத்தலு இருக்கத்த சுந்தரவாத பிரதேசம் அல்லி தபஸ்ஸிக்கு கொடுத்தா இருந்தாரு. ஹேகி கூத்த கெடுத்தா இருந்தாரு. ஊர்த்வபாஹு நபோ திருஷ்டி பதாங்குஷ்டாவனி பலகாலின ஹெப்பரளின மேல நில்லத்தா இருந்தானே. எரடூ கைகளன்ன மேலக்கிட்டே நோட்டவன்னு மேலக்கிட்டே பல கஷ்ட ಅಂತಹದ್ದು ಮಾಡುತ್ತಾ ಇದ್ದಾನೆ. ನೂರು ವರ್ಷಗಳ ಕಾಲ ಮಾಡಿದ. ನೂರು ವರ್ಷ ಅಂದ್ರೆ ನಮ್ಮ ಪ್ರಕಾರ ಅಲ್ಲ, ದೇವತಾಮಾನ ಪ್ರಕಾರ ನೂರು ವರ್ಷ ಅಂದ್ರೆ ನಮ್ಮ ಪ್ರಕಾರ ಎಷ್ಟು ಅಂದ್ರೆ 36,000 ವರ್ಷಗಳ ಕಾಲ ತಪಸ್ಸನ್ನ ಮಾಡುತ್ತಾ ಇದ್ದಾನೆ. ಎಲ್ಲರಿಗೂ ತೊಂದರೆ ಆಯಿತು ಅವನ ತಪಸ್ಸಿನಿಂದ, ಅವನ ಶಿಖೆಯಿಂದ ಹೊರಟಿರತಕ್ಕಂಥ ಅಗ್ನಿ ಎಲ್ಲರನ್ನ ಸುಡ್ಲಿಕ್ಕೆ ಶುರು ಮಾಡಿತು. ಅಂತಹ ಕಾಲಕ್ಕೆ ದೇವತೆಗಳೆಲ್ಲ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ವಾಮಿ ನಿಮ್ಮದಾಗಿ ತಪಸ್ಸು ಮಾಡ್ತಾ ಇದ್ದಾನೆ, ನಿಮ್ಮನ್ನೇ ಇಳಿಸಬೇಕು ಅಂತ ನೋಡ್ತಾ ಇದ್ದಾನೆ, ಇವನಿಗೇನಾದರೂ ಮಾಡಿ. ಆವಾಗ ಬ್ರಹ್ಮದೇವರು ಭೃಗು ಮಹರ್ಷಿಗಳೇ ಮೊದಲಾದ ಎಲ್ಲ ಋಷಿಗಳಿಂದ ಕೂಡಿಕೊಂಡು ತಾವು ಬರ್ತಾ ಇದ್ದಾರೆ. ಅದನಂತರ ಅವನ ತಪಸ್ಸಿಗೆ ಕೂತಾಗ ಅವನ ಶರೀರ ಗೆದ್ದಲು ತಿಂದುಬಿಟ್ಟಿದೆ. ಅಸ್ಥಿ ಮಾತ್ರ ಉಳಿದಿದೆ, ಅದರೊಳಗೆ ಪ್ರಾಣಗಳು ಸೇರಿ ಪ್ರಾಣಾಹ ಅಸ್ಥಿಷು ಸೇರದೆ ಪ್ರಾಣಗಳು ಅಸ್ಥಿಗಳಲ್ಲಿ ಸೇರಿಕೊಂಡಿವೆ. ತಪಸ್ಸನ್ನ ಮಾಡುತ್ತಾ ಇದ್ದಾನೆ ಹಾಗೆ. ಅಂತಹ ಕಾಲಕ್ಕೆ ಬ್ರಹ್ಮದೇವರು ಬಂದು ಪ್ರೋಕ್ಷಣೆ ಮಾಡುತ್ತಾ ಇದ್ದಾರೆ. ಕಮಂಡಲು ಜಲದಿಂದ ಎದ್ದು ಬರುತ್ತಾ ಇದ್ದಾನೆ. ಒಳ್ಳೆ ವಜ್ರಕಾಯನಾಗಿ ಯುವಕನಾಗಿ ಬರ್ತಾ ಇದ್ದಾನೆ. ಬಂದು ನಮಸ್ಕಾರ ಮಾಡಿ ಬೆಳತಾನೆ. ಬ್ರಹ್ಮದೇವರಂತಾರೆ, ವರಂ ವರಯ ತಪಸ್ಸಿದ್ಧೋಸಿ ಕಾಶ್ಯಪ, ತಪಸ್ಸಿದ್ಧನಾಗಿದ್ದೀಯ, ವರವನ್ನ ಬೇಡು. ವರವನ್ನ ಬೇಡುವಂದಾಗ ಕೇಳುತ್ತಾ ಇದ್ದಾನೆ.
ಹೊರಗೂ ಒಳಗೂ ಸಾವು ಬೇಡ, ಮೇಲೂ ಕೆಳಗೂ ಸಾವು ಬೇಡ, ಇನ್ನ ಹಗಲು ಬೇಡ ರಾತ್ರಿ ಬೇಡ, ನಿಮ್ಮಿಂದ ಸೃಷ್ಟಿಯಾದ ಯಾವ ಪ್ರಾಣಿಯಿಂದಲೂ ಬೇಡ. ಇನ್ನು ಕೊನೆಗೆ ನೋಡಿದ, ಪ್ರಾಣ ಇದ್ದದ್ದರಿಂದ ಸಾವು ಬೇಡ, ಪ್ರಾಣ ಇಲ್ಲದ್ದರಿಂದಲೂ ಸಾವು ಬೇಡ. ಎಲ್ಲವೂ ಬ್ರಹ್ಮದೇವರು ಹಸ್ತು ಅಂತ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಅವನಿಗೆ ಸಾವೇ ಇಲ್ಲದೆ ಹೋಗುತ್ತಲ್ಲ, ಅವನು ಸಾವೇ ಇಲ್ಲದೆ ಹೋಗ್ಬೇಕು ಅಂತ ಕೇಳಿಲ್ಲ, ಈಗ ಬೇಡ ಹಾಗಬೇಡ ಬೇರೆ ರೀತಿಯಲ್ಲಿ ಕೊಡಿ ಅಂತ ಕೇಳಿದೆ ಅಂತ ಆಯ್ತಷ್ಟು. ಇಷ್ಟು ತಪಸ್ಸನ್ನು ಮಾಡಿ ಎಲ್ಲರೂ ಒಂದು ರೀತಿ ಸಾಯುತ್ತಾರೆ, ನಾನು ಬೇರೆ ರೀತಿ ಸಾಯಬೇಕು ಅಂತ ಕೇಳಿಕೊಂಡ ಅಷ್ಟು. ಅದಕ್ಕೆ ಬ್ರಹ್ಮದೇವರು ತಥಾಸ್ತು ಅಂದು, ಇಂಥ ಈ ಹಿರಣ್ಯಕಶಿಪು ತನಗೆ ಎಲ್ಲವನ್ನೂ ಕೂಡ ಕೊಟ್ಟಿರತಕ್ಕಂಥ ಹೊರಗಡೆ ಕೊಟ್ಟಿರುತ್ತೆ, ಆ ವರದಿಂದ ಜಗತ್ತನ್ನೆಲ್ಲ ಗೆಲ್ಲತಾ ಇದ್ದಾನೆ. ಜಗತ್ತನ್ನೆಲ್ಲ ಮೂರು ಲೋಕಗಳನ್ನ ಗೆಲ್ಲತಾ ಇದ್ದಾನೆ, ಸ್ವರ್ಗ ಲೋಕವನ್ನ ತಾನೇ ಅಧಿಷ್ಠಾನ ಮಾಡುತ್ತಾ ಇದ್ದಾನೆ. ಅದರಂತರ ಎಲ್ಲರಿಗೂ ನಿರ್ಬಂಧ ಹಾಕ್ತಾ ಇದ್ದಾನೆ. ಹರಿ ಅಂದರೆ ತಲೆ ಕಡಿತಾನೆ, ಏನು ಬೇಕಾದರೂ ಮಾಡಿಕೊಳ್ಳಿ, ಹರಿ ಅಂತ ಅನ್ನಬಾರದು. ಅಂತಹ ಕಾಲಕ್ಕೆ ಸಜ್ಜನರಿಗೆ ತೊಂದರೆ ಆಗಿದೆ. ಶ್ರೀಹರಿಯೇ ಪರಮ ಗುರಿ ಅಂತ ಇಟ್ಟುಕೊಂಡ ಸಜ್ಜನರಿಗೆ ತುಂಬಾ ತೊಂದರೆ ಆಗಿದೆ. ಅಂತಹ ಕಾಲಕ್ಕೆ ಈ ಸಜ್ಜನರು ದೇವತೆಗಳು ಭಗವಂತನ ಪ್ರಾರ್ಥನೆ ಮಾಡುತ್ತಾ ಇದ್ದರೆ ಆಕಾಶವಾಣಿ ಆಗ್ತಾ ಇದೆ. ಮಾಘೈಷ್ಠ ಯುಗುಧ ಶ್ರೇಷ್ಠ ಸರ್ವೇಶಾಂ ಭದ್ರಮಸ್ತುವ, ಯಾರು ಹೆದರಬೇಡಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಅವನು ಎಷ್ಟೇ ವರವರದಿಂದ ದರ್ಪಿತನಾಗಿದ್ದರೂ ಕೂಡ, ದರ್ಪದಿಂದ ಇದ್ದರೂ, ತನ್ನ ಮಗನಾದ ಪ್ರಸುತಾಯ ಪ್ರಹ್ಲಾದಾಯ ಮಹಾತ್ಮನೇ ನಿರ್ವೈರಾಯ ಯದಾ ದೃಕ್ಕೇ ಅನಿಶ್ಯೇತಿ ವರೋದ್ಭುತಂ, ಆ ತನ್ನ ಮಗನಾದ ಪ್ರಹ್ಲಾದನಿಗೆ ಯಾವಾಗ ದ್ರೋಹ ಮಾಡಲಿಕ್ಕೆ ಇಂಥವ ನಿರ್ವೈರ ಪ್ರಶಾಂತ ಒಳ್ಳೆಯವನಾದ ಆ ಪ್ರಹ್ಲಾದನಿಗೆ ದ್ರೋಹ ಮಾಡಲಿಕ್ಕೆ ಯಾವಾಗ ಹೊರಡುತ್ತಾನೆ ಅವಾಗೆ ಅವನು ಎಷ್ಟೇ ವರವರದಿಂದ ದರ್ಪಿತನಾದರೂ ಅವನು ಸಂಹಾರ ಮಾಡಿಬಿಡ್ತೇನೆ ಅಂತ ಹೇಳ್ತಾ ಇದ್ದ. ಅಂಥ ಹಿರಣ್ಯಕಶಿಪುವಿಗೆ ನಾಲ್ಕು ಜನ ಮಕ್ಕಳಾದರು ಹೇಳ್ತಾ ಇದ್ದಾರೆ. ತಸ್ಯ ದೈತ್ಯಪತೆ ಪುತ್ರಾಃ ಚತ್ವಾರಃ ಪರಮದ್ಭುತಾಃ, ದೈತ್ಯಪತಿಗೆ ಮಕ್ಕಳು ನಾಲ್ಕು ಜನ ಆದರಯ್ಯ, ಅದರಲ್ಲಿ ಪ್ರಹ್ಲಾದ ದೊಡ್ಡವ ಶ್ರೇಷ್ಠ ಜ್ಯೇಷ್ಠ. ಅಷ್ಟೇ ಅಲ್ಲ ಹೇಳ್ತಾರೆ, ಗುಣೈಹಿ ಮಹದುಪಾಸಕ, ದೊಡ್ಡ ದೊಡ್ಡ ಗುಣಗಳಿಂದ ದೊಡ್ಡದಾದ ರೀತಿಯಲ್ಲಿ ಉಪಾಸನೆ ಮಾಡತಕ್ಕಂಥವ ಅಂತ ಶಬ್ದ ಪ್ರಯೋಗ ಮಾಡುತ್ತಾರೆ. ಅಂದರೆ ಅರ್ಥ ಅಂದರೆ ನಮಗೆ ಏಕಕಾಲದಲ್ಲಿ ಒಂದೇ ಗುಣವನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯ, ಮನಸ್ಸನ್ನ ಒಂದು ಕಡೆ ಇಟ್ಟರೆ ಇನ್ನೊಂದು ಕಡೆ ಇಡಲಿಕ್ಕಾಗಲ್ಲ. ಅದು ನಾವು ನಿರಂಶರು ಅಂದರೆ ಸಾಮಾನ್ಯ ಜೀವಿಗಳು, ನಮಗೆ ಮನಸ್ಸಿನಲ್ಲಿ ಒಂದೇ ಭಾಗ. ದೇವತೆಗಳಿಗೆ ಹಾಗಲ್ಲ, ಹೇಗಿರ್ತಾರೆ ಅಂದರೆ ಮನಸ್ಸಿನಲ್ಲೇ ಪ್ರಭೇದ, ಅಂಶರು ಅನೇಕ ಅಂಶಗಳಿಂದ ಏಕಕಾಲದಲ್ಲಿ ಅನೇಕ ರೂಪಗಳಿಂದ ಏಕಕಾಲದಲ್ಲಿ ಅನೇಕ ಗುಣಗಳನ್ನು ಚಿಂತನೆ ಮಾಡುವ ತಾಕತ್ತು ದೇವತೆಗಳಿಗಿರುತ್ತೆ. ಅಂಥ ಪ್ರಹ್ಲಾದರಾದರೂ ವಿಶೇಷವಾಗಿ ಎಷ್ಟು ಗುಣಗಳನ್ನು ಚಿಂತನೆ ಮಾಡುತ್ತಾ ಇದ್ರು ಅಂದರೆ ಮಹದುಪಾಸಕ, ದೊಡ್ಡದಾದ ರೀತಿಯಲ್ಲಿ ಅಂದರೆ ಶ್ರೇಷ್ಠವಾದ ರೀತಿಯಲ್ಲಿ ಉಪಾಸನೆ ಮಾಡ್ತಿದ್ದರು. ಕೇಳಿದೆ ಪ್ರಹ್ಲಾದರಾದರಿಂದ, ಸ್ವಾಮಿ ನೀವು ಏಕಕಾಲದಲ್ಲಿ ಎಷ್ಟು ಗುಣಗಳನ್ನು ಚಿಂತನೆ ಮಾಡ್ತಾ ಇದ್ರಿ ಅಂತ ಕೇಳಿದ್ರು. ಅದಕ್ಕಂದ್ರು ರಾಯರಾಗಿ ಉತ್ತರ ಕೊಟ್ಟರು, ಎಲ್ಲಿ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಏನು ಗುಣಗಳ ಪಟ್ಟಿ ಬರುತ್ತಾ ಇದೆ, ದೊಡ್ಡ ಪಟ್ಟಿ, ಅದವರು ಚಿಂತನೆ ಮಾಡಿ 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 ಏಕಪ್ರಕಾರ ಭಗವಂತನ ಚಿಂತನೆ ಮಾಡಿದ ಗುಣಗಳ ಪಟ್ಟಿ, ಅದರಲ್ಲಿ ಚೂರು ಕೊಟ್ಟರು, ಜಾಸ್ತಿ ಕೊಟ್ಟರೆ ಮತ್ತೆ ತಲೆ ತಿರುಗಿ ಬೀಳ್ತೇವೆ ಅಂತ ಹೇಳಿ ಚೂರು ಕೊಟ್ಟವರು. ಅಂಥ ಪ್ರಹ್ಲಾದರಾದರು ಅವರ ಗುಣಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧ ಜಿತೇಂದ್ರಿಯ. ಬ್ರಹ್ಮಣ್ಯ ಅಂದರೆ ನಾವು ದೇವರನ್ನ ಹುಡುಕೋದಲ್ಲ, ದೇವರು ನಮ್ಮ ಕಡೆ ನೋಡಿ ನಮ್ಮನ್ನ ಹುಡುಕಬೇಕಂತ ಇವಬೇಕು. ಅದಕ್ಕೆ
ಪ್ರಹ್ಲಾದರಾದರನ್ನ ದೇವರು ಸ್ವೀಕಾರ ಮಾಡಿದಾನಂತೆ. ಬ್ರಹ್ಮಣ ಅನ್ಯ, ಭಗವಂತನಿಂದಲೇ ಸ್ವೀಕಾರ ಮಾಡಲ್ಪಟ್ಟವ. ಅಂದರೆ ನಾವು ದೇವರು ನನಗೆ ಬೇಕಾದವರು ಅಂತ ಅಂದುಕೊಳ್ಳೋದಲ್ಲ, ದೇವರು ಇವರನ್ನ ನನಗೆ ಬೇಕಾದವರು ಅಂತ ತಿಳಿದರು. ಶೀಲ ಸಂಪನ್ನ ಅಂದರು, ಒಳ್ಳೆ ಶೀಲವಂತನಂತೆ. ಅದಕ್ಕಂದ್ರು ಶೀಲ ಅಂತ ಶಬ್ದ ಯಾವಾಗ ಪ್ರಯೋಗ ಮಾಡಬೇಕು, ಯಾವ ವಯಸ್ಸಿನಲ್ಲಿ? 16 ನಂತರ, ಹೌದಾ? 16-15 ಆ ಪ್ರಾಂತಕ್ಕೆ ಮನಸ್ಸು ವಿಕಾರಗೊಳ್ಳುತ್ತೆ, ಮನಸ್ಸು ವಿಕಾರಗೊಳ್ಳುತ್ತೆ ಯಾರಿಗಾದರೂ. ಅಂಥ ಕಾಲಕ್ಕೆ ವಿಕಾರಗೊಳ್ಳದೇ ಇರುವ ಮನಸ್ಸಿದ್ದರೆ ಯಾವ ರೀತಿಯಲ್ಲಿ ಶೀಲ ಸಂಪನ್ನ ಅಂತ ಹೇಳಬಹುದು. 5-6 ವರ್ಷದ ಹುಡುಗರಲ್ಲಿ ಶೀಲ ಅಂದ್ರೆ ಅವ್ರ ಮನಸ್ಸೆಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಹೋಗಲ್ಲ. ಮತ್ತೆ ಶೀಲ ಸಂಪನ್ನ ಅಂತ ಯಾಕಂದ್ರು ಅಂದ್ರೆ ಶೀಲ ಅಂದ್ರೆ ಏನು ಅಂತ ಕೇಳಿದ್ರು. ಭಗವಂತನೇ ಸ್ವತಂತ್ರ, ಭಗವಂತನೇ ಸ್ವತಂತ್ರ, ನಾನು ಅಸ್ವತಂತ್ರ ಅಂಬ ಎಚ್ಚರ ಇರೋದೇ ಶೀಲ. ಅದು ಬಿಟ್ರೆ ಬೇರೊಂದು ಶೀಲ ಇಲ್ಲ ಅಂತ ಹೇಳ್ತಾರೆ. ಬ್ರಹ್ಮಣ್ಯ ಶೀಲ ಸಂಪನ್ನ. ಸರಿ, ದೇವರೇ ಸ್ವತಂತ್ರ, ನಾನು ಅಸ್ವತಂತ್ರ ಅಂಬ ಎಚ್ಚರ ಇರೋದು ಶೀಲ ಅಂತ ಯಾಕಂತೀರಿ? ಅದಕ್ಕೆ ಉತ್ತರ ಕೊಟ್ಟರು, ಯಾವ ಯಾವ ಕರ್ಮ ಮಾಡುವಾಗ, ಏನು ಮಾಡುವಾಗ ದೇವರೇ ಎಲ್ಲ ಮಾಡಿ ಮಾಡಿಸ್ತಾ ಇದ್ರೆ ದೇವರನ್ನ ಮರೆತು ನಾ ಮಾಡಿದೆ ಅಂತ ತಿಳ್ಕೊಂಡ್ರೆ ಏನಾಗುತ್ತೆ? ನಮ್ಮಲ್ಲಿ ಇಲ್ಲದ ಸ್ವಾತಂತ್ರ್ಯ ಹಚ್ಚಿಕೊಂಡಂತಾಗುತ್ತೆ. ಅದಕ್ಕೆ ದಾಸರ ಅಂತಾರೆ, ಇಲ್ಲದ ಸ್ವಾತಂತ್ರ್ಯ ಪಚ್ಚಿಕೊಂಡು. ದೇವರಲ್ಲಿ ಮಾತ್ರ ಇರೋದು ಸ್ವಾತಂತ್ರ್ಯ, ಅದನ್ನು ತಂದು ನಮ್ಮಲ್ಲಿ ಹೇಳಿಕೊಂಡಂಗಾಯಿತು. ಅಂದ್ರೇನು, ನಾವೇ ದೇವರು ಅಂತ ಹೇಳಿದಂಗಾಯಿತು. ಏನು ನಾ ಮಾಡಿದೆ ಅಂತ ದೇವರನ್ನ ಮರೆತು ನಾವು ಒಳಗಂದುಕೊಂಡ್ರೆ ಸಾಕು, ಹಾಗಾದ್ರೆ ನಾನೇ ದೇವರು ಅಂದ ಅರ್ಥ ಏನು? ಲಕ್ಷ್ಮೀದೇವಿಗೆ ಪತಿ ಯಾರು? ದೇವರು. ಮತ್ತೆ ನಾವು ದೇವರು ಅಂದುಕೊಂಡ್ರೆ ಏನಾಗ್ತೀವಿ? ತಾಯಿ ಗಂಡ ಅಂತ. ಮತ್ತೆ ಶೀಲವಂತನ ತಾಯಿ ಗಂಡನಾದವ ಅಲ್ಲಲ್ಲ, ಇಲ್ಲಿ ಬಂತು. ಶೀಲ ಸಂಪನ್ನ ಅಂದರೆ ಎಂದೂ ಯಾವ ಕಾರ್ಯದಲ್ಲೂ ಭಗವಂತನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರಪೂರ್ವಕ ಸದಾ ಕರ್ಮಾಚರಣೆ ಮಾಡತಕ್ಕಂಥವ. ಸತ್ಯ ಸಂಘ, ಸತ್ಯನಾಮಕ ಭಗವಂತನಲ್ಲಿ ಸಂಘ ದೀಕ್ಷೆ ಯಾರಿಗಿದೆಯೋ ಅವರು ಸತ್ಯಸಂಘರು. ಅದರಿಂದ ಅವರಿಗೆ ಭಗವಂತ ಹೇಳಿದ್ದೇ ಸತ್ಯ. ಭಗವಂತನಿಗೆ, ಗೋವುಗಳಿಗೆ, ಬ್ರಾಹ್ಮಣರಿಗೆ ಯಾವ ಮಾತು ಹಿತವೋ ಅದು ಸತ್ಯ. ಅದರಲ್ಲಿ ಅವರು ದೀಕ್ಷಾವಂತರಾಗಿದ್ದಾರೆ. ಸತ್ಯ ಸಂಧ. ಜಿತೇಂದ್ರಿಯ, ಇಂದ್ರಿಯಗಳನ್ನ ಗೆದ್ದಿದ್ದಾರಂತೆ. ಅಂದ್ರೆ ಚಿಕ್ಕ ಹುಡುಗ ಎಷ್ಟು ಚಾಪಲ್ಯದಿಂದ ಇರಬೇಕು ಅಂದ್ರೆ ಅದು ಬೇಕು, ಇದು ಬೇಕು, ಇದು ಬೇಕು, ಕಂಡದ್ದೆಲ್ಲ ಕೈ ಹಾಕಬೇಕು. ಇಲ್ಲ, ಶಾಂತವಾಗಿದ್ದಾರಂತೆ. ಸತ್ಯಸಂಧ. ಜಿತೇಂದ್ರಿಯ ಆತ್ಮವತ್ ಸರ್ವಭೂತಾನ ಏಕ ಪ್ರಿಯ ಸುಹೃತ್ ಸಮಹ. ಇಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲಾ ಜೀವರಾಶಿಗಳಿಗೂ ತಾವು ಪ್ರಿಯರಾಗಿದ್ದಾರಂತೆ. ಸುಹೃತ್ ಸಮಹ ಅಂದರೆ ಸುಹೃತ್ ಅಂದರೆ ನಮ್ಮಿಂದ ಏನನ್ನೂ ಅಪೇಕ್ಷಾ ಪಡದೆ ನಮಗೆ ಉಪಕಾರ ಮಾಡುವ ವ್ಯಕ್ತಿಯನ್ನ ಸುಹೃತ್ ಅಂದರು. ಅಂಥವರಲ್ಲಿ ತಮಃ ವಿಶೇಷವಾಗಿ ಶ್ರೇಷ್ಠರಾಗಿದ್ದಾರೆ. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾ ಇದ್ದಾರೆ, ದಾಸವತ್ ಸನ್ನತಾರ್ಯಾಂಗ್ರಿಹಿ ಪಿತೃವಂತಿ ಮದತ್ಸವ. ದೊಡ್ಡವರಲ್ಲಿ ದಾಸರಂತೆ ಇದ್ದಾರೆ, ಚಿಕ್ಕವರಲ್ಲಿ ದೀನರಲ್ಲಿ ವಿಶೇಷವಾಗಿ ವಾತ್ಸಲ್ಯ ವಹಿಸಿಕೊಂಡಿದ್ದಾರೆ. ಭ್ರಾತೃವದ ಸದಸ್ಯ ಸ್ನಿಗ್ಧ ಗುರುಶ್ರೀಶ್ವರ ಭಾವನ. ತನ್ನ ಸಮಾನರಾದವರಲ್ಲಿ ಅಣ್ಣ ತಮ್ಮದರಂತೆ ಭಾವನೆ ಇಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಗುರುಗಳಲ್ಲಿ ಭಗವಂತನೇ ಸಾಕ್ಷಾತ್ತಾಗಿದ್ದಾನೆ ಎಂದು ಭಾವನೆ ಇಟ್ಟುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಏನು ಹೇಳ್ತಾರೆ, ವಿದ್ಯಾರ್ಥ ರೂಪ ಜನ್ಮಾದ್ಯೈ ಮಾನಸ್ತಂಭ ವಿವರ್ಜಿತ ಹೇಳ್ತಾರೆ. ವಿದ್ಯೆಯಿಂದ ಬಂದ ಸೊಕ್ಕು ಇವರಲ್ಲಿಲ್ಲ.
ವಿದ್ಯೆಯಿಂದ ಬಂದ ಸೊಕ್ಕು ಇಲ್ಲ. ನಾನು ಸ್ವಲ್ಪ ಕಾಲ ಓದಿದ್ರೇನೆ ತುಂಬಾ ಬರುತ್ತೆ ಅಹಂಕಾರ, ನನಗೆ ಸಮಾನ ಇಲ್ಲ ಅಂತ ಅಹಂಕಾರ ಬರ್ತಾ ಇರುತ್ತೆ. 36,000 ವರ್ಷಗಳ ಕಾಲ ತಾಯಿಯ ಗರ್ಭದಲ್ಲಿರುವಾಗ ನಾರದರು 36,000 ವರ್ಷಗಳ ಕಾಲ ಪಾಠ ಮಾಡಿದ್ರು ಅವರಿಗೆ, ಒಂದಲ್ಲ ಎರಡಲ್ಲ. ನಮ್ಮ ಮನುಷ್ಯ ಮಾನದಿಂದ ಅಷ್ಟು ವರ್ಷಗಳ ಕಾಲ ಪಾಠ ಮಾಡಿದ್ರು, ಅಷ್ಟು ಚೆನ್ನಾಗಿ ತಿಳ್ಕೊಂಡಿದ್ರು. ಆ ನಮ್ಮ ಪ್ರಹ್ಲಾದರಾದರು ಚೂರೂ ಗರ್ವವಿಲ್ಲಂತೆ, ವಿದ್ಯೆಯಿಂದ ಬಂದ ಗರ್ವವಿಲ್ಲ. ಅರ್ಥ, 3 ಲೋಕಕ್ಕೆ ಅಧಿಪತಿ ಹಿರಣ್ಯಕಶಿಪು, ದುಡ್ಡೆಲ್ಲ ಅವರ ಮುಂದೆ ಕೂತಿದೆ, ದುಡ್ಡಿನಿಂದ ಸೊಕ್ಕಿಲ್ಲ, ಒಳ್ಳೆ ರೂಪವಂತರು ಅದರಿಂದ ಸೊಕ್ಕಿಲ್ಲ. ನೋಡಿ, ಸ್ವಲ್ಪ ವಿದ್ಯೆ ಇದ್ರೂ ಸೊಕ್ಕು ಬರುತ್ತೆ, ದುಡ್ಡಿದ್ರೆ ಹೇಳಬೇಕಾಗಿಲ್ಲ ಬಂದೇ ಬರುತ್ತೆ. ಒಳ್ಳೆ ರೂಪ ಇದ್ರೆ ಅದು ನೋಡಿ 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 ಅಭ್ಯಾಸ ಆಗಿರುತ್ತೆ ಕನ್ನಡದಲ್ಲಿ, ನಾನೇ ಚೆನ್ನ ನಾನೇ ಚೆನ್ನ ಅಂತ. ಯಾರನ್ನ ಕಂಡ್ರು ಯಾರು ಚೆನ್ನಾಗಿರ್ ನಾನು ಬಹಳ ಚೆನ್ನಾಗಿರೋದು ಅಂತಲ್ಲ ಆ ಥರ ಬರ್ತಾ ಇರುತ್ತಲ್ಲ, ಅದಕ್ಕೆ ಹೇಳ್ತಾ ಇದ್ರು ರೂಪದಿಂದ ಸೊಕ್ಕು. ಇನ್ನ ಜನ್ಮಾದ್ಯೈಹಿ ಹುಟ್ಟು, ನಾನಿಂಥ ವಂಶದಲ್ಲಿ ಹುಟ್ಟೀನಿ ಇಂಥ ವಂಶದಲ್ಲಿ ಹುಟ್ಟೀನಿ. ಹೌದಪ್ಪ, ಆ ವಂಶದೊಡೆದು ನೀನು ಯಾಕೆ ಕೊಚ್ಕೊಡ್ತೀಯ? ಅದಕ್ಕಂದ್ರು ಏ ಆಗಿರಬಾರದು ಅವರಿಲ್ಲಂತೆ. ಮಾನಸ್ತಂಭವಿವರ್ತಿತ ನೋದ್ವಿಗ್ನ ಚಿತ್ತ, ಯಾವಾಗ್ಲೂ ಅವರಿಗೆ ಟೆನ್ಷನ್ ಅನ್ನೋದು ಬರ್ತಾನೆ ಇಲ್ಲ, ಉದ್ವಿಗ್ನತಾ ಅನ್ನೋದು ಇಲ್ಲವೇ ಇಲ್ಲ. ಯಾಕೆ? ದೇವರ ಮೇಲೆ ಎಲ್ಲ ಭಾರ ಹಾಕಿದ್ದಾರೆ. ಅದರಿಂದ ವ್ಯಸನೇಶು ನಿಸ್ಪೃಹ, ಯಾವುದು ಯಾವುದು ವ್ಯಸನಗಳು ಅಂತಿರುತ್ತೆ ಅದರಲ್ಲಿ ಅವರಿಗೆ ಮನಸ್ಸು ಹೋಗ್ತಾನೇ ಇಲ್ಲ. ಇನ್ನ ಶ್ರುತೇಶು ದುಷ್ಟೇಶು ಗುಣೇಶು ಅವಸ್ತು ದೃಗ್, ಅವರು ಯಾವ್ಯಾವ ಪದಾರ್ಥದ ಕುರಿತು ಯಾರ ಕುರಿತು ಕೇಳುತ್ತಾರೆ ನೋಡುತ್ತಾರೆ ಅದರಲ್ಲೆಲ್ಲ ಭಗವಂತನನ್ನೇ. ಅವಸ್ತು ವಸ್ತುವಲ್ಲದ್ದು, ವಸ್ತುಗಳಲ್ಲಿ ವಸ್ತುವಿನಿಂದ ಭಿನ್ನವಾದ ಭಗವಂತನನ್ನು ನೋಡುತ್ತಾರೆ. ಇವೆಲ್ಲ ನಮಗೆ ರಾಯರಿಗೆ ನಮಸ್ಕಾರ ಮಾಡುವಾಗ ಒಂದೊಂದು ಒಂದೊಂದು ನೆನಪಾಗಬೇಕು. ಸುಮ್ಮನೆ ರಾಯರು ಅಂದ್ರೆ ಒಂದು ಚೌಕನ ಕಲ್ಲು, ಕಣ್ಣು ಬೆಳ್ಳಿ ಕಣ್ಣಿಟ್ಟ ಚೌಕದ ಕಪ್ಪಾದ ಕಲ್ಲೇ ರಾಯರು ಅಂತ ತಿಳಿಬಾರದು. ಒಳಗೆ ಜ್ಞಾನ ಮೂರ್ತಿಗಳಾದ ತೇಜೋಮಯ ಮೂರ್ತಿಗಳಾದ ದೊಡ್ಡವರು ನಿಂತಿದ್ದಾರೆ, ಅವರ ಗುಣಗಳು ಹೇಗಿವೆ ಎಂಬುದು ನಮ್ಮ ಮನಸ್ಸಿಗೆ ಬರಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ನ ಉದ್ವಿಗ್ನ ಚಿತ್ತ ವ್ಯಸನೇಶು ನಿಸ್ಪೃಹ ಶ್ರುತೇಶು ದೃಷ್ಟೇಶು ಗುಣೇಶು ಅವಸ್ತು ದೃಗ್. ಯಾವುದ್ಯಾವುದನ್ನ ಕುರಿತು ಕೇಳುತ್ತಾರ ಆ ಕೇಳಿದ್ದನ್ನೆಲ್ಲವೂ ಕೂಡ ದೇವರ ಪರವಾಗಿ ಚಿಂತನೆ ಮಾಡುತ್ತಾರೆ. ಅಂದರೆ ಇವ್ರು ನೋಡ್ರಿ ಹೇಗಿದ್ದಾರೆ, ಅವ್ರು ನೋಡ್ರಿ ಹಾಗಿದ್ದಾರೆ ಅಂತ ಯಾರ್ಯಾರು ಹೇಳ್ತಾ ಇದ್ರೆ ಆ ಮಾತುಗಳೆಲ್ಲ ದೇವರ ಕುರಿತು ಹೇಳ್ತಾ ಇದ್ದಾರೆ ಎಂಬ ಅನುಸಂಧಾನ. ಹಾಗೆ ದೃಷ್ಟೇಶು, ನಾವು ನೋಡಿ ಆಕರ್ಷಿತರಾಗ್ತೀವಿ, ಕೇಳಿ ಆಕರ್ಷಣ, ಕಿವಿ ಕಣ್ಣು ಎರಡು ಮುಖ್ಯ. ಅದಕ್ಕಂದ್ರು ಎರಡರಿಂದ ಯಾವ ಯಾವ ಪದಾರ್ಥಗಳ ಗ್ರಹಣ ಆಗ್ತಾ ಇದೆ ಸುಖ ಬರುತ್ತೆ ಅಂತ ಅಲ್ಲಲ್ಲಿ ಭಗವಂತನ ಚಿಂತನೆ ಮಾಡುತ್ತಾ. ದಾಂತೇಂದ್ರಿಯ ಪ್ರಾಣ ಶರೀರ ಸದಾ ಪ್ರಶಾಂತ ಕಾಮೋ ಹರಿತಾಸುರೋಸುರ. ಇಂದ್ರಿಯ ಪ್ರಾಣ ಶರೀರ ಬುದ್ಧಿ ಎಲ್ಲವನ್ನ ನಿಗ್ರಹ ಮಾಡಿದ್ದಾರೆ. ಅಂದರೆ ಅವರೊಳಗಿರತಕ್ಕಂಥ ಬಿಂಬಮೂರ್ತಿಯಾದ ಶ್ರೀಹರಿ ಅವರಿಗೆ ಇಂದ್ರಿಯಗಳ ಮೇಲೆ ಮನಸ್ಸಿನ ಮೇಲೆ ಪ್ರಾಣದ ಮೇಲೆ ಹಿಡಿತವನ್ನ ತಂದು ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಸದಾ ಪ್ರಶಾಂತ ಕಾಮ, ಅವರಲ್ಲಿ ಯಾವ ಕಾಮನೆಗಳೂ ಬರ್ತಾ ಇಲ್ಲ. ಇದು ಬೇಕು ಅದು ಬೇಕು ಎಂಬ ಕಾಮನೆಗಳು ಅವರಲ್ಲಿ ಇಲ್ಲವೇ ಇಲ್ಲ. ಇನ್ನು ಹೇಳ್ತಾರೆ ರಹಿತ ಆಸುರೋ ಅಸುರ. ಇಷ್ಟು ಹೇಳ್ತಾ ಇದ್ರಿ, ಇವರು ಅಸುರರಲ್ಲವೇ ಅಂದರು. ಅಸುರರೇ ಹೌದು, ಆದರೆ ಆಸುರೀ ಭಾವ ಇಲ್ಲ. ಅಸುರರಿಗಿರಬೇಕಾದ ಭಾವ ಅಂದರೆ ದುಷ್ಟ ಬುದ್ಧಿ ಇಲ್ಲದೆ ಹೇ ಹೆಸರಿಗೆ ಮಾತ್ರ ಅಸುರ, ಅಷ್ಟೇ ಹೆಸರಿಗೆ ಮಾತ್ರ ಅಸುರ. ಆ ರೀತಿಯಲ್ಲಿ
ಇನ್ನು ಹೇಳ್ತಾರೆ ಅಸುರ ಅಂತ ಮತ್ತೆ ಯಾಕೆ ಕರಿತೀರಿ ಅಂದ್ರೆ ಅಸುರರಲ್ಲಿ ಹುಟ್ಟಿದ್ದಕ್ಕೆ ಅಸುರ ಅಂತಲ್ಲ, ಅಸು ಅಂದ್ರೆ ಪ್ರಾಣ, ಮುಖ್ಯ ಪ್ರಾಣ ದೇವರು, ಅವರಲ್ಲಿ ರಮತೆ ಇತಿ ಅಸುರ, ವಾಯುದೇವರಲ್ಲಿ ಸದಾ ಮನಸ್ಸಿಟ್ಟಿರ್ತಾರೆ, ಅದರಿಂದ ಇವರಿಗೆ ಅಸುರ ಅಂತ ಹೆಸರು. ಇನ್ನು ಮುಂದೆ ಹೇಳುತ್ತಾರೆ, ಯಸ್ಮಿನ್ ಮಹಾಗುಣಾಹ ರಾಜನ್ ದೃಶ್ಯಂತೆ ಕವಿಭರ್ಮೋ ನದೇ ಧ್ವನ ಗೃಹೀಯಂತೆ ಯಥಾ ಭಗವತೀಶ್ವರೇ. ನನ್ನಲ್ಲಿ ಗುಣಗಳು ಬರುತ್ತೆ ಹೋಗ್ತಾ ಇವೆ ಸದ್ಯಕ್ಕೆ, ಹೌದಾ? ಇವತ್ತು ಬಹಳ ಒಳ್ಳೆಯವರು, ನಾಳೆ ಏನಾಗ್ತೀವೋ ಗೊತ್ತಿಲ್ಲ. ಇವತ್ತು ಒಳ್ಳೆ ಗುಣ ಇದೆ, ನಾಳೆ ಅದು ಕಂಟಿನ್ಯೂಸ್ ಆಗಿ ನಮಗೆ ಇಡೀ ಜೀವನ ಒಂದೇ ಸದ್ಗುಣ ಇರಬೇಕು ಅಂದ್ರೆ ಆಗಲ್ಲ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಇದು ಬರುತ್ತೆ, ಅದು ಬರುತ್ತೆ. ಅದಕ್ಕಂದ್ರೂ ದೇವರಲ್ಲಿ ಗುಣಗಳು ಹೇಗಿರುತ್ತೆ, ದೇವರಲ್ಲಿ ಗುಣಗಳು ಏಕ ಪ್ರಕಾರವಾಗಿರುತ್ತೆ. ಅದಕ್ಕಂದ್ರೂ ದೇವರಂತೆ ಇವರಲ್ಲೂ ಕೂಡ ಗುಣಗಳು ಹೋಗಿ ಬರ್ತಾ ಇಲ್ಲ, ಸದಾ ವಿಶೇಷವಾಗಿದೆ. ಭಗವಂತನಲ್ಲಿ ಆತನ ಗುಣಗಳು ಹೇಗೆ ಸದಾಸ್ಥಾಯಿಯಾಗಿದೆಯೋ, ಆತನ ಪ್ರತಿಬಿಂಬರಾದ್ದರಿಂದ ಪ್ರಹ್ಲಾದರಾದರಲ್ಲೂ ಅವರಿಗೆ ತಕ್ಕಂಥ ಯೋಗ್ಯವಾದ ಏನು ಗುಣಗಳಿವೆ ಸದಾ ಇವೆ. ಅಂದರೆ ಒಬ್ಬ ವ್ಯಕ್ತಿ ತನ್ನ ಒಳ್ಳೆ ಗುಣಗಳಿಂದ ಸದಾಕಾಲ ಕೂಡಿಕೊಂಡಿರುವುದು ಎಂಬುದು ದೊಡ್ಡ ವಿಷಯ. ಯಾಕೆ ಇವತ್ತೇನೋ ಬಹಳ ಒಳ್ಳೆ ಒಳ್ಳೆ ಆಲೋಚನೆ, ಒಳ್ಳೆ ಚಿಂತನೆ ಬರುತ್ತೆ, ನಾಳೆ ಕೆಲಸಕ್ಕೆ ಬಾರದ ಆಲೋಚನೆಗಳೆಲ್ಲ ಬಂದು ಬಿಡುತ್ತೆ. ನಮ್ಮನ್ನು ನೋಡಿದ್ರೆ ನಾವೇ ಅಯ್ಯೋ ನಾನು ಹೀಗೆ ಆಲೋಚನೆ ಮಾಡ್ತಾ ಇದ್ದೇನೆ ಅಂದ್ಕೋಬೇಕು, ಆ ಥರ ಬರ್ತಾ ಇರುತ್ತೆ. ಆದ ಕಾರಣ ಪ್ರಹ್ಲಾದರಾದರಲ್ಲಿ ವಾಯುದೇವರ ವಿಶೇಷ ಸನ್ನಿಧಾನ ಇದ್ದದ್ದರಿಂದ ಸದಾ ಒಳ್ಳೆ ಗುಣಗಳು ಪ್ರಕಟ ಆಗ್ತಾ ಇವೆ. ಇನ್ನ ಮುಂದೆ ಹೇಳ್ತಾರೆ, ಯಂ ಸಾಧು ಸದಸಿ ವಿಭವೋಪಿ ಪುರುಷುರಾಂಗವನ್ ಪ್ರತಿಮಾನಂದ ಗರ್ವಂಕಿ ಕಿಂಬುತನ್ಯೇ ಭವಾದೃಶ. ಆ ಪ್ರಹ್ಲಾದರಾದರನ್ನ ಯಾರು ಹೊಗಳುತ್ತಾರೆ ಗೊತ್ತಾ? ನೀನು ನಾವು ಇವೆಲ್ಲ ನಾವೆಲ್ಲ ಸ್ತೋತ್ರ ಮಾಡೋದಲ್ಲ, ಇನ್ಯಾರು ಅಂದ್ರೆ ಪ್ರಹ್ಲಾದರಾದರೂ ದೈತ್ಯರಲ್ಲಿ ಹುಟ್ಟಿದ್ರಲ್ಲ, ದೈತ್ಯರಿಗೆ ಶತ್ರುಗಳಾಗಿರತಕ್ಕಂಥವರು ದೇವತೆಗಳು. ದೇವತೆಗಳು ತಮ್ಮ ಒಳಗೊಳಗೆ ಮೀಟಿಂಗ್ ಮಾಡಿಕೊಂಡಾಗ, ಒಬ್ಬರೇ ಕೂತಾಗ ಆವಾಗ ಮಾತಾಡ್ಕೊಳ್ತಾರಂತೆ, ಇದ್ರೆ ಪ್ರಹ್ಲಾದನಂತೆ ಇರಬೇಕಪ್ಪ ಭಕ್ತಿ ಅಂತ. ಪ್ರಹ್ಲಾದರಾದರನ್ನ ದೈತ್ಯರು ತಾವೊಬ್ಬರೇ ಕೂತುಕೊಂಡಾಗ ಹೊಗಳುತ್ತಾರಲ್ಲ, ಅಂದ್ರೆ ದೇವತೆಗಳು ಹೊಗಳುತ್ತಾರೆ ದೈತ್ಯರಾದ ಪ್ರಹ್ಲಾದರಾದರನ್ನ. ಅಂಥ ಒಂದು ಗುಣಗಳಿವೆ. ನಮ್ದು ಹೇಳ್ತಾರೆ, ಗುಣೈರಲಂ ಅಸಂಖ್ಯೈ ಮಹಾತ್ಮ್ಯಂ ತಸ್ಯ ಸೂಚ್ಯತೆ ವಾಸುದೇವೇ ಭಗವತಿ ಯಸ್ಯ ನೈಸರ್ಗಿಕೀರತಿ. ಪ್ರಹ್ಲಾದರಾದರಲ್ಲಿ ಎಷ್ಟು ಗುಣಗಳಿವೆ ಅಂತ ಲೆಕ್ಕ ಮಾಡಿದರು. ಅಲಂ ಅಸಂಖ್ಯೇಯೈ ಅಂದರೆ ಪೂರ್ಣವಾಗಿ ಎಣಿಸಲಿಕ್ಕೆ ನನ್ನಂಥವರಿಗಾಗ್ತಾ ಇಲ್ಲ ಅಂದ್ರು. ಯಾರು? ನಾರದರು. ಅಲ್ರಿ, ಈ ಕಕ್ಷ ತಾರತಮ್ಯ ಇದೆಯಲ್ಲ, ಅದರಲ್ಲಿ ಚಿಕ್ಕವರಿಗೆ ದೊಡ್ಡವರ ಗುಣ ಎಣಿಸಲಿಕ್ಕೆ ಸಾಧ್ಯ ಆಗಲ್ಲ, ದೊಡ್ಡವರಿಗೆ ಚಿಕ್ಕವರ ಗುಣ ಎಟಕೊತ್ತೆ. ಪ್ರಹ್ಲಾದರಾದರಿಗಿಂತ ನಾರದರು ಬಹಳ ದೊಡ್ಡ ಕಕ್ಷ. ಆದರೆ ನಾರದರೇ ಹೇಳ್ತಾರೆ, ಇವರೊಳಗಿರತಕ್ಕಂಥ ಗುಣಗಳನ್ನ ನಾನು ಎಣಿಸಲಿಕ್ಕೆ ಸಾಧ್ಯವಿಲ್ಲ ಅಂದ್ರು. ಹೌದಾ? ಅದು ಹೇಗೆ ಅಂದ್ರು? ಅಲ್ಲಿ ಪ್ರಹ್ಲಾದರಾದರು ಮಾತ್ರ ಅಲ್ಲ, ಒಳಗೆ ಇಂದ್ರದೇವರ ಆವೇಶ, ಒಳಗೆ ಶೇಷದೇವರ ಆವೇಶ, ಒಳಗೆ ನರಸಿಂಹ ವಾಯುದೇವರ ಆವೇಶ, ನರಸಿಂಹದೇವರ ಸನ್ನಿಧಾನ, ಇಷ್ಟೆಲ್ಲ ಇದ್ದಾಗ ಎಷ್ಟು ಗುಣಗಳು ಪ್ರಕಟ ಆಗುತ್ತೆ ಅದನ್ನು ಎಣಿಸಲಿಕ್ಕೆ ಸಾಧ್ಯವಿಲ್ಲ ಈ ದೃಷ್ಟಿಯಲ್ಲಿ ಹೇಳಿ. ಅಷ್ಟೇ ಅಲ್ಲ, ಅವರ ಕುರಿತು ವರ್ಣನ ಮಾಡುತ್ತಾ ಬರುತ್ತಾ ಇದ್ದಾರೆ. ನ್ಯಷ್ಟ ಕ್ರೀಡನಕಃ ಬಾಲ ಜಡವಂತಂ ಮನಸ್ಸದ ಕೃಷ್ಣದ್ರಹೀತಾತ್ಮ ನವೇದ ದಿಗದೈದೃಶಂ. ಯಾವಾಗಲೂ ಆಟದ ಸಾಮಾನು ಕಿತ್ತಿ ಹಾಕಿದ್ದಾರೆ. ಅಲ್ಲ, ಹಾಕ್ಲಿ ಅಂತೀರಾ? ಹುಡುಗ ಹುಡುಗ ಅಂದ್ರೆ ಆಟ ಸಾಮಾನು ಅಂದ್ರೆ ಬೇದ್ದು ಒದ್ದಾಡ್ತಾರೆ ಅಂತ, ಅದು ಆಟದ ಸಾಮಾನನ್ನ ತೆಗೆದು ಹಾಕಿದ್ದಾರೆ.
ಜಡವತ್ ತನ್ಮನ ಸದಾ, ಸದಾಕಾಲ ಭಗವಂತನನ್ನೇ ಚಿಂತನೆ ಮಾಡುತ್ತಾರೆ, ಜಡರಂತೆ ಕೂತ್ಬಿಟ್ಟಿದ್ದಾರೆ. ಏನು ಅವರಲ್ಲಿ ಚರಣಾರಣಾದಿಗಳಿಲ್ಲ. ಕೃಷ್ಣ ಗ್ರಹ ಗ್ರಹೀತಾತ್ಮ ನವೇದ ಜಗದೀದೃಶಂ, ಭಗವಂತ ಕೃಷ್ಣ ಅಂದ್ರೆ ಭಗವಂತ, ಆತನ ಗ್ರಹ ಅಂದರೆ ಜ್ಞಾನ, ಭಗವಂತನ ಜ್ಞಾನ ಅವರಲ್ಲಿ ತುಂಬ ಹೋಗಿದೆ, ಅವರಿಗೆ ಬೇರೆ ಕಾಣಿಸಲಿಲ್ಲ. ಅಥವಾ ಗ್ರಹ ಅಂದ್ರೆ ಗ್ರಹ ಅಂತ ಇಟ್ಟುಕೊಳ್ಳಿ, ಎಲ್ಲರಿಗೂ ಭೂತ ಸೋಕಿದರೆ, ಭೂತ ಹಿಡಿದರೆ ಅವ್ರಿಗೇನು ಗೊತ್ತಾಗಲ್ಲ, ದೆವ್ವದ್ದೇ ಗುಂಗಿರುತ್ತೆ. ಅದೇ ತರ ಇವರಿಗೆ ಯಾವ ಗುಂಗಿನಲ್ಲಿದ್ದಾರೆ, ದೇವರ ಗುಂಗಲ್ಲೇ ಇದ್ದಾರೆ. ಅವರ ಕಣ್ಣಿಗೆ ಮಾಮೂಲು ಜಗತ್ತು ಕಾಣಿಸ್ತಾ ಇಲ್ಲ, ಆ ಆಕಾರದಲ್ಲಿ ದೇವರೇ ಕಾಣಿಸ್ತಾ ಇದ್ದಾರೆ. ಹೇಗೆ? ಪ್ರಯತ್ನಪೂರ್ವಕವಾಗಿ ಅಲ್ಲ, ಅಪ್ರಯತ್ನವಾಗಿ ಕಾಣಿಸ್ತಾ ಇದೆ. ಇನ್ನ ಆಸೀನ ಪರ್ಯಟನ್ ಅಶ್ನನ್ ಶಯಾನ ಪ್ರತಿಭನ್ ಬ್ರುವನ್ ನಾನು ಸಂದಧಯತಾನಿ ಗೋವಿಂದ ಪರಿರಂಭದ. ಕೂತ್ಕೊಂಡಿದ್ರು, ತಿರುಗಾಡ್ತಾ ಇದ್ರು, ಮುಣತಾ ಇದ್ರು, ಮಲಗಿದ್ರು, ಕುಡಿತಾ ಇದ್ರು, ಮಾತಾಡ್ತಾ ಇದ್ರು, ಎಲ್ಲವನ್ನ ಮಾಡ್ತಾ ಇದ್ದಾರೆ ಅವರು ಕೂಡ. ಆದರೆ ಅವರು ಎಚ್ಚರ ಇಲ್ಲದೆ ಮಾಡ್ತಾ ಇದ್ದಾರೆ. ಎಚ್ಚರ, ಕೆಲವರು ಮಲ್ಕೊಂಡಿರ್ತಾರೆ, ಎದ್ದ ಕಾಲಕ್ಕೆ ಏನೋ ಮಾತ್ರ ಬಿಡ್ತಾರೆ, ನಿದ್ದೆಯಲ್ಲಿ ಎಬ್ಬಿಸಿದ್ರೆ ಹೇಳ್ತಾರೆ, ಎದ್ದಾಗ ಏನೋ ಮಾತಾಡ್ತಾರೆ, ಆಗ ಹೀಗ ಅಂತೇಳಿ ಮತ್ತೆ ಮಲ್ಕೊಳ್ತಾರೆ. ಮತ್ತೆ ಬೆಳಿಗ್ಗೆ ಎಬ್ಬಿಸಿದಾಗ ಹೀಗೆ ಮಾತಾಡಿದಾನೆ, ನಾನೆಲ್ಲ ಮಾತಾಡಿದೆ ಅಂದ್ರೆ ಯಾವ ಕಾರ್ಯ ಮಾಡುತ್ತಾರೋ ಆ ಕಾರ್ಯದ ಎಚ್ಚರ ಇಲ್ಲ, ಇನ್ನೇನು ಅಲ್ಲಿರುವ ದೇವರ ಕಡೆಯೇ ಎಚ್ಚರ ಬರ್ತಾ ಇದೆ. ಮುಂದೆ ಹೇಳ್ತಾ ಇದ್ದಾರೆ, ಕ್ವಚಿತ್ರ ಓದಿತಿ ಗೋವಿಂದ ಚಿಂತಾ ಚಂಚಲ ಚೇತನ, ಕ್ವಚಿತ್ ಹಸತಿ ಚಿಂತಾಹ್ಲಾದ ಉದ್ಗಾಯಕಿ ಕ್ವಚಿತ್. ಕೆಲವೊಂದ್ಸಲ ದೇವರನ್ನು ನೆನೆಸಿ ಬಿಕ್ಕಿ ಬಿಕ್ಕಿ ಅಳತಾ ಇದ್ದಾರಂತೆ ಗಟ್ಟಿಯಾಗಿ, ಕೃಷ್ಣ ಗೋವಿಂದ. ಕೆಲವೊಂದ್ಸಲ ವಿಶೇಷ ಗೋವಿಂದ ಚಿಂತಾ ಚಂಚಲ ಚೇತನ, ಆ ಗೋವಿಂದ ಯಾರು? ನಮ್ಮ ಹೃದಯದಲ್ಲಿರತಕ್ಕಂಥ ಭಗವಂತ, ನಮ್ಮ ಇಂದ್ರಿಯ ಶರೀರ ಪ್ರಾಣ ಎಲ್ಲಾ ಕಡೆ ಕಣ ಕಣದಲ್ಲಿದ್ದುಕೊಂಡು ನಮಗೆ ಕ್ಷಣ ಕ್ಷಣದಲ್ಲಿ ಎಂಥ ಉಪಕಾರ ಮಾಡುತ್ತಾ ಇದ್ದಾನೋ ನೆನೆಯುತ್ತಾರೆ, ಅದು ಗೋವಿಂದ ಚಿಂತ. ದೇವರು ನಮಗೆ ಮಾಡುವ ಉಪಕಾರದ ಸದಾ ನೆನಪೆ ಗೋವಿಂದನ ಚಿಂತ. ಅದರಿಂದ ಅವರ ಮನಸ್ಸು ಚಂಚಲ ಆಯಿತಂತೆ. ಅಂದರೆ ಯಪ್ಪ ಇವನು ಎಂಥವ ಎಂಥವ, ಎಷ್ಟು ಕರುಣೆ ಎಷ್ಟು ಕರುಣೆ ಅಂತ ಅವರ ತಲೆಗೆ ಬರ್ತಾ ಇದೆ. ಅವ್ರು ಹೇಳುತ್ತಾರೆ, ಅದರಿಂದ ಕಣ್ಣಲ್ಲಿ ನೀರು ಬರ್ತಾ ಇದ್ದಂತೆ, ಬೇಕೆ ಬೇಕೆ ಅಳತಾ ಇದ್ದಾರಂತೆ. ನಂತರ ಕ್ವಚಿತ್ ಹಸತಿ ಚಿಂತಾಕ್ಲಾದ ಉದ್ಗಾಯತಿ ಕ್ವಚಿತ್. ಕೆಲವೊಮ್ಮೆ ಅವನು ಹೀಗ್ ಮಾಡ್ದ ಹಾಗೆ ಮಾಡ್ದ ಅಂತೆಲ್ಲ ಕೇಳಿಕೊಂಡಾಗ, ಪುರಾಣದಲ್ಲಿ ಗುರುಗಳಿಂದ ಎಲ್ಲ ಕೇಳಿದಾಗ, ಅದು ನೆನೆದಾಗ ಹೆಂಗ್ ಮಾಡಿದ್ದಲ್ಲ ಅಂತ ನಗು ಬರ್ತಾ ಇದೆ ಅಂತ, ಅವರಿಗೆ ಗಟ್ಟಿ ನಕ್ಕು ಬಿಡ್ತಾ ಇದ್ದಾರಂತೆ. ಕ್ವಚಿತ್ ಕಂಠ ನಗತಿ ವಿಲಜ್ಜ ನೃತ್ಯತಿ ಕ್ವಚಿತ್. ಕೆಲವೊಮ್ಮೆ ಆ ಭಗವಂತ ನೆನೆಯುತ್ತಾ ಒಳ್ಳೆ ಉತ್ಸಾಹ ಬಂದುಬಿಟ್ಟು ಉತ್ಕಂಠದಿಂದ ದೇವರನ್ನ ಗಟ್ಟಿಯಾಗಿ ರಾಮ ಗೋವಿಂದ ಅಂತ ಕೂಗಿ ಕರೀತಾ ಇದ್ದಾರೆ. ಕೆಲವೊಮ್ಮೆ ಮೈ ಮೇಲೆ ಎಚ್ಚರವಿಲ್ಲದೆ ಕುಣಿದು ಬಿಡ್ತಾ ಇದ್ದಾರಂತೆ. ವಿಲಜ್ಜ ನೃತ್ಯತಿ ಕ್ವಚಿತ್ ಕ್ವಚಿತ್ ಭಾವನಾಯುಕ್ತ. ಕೆಲವೊಮ್ಮೆ ದೇವರನ್ನೇ ಚಿಂತನೆ ಮಾಡುತ್ತಾ ಅವನು ಹೀಗ್ ಮಾಡಿದ ಹಾಗೆ ಮಾಡಿದ ಅಂತ ಚಿಂತನೆ ಮಾಡಿ ತನ್ಮಯ ಅನುಚಕಾರ, ಇವರು ಅದೇ ಥರ ಮಾಡಿ ನಾನು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ. ಮನೆಯಲ್ಲಿ ದೊಡ್ಡವರು ಯಾವ್ಯಾವ ಕೆಲಸಗಳನ್ನ ಹೇಗೆ ಮಾಡ್ತಿರ್ತಾರೋ ಚಿಕ್ಕವರು ಅದನ್ನು ನೋಡಿ ಅದರಂತೇನೆ ಅನುಸರಿಸುತ್ತಾರೆ. ಹೌದಾ? ಆ ರೀತಿಯಲ್ಲಿ ಭಗವಂತ ಏನೇನು ಕಾರ್ಯಗಳನ್ನು ಮಾಡಿದ ಅದನ್ನೆಲ್ಲ ನೆನೆದು 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 ಅವರಿಗೆ ಅದೇ ಥರ ಪ್ರವೃತ್ತಿ ಬರುತ್ತೆ. ಕ್ವಚಿದು ಸ್ಪೃಹ ನಿಸ್ಪೃಹ ಸ್ಪರ್ಶ ನಿಸ್ಪೃಹ ಅಸ್ಪಂದ ಪ್ರಾಣ ಆನಂದ ಸಲಿಲಾನ.
ಕ್ಷಣ ಕೆಲವೊಮ್ಮೆ ಮೈಯೆಲ್ಲ ರೋಗಾಂಚನಾಗಿ ಅಶೇಷ ಸ್ಪರ್ಶ ನಿಸ್ಪೃಹ, ಯಾವುದು ಬಡದ್ರು ಏನು ಬಂದ್ರು ಏನು ಬೇರಿ ಬಾರಿಸಿದ್ರು ಏನು ಇಲ್ಲ, ದೇವರಲ್ಲೇ ಮನಸ್ಸಿಟ್ಟಿದ್ದಾರಂತೆ. ಇನ್ನ ಅಸ್ಪಂದ ಪ್ರಾಣ ಹಕ್ಕಸಿತು, ಕೆಲವೊಮ್ಮೆ ಪ್ರಾಣದ ಬಡಿತವೂ ಇಲ್ಲ, ಹಾಗೇ ಇದು ಬಿಡ್ತಾ ಇದ್ದಾರಂತೆ. ಆದವಾನಿಯಲ್ಲಿ ಆದವಾನಿ ಗೊತ್ತ, ಆದವಾನಿ ಆದವಾನಿ ರಘು ಪ್ರೇಮ ತೀರ್ಥರು ಮಹಾನ್ ಭಾವ. ಅವರು ಇರುವಾಗ ಅವರ ಶಿಷ್ಯ ಡಾಕ್ಟರ್ ಬಂದಂತೆ, ಶಿಷ್ಯ ಡಾಕ್ಟರ್ ಬಂದು ಕೂಡಲೇ ಕೇಳಿದ್ರಂತೆ ಅವರು, ಅಲಯ್ಯ ಬದುಕಿದ್ದಾರೆ ಅಂತ ಹೇಗೆ ನಿರ್ಣಯ ಮಾಡ್ತೀಯ ಯಾರನ್ನಾದ್ರೂ, ಅಥವಾ ಸತ್ರು ಅಂತ ಹೇಗೆ ನಿರ್ಣಯ ಮಾಡ್ತೀಯ? ನಾಡಿ ಹಿಡಿತೀವಿ, ನಾಡಿ ಬಡೀತಾ ಇದ್ರೆ ಬದುಕಿದ್ದಾರೆ ಅಂತ ಅರ್ಥ, ನಾಡಿಯೇ ಬಡೀತಾ ಇಲ್ಲ ಅಂದ್ರೆ ಸತ್ರು ಅಂತ ಅರ್ಥ. ಹೌದಾ, ನನ್ನ ನಾಡಿ ನೋಡು. ಸೊ ಅವರು ಕೊಟ್ಟರು, ಏ ನಿಂದೆ ನಂದಾದ್ರೆ ನಾಡಿ ನೋಡ್ಲಿಕ್ಕೆ ನೋಡು, ನೋಡಿದ್ರೆ ಬಡಿತಾನೇ ಇಲ್ಲ. ಎಷ್ಟೊತ್ತು ಟೆಸ್ಟ್ ಮಾಡಿ 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 ನೋಡಿ ಸ್ವಾಮಿ, ನಮ್ಮ ಶಾಸ್ತ್ರ ಪ್ರಕಾರ ನಿಮ್ಮ ನಾಡಿ ಬಡಿತಾನೇ ಇಲ್ಲ. ಹಾಗಾದ್ರೆ ನಾನು ಇದ್ದೀನೋ ಹೋಗಿರೋ ಅಂದ್ರೆ ಆದರೆ ಆಶ್ಚರ್ಯ, ಸ್ವಾಮಿ ಹೀಗಿದೆಯ ಅಂದ್ರೆ ಈಗ ನೋಡು ಅಂತ ಮತ್ತು ಬಡಿಯುತ್ತಾನೆ. ಅಂದ್ರೆ ತನಾಗಿ ನಾಡಿಯ ಬಡಿತವೂ ನಿಂತು ಹೋಗಿರುತ್ತೆ. ಅಸ್ಪಂದ ಪ್ರಾಣ ಆನಂದ ಸರೀರ ಅನೀರಿತೆ ಕ್ಷಣ, ಆ ದೇವರ ಚಿಂತನೆ ಮಾಡ್ತಾ ಇದೆ, ಕಣ್ಣಲ್ಲಿ ನೀರು ತುಂಬಿ ಹೋಗ್ತಾ ಇದೆ, ಆ ನೀರು ತೊಟ್ಟೆಕ್ತಾ ಇದ್ದಂತೆ ಪ್ರಹ್ಲಾದರಾಗಲಿ ಇದನ್ನ ಹೇಳ್ತಾ ಇದ್ದಾರೆ. ನಗುವರೋ ರೋದಿಸುವರೋ ನಾಟ್ಯವಾಡುವರೋ ಬಗೆಯರೋ ಬಡತನ ಭಾಗ್ಯ ಭಾಗವತರು. ಇನ್ನ ಮುಂದೆ ಹೇಳ್ತಾರೆ, ಸೌತ್ತಮ ಶ್ಲೋಕ ಪದಾರವಿಂದ ಯೋ ನಿಷೇವಯ ಕಿಂಚನ ಸಂಗಲಬ್ಧಯ ತನ್ವನ್ ಪರಾಮ್ಯವತಿ ಆತ್ಮನೋ ಮೋಹ ದುಸ್ಸಂಗಹೀನ ಸೋನಶ್ರಮಂಗ. ಹೇಳುತ್ತಾರೆ ಅಕಿಂಚನ ಸಂಗಲಬ್ಧಯ, ದೇವರನ್ನ ಸತತ ಚಿಂತನೆ ಮಾಡ್ತಾ ಇದ್ದಾರಂತೆ. ಆ ಭಗವಂತನ ಪದಾರವಿಂದವನ್ನ ಚೆನ್ನಾಗಿ ಸೇವ ಮಾಡ್ತಾ ಇದ್ದಾರೆ, ಚಿಂತನೆ ಮಾಡ್ತಿದ್ದಾರೆ. ಅದು ಎಲ್ಲಿಂದ ಸಿಕ್ತಿ ಇವರಿಗೆ ಅಂದ್ರೆ ಉತ್ತಮರು ಅಂದ್ರೆ ಅಕಿಂಚನರು, ದೇವರು ಬಿಟ್ಟರೆ ಬೇರೊಂದು ಸೊತ್ತೇ ಇಲ್ಲದವರು ಯಾರು? ನಾರದರು. ನಾರದರ ಚರಣ ಸೇವೆಯಿಂದ ಇದು ಸಿಕ್ಕಿದೆಯ. ಅದರಿಂದ ಭಗವಂತನ ಚಿಂತನೆ ಮಾಡುತ್ತಾ ಆನಂದ ಪಡ್ತಾ ಇದ್ದಾರೆ. ಯಾವ ರೀತಿಯಲ್ಲೂ ಮನಸ್ಸಿನಲ್ಲಿ ಚಾಂಚಲ್ಯಾದಿಗಳು ಬರುತ್ತಾ ಇಲ್ಲ. ಇಂಥ ಮಹಾಭಾಗವತರಾದ ಪ್ರಹ್ಲಾದರ ಯಾರು? ಓ ಒಂದು ಐದಾರು ವರ್ಷದ ಹುಡುಗನ ಮೇಲೆ ಏನೋ ಮಾಡಿದ ಅಂತಲ್ಲ, ಇಂಥ ಒಳ್ಳೆ ಹುಡುಗನ ಮೇಲೆ ಹೇಳ್ತಾ ಇದ್ದಾರೆ. ಅಕರೋದ ಘರಾತ್ಮದೇ, ಅವನನ್ನೇ ಕೊಲ್ಲಲಿಕ್ಕೆ ನೋಡಿದ ಅಪ್ಪನಾದವ. ಅವ ಹೇಳ್ತಾರೆ, ಅಯ್ಯ ಎಲ್ಲ ಒಳ್ಳೆ ಹುಡುಗ, ಆ ಹುಡುಗನನ್ನು ಯಾಕೆ ಕೊಲ್ಲಲಿಕ್ಕೆ ನೋಡಿದ? ಯಾಕೆ ತಂದೆ ತಾಯಿಯನ್ನು ಹೇಳ್ತಾರೆ, ಮಕ್ಕಳು ತಪ್ಪು ಮಾಡಿದ್ರು ಕೂಡ ಹೇಳ್ತಾರೆ, ಪುತ್ರ ವಿಪ್ರತಿಕೂಲ ಅನಿಶ್ಚ ಪಿತರ ಪುತ್ರವತ್ಸಲ ಉಪಾನ ಬಂದೆ ಶಿಕ್ಷಾರ್ಥಂ ನೈವ ಅಧಂ ಅಪರೇಧ. ಮಕ್ಕಳು ತಪ್ಪು ಮಾಡ್ತಾ ಇದ್ರೆ ಅವರನ್ನ ಬೆನ್ನಿಗೆ ಹಾಕೊಂಡು ಬಂದು ಸರಿ ಮಾಡ್ಲಿಕ್ಕೆ ನೋಡುತ್ತಾರೆ, ಅವರನ್ನ ರಕ್ಷಣೆ ಮಾಡುತ್ತಾರೆ ತಂದೆ ತಾಯಿಗಳು ಅಷ್ಟೇ ಹೊರತು, ಯಾರು ಶತ್ರುಗಳಂತೆ ಅವನ ಕೊಲ್ಲಲಿಕ್ಕೆ ನೋಡಲ್ಲ ಅಂತಾದ್ರೂ ಯಾಕೆ ಹೀಗಾಯಿತು ಅಂದಾಗ ಅವಾಗ ಹೇಳ್ತಾರೆ, ಪ್ರಹ್ಲಾದ ರಾಯರನ್ನ ಮತ್ತು ಮಿಕ್ಕ ದೈತ್ಯ ಬಾಲಕರನ್ನ ಪಾಠ ಹೇಳಿಕೊಳ್ಳಿಕ್ಕೆ ಶುಕ್ರಾಚಾರ್ಯ ಮಕ್ಕಳಾಗಿರತಕ್ಕಂಥ ಷಂಡಾಮರ್ಕರು ಅಂತ ಅವರ ಪಾಠಶಾಲೆಗೆ ಕಳಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಕಾನ್ವೆಂಟ್ ತರ ಷಂಡಾಮರ್ಕರ ಕಾನ್ವೆಂಟ್ ಹೋಗ್ತಾ ಇದ್ದಾರೆ. ಅದಕ್ಕಂದ್ರು ಆ ಕಾನ್ವೆಂಟ್ ಅಲ್ಲಿ ಏನ್ ಹೇಳ್ಕೊಟ್ರು ಅಂದ್ರೆ, ಧರ್ಮ ಅರ್ಥ ಕಾಮ
ಮೋಕ್ಷದ ಪಾಠವೇ ಇಲ್ಲ. ಏನು ಹಿರಣ್ಯಕಶಿಪುವಿನ ಕಾರಲ್ಲಿ ಬಿದ್ದಿರುವುದೇ ಮೋಕ್ಷ ಅಂತ, ನನ್ನ ಹತ್ರ ಇರೋದೇ ಮೋಕ್ಷ, ಅದಕ್ಕಿಂತ ಬೇರೆ ಮೋಕ್ಷ ಯಾಕೆ? ಅದರಿಂದ ಧರ್ಮ ಅರ್ಥ ಕಾಣ, ಅದನ್ನೇ ಹೇಳ್ಕೊಡ್ತಾ ಇದೆ. ಅದಕ್ಕೆ ಪ್ರಹ್ಲಾದರಾಜನ ನೋಡ್ತಾ ಇದ್ದಾರಂತೆ, ಅಯ್ಯ ಇವೆಲ್ಲವೂ ಸರಿಯಾದ ವಿದ್ಯೆ ಅಲ್ಲ, ಆದ ಕಾರಣ ಆ ಗುರುಗಳಿಗೆ ನೋವು ಕೊಡದೆ ಕೇಳಿದಂತೆ ಮಾಡಿ ಬಿಟ್ಟುಬಿಡ್ತಾ ಇದ್ದಾರೆ, ಕೇಳಿದಂತೆ ಮಾಡಿ ಬಿಟ್ಟುಬಿಡ್ತಾ ಇರ್ತಾರೆ. ಕೆಲವು ಕಡೆ ಹೀಗೆ ಆಗ್ತಾ ಇರ್ತಾರೆ, ಏನು ಯಾರು ಪ್ರವಚನಕ್ಕೂ ಬರಲ್ಲ. ಆ ಪ್ರಾಬ್ಲಮ್ ತುಂಬಾ ಕಡೆ ಇದೆ. ಇಲ್ಲ ಆಚಾರ್ಯ, ನಮ್ಮಲ್ಲಿ ಪ್ರವಚನ ಇಡಿಸಬೇಕು ಅಂತ ಎಷ್ಟೋ ಆಸೆ ನಮಗೆ, ಒಬ್ಬರು ಬರಲ್ಲ. ಯಾಕಪ್ಪ ಅಂದ್ರೆ ಇಲ್ಲ, ಅಷ್ಟು ಅವ್ರಿಗೆ ಅಭ್ಯಾಸ ಆಗಿಲ್ಲ. ಇನ್ನು ಬಲವಂತವಾಗಿ ಕರೆದ್ರೆ ಅವಾಗ ಬಂದು ಕೂತಿರ್ತಾರೆ, ಏನು ಆಚಾರನ ಉದ್ಧಾರ ಮಾಡು ಸಂಕಲ್ಪದಿಂದ ಕೂಡ್ತಾರಷ್ಟೇ ಹೊರತು ತಾವು ಉದ್ಧಾರ ಆಗಬೇಕು ಅಂತ ಕೂಡಲ್ಲ. ಈ ಥರ ಆಗ್ಬಿಡುತ್ತೆ. ಆದರೆ ಅವ್ರಿಗೇನು, ನಾವು ಕರೆದೇರಿ ಕೂಡ್ತೀವಿ, ನಾವು ಕೇಳ್ತೀವ ಬಿಡ್ತೀವ ನೀವು ಕೇಳಬೇಡಿ, ನಮ್ ಸಂಬಂಧ ಇಲ್ಲ. ನಾವು ಕೂಡೋದ್ರೆ ನಮ್ ಜವಾಬ್ದಾರಿ, ಹೇಳ್ಕೊಂಡು ಹೋಗ್ರಿ ಅಷ್ಟೇ. ಮತ್ತೆ ನಮ್ ಕಡೆ ನೋಡೋದು ಅರ್ಥ ಆಗ್ತಾ ಇದೆಯಾ ಇಲ್ವಾ ಎಲ್ಲ ಬೇಡ, ನಿಮ್ ಧರ್ಮ ನೀವು ಮಾಡ್ಕೊಂಡು ಹೋಗ್ರಿ ಅಂತ ಅಷ್ಟು ಇರ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಪ್ರಹ್ಲಾದನಾದರು ಆ ಕೇಳಿದ್ದನ್ನ ಅಂದ್ರೆ ಹಿಡ್ಕೊಂಡಿಲ್ಲ, ಬಿಟ್ಟು ಬಿಟ್ರಂತೆ, ಸರಿಯಲ್ಲ ಇದು. ಆದ್ರೆ ಅಧ್ಯಾಪಕರಿಗೆ ಗೊತ್ತಾಗಲಿಲ್ಲ. ಒಂದ್ಸಲ ಅಪ್ಪ ಕರೆದ, ನನ್ನ ಮಗ ಎಷ್ಟು ಕಲ್ತ್ಕೊಂಡಿದ್ದಾನೆ ನೋಡ್ತೇನೆ. ಅವಾಗ ತೊಡೆ ಮೇಲೆ ಕೂಡಿಸಿಟ್ಕೊಂಡು ಕೇಳ್ತಾ ಇದ್ದಾನೆ. ಪಪ್ರಚ್ಛ ಕತ್ತತಾಂಬತ್ಸ ಮನ್ಯದೆ ಸಾಧು ಯಥವಾ, ನೀನು ಯಾವುದನ್ನ ಒಳ್ಳೆದು ಅಂತ ತಿಳಿದಿದ್ದೀಯೋ ಅದನ್ನ ಹೇಳು. ಇಲ್ಲಿ ಪ್ರಶ್ನೆಯೇ ಡೊಂಕಾಗಿ ಬರ್ತಾ ಇದೆ. ಚಂಡಾಮರ್ತರು ಏನು ಹೇಳಿಕೊಟ್ರು ಅದು ಹೇಳಿಬಿಡು ಅಂದ್ರೆ ಅದನ್ನೇ ಹೇಳಿಬಿಡ್ತಾ ಇದ್ರು. ಏಕಸಂಧಾಗ್ರಾಹಿ, ಒಂದು ಸಲ ಹೇಳಿಕೊಳ್ಳೇ ಎಲ್ಲ ಪ್ರಿಂಟ್ ಆಗಿಬಿಡ್ತಾ ಇದ್ರು, ಅಂಥ ಅಪರೂಪದ ಮೇಧಾವಿ. ಅದಕ್ಕೆ ಚಂಡಾಮರ್ತರು ಹೇಳಿದ್ದು ತಲೆಯಲ್ಲಿ ಪಟ್ ಅಂತ ಹೇಳ್ತಾ ಇದ್ರು. ಆದರೆ ಇಲ್ಲಿ ಪ್ರಶ್ನೆ ಹೇಗಿದೆ, ನೀನು ಯಾವುದನ್ನ ಒಳ್ಳೆದು ಅಂತ ತಿಳಿದೀವೋ ಅದನ್ನು ಹೇಳು ಅಂದ್ರೆ ಚಂಡಾಮರ್ತರು ಹೇಳಿದ್ದನ್ನ ಒಳ್ಳೆದು ಅಂತ ತಿಳಿದೇ ಇಲ್ಲ. ನಾರದರು ಹೇಳಿಕೊಟ್ಟದ್ದನ್ನೇ ಒಳ್ಳೆದು ಅಂತ ಹೇಳಿದ್ರು. ಆದ್ರೆ ಅದು ಹೇಗೆ ಹೇಳಬೇಕು, ಎದುರೀಗ ರಾಜ ಒಳಗೆ ದೇವರು ಇರ್ತಾರೆ. ಇಲ್ಲಿ ಭಗವಂತನ ದ್ವೇಷ ಮಾಡತಾನಾದ್ದರಿಂದ ಅಪ್ಪನನ್ನಾದರೂ ಅಪ್ಪ ಅಂತ ಕರೆದಿಲ್ಲ. ಪ್ರಹ್ಲಾದರಾಜನ ದೀಕ್ಷ ಅಂತ ಅದು ಸ್ಟ್ರೈಕ್, ನಿನ್ನ ನಾನು ಅಪ್ಪ ಅಂತ ಕರೆಯಲ್ಲ, ಅಭಿಮಾನ ಕೊಡಲ್ಲ, ಸೈಲೆಂಟ್ ಆಗಿದ್ದಾರೆ. ಆದರೆ ಕೈ ಜೋಡಿಸಿ ನಿಂತಿದ್ದಾರೆ, ಯಾಕೆಂದ್ರೆ ಒಳಗೆ ದೇವರ ಸನ್ನಿಧಾನ ಇರುತ್ತೆ ರಾಜನಲ್ಲಿ ಅಂತ. ಅದಕ್ಕೆ ಅವನು ಹೇಳುತ್ತಾನೆ ಹಿರಣ್ಯಕಶಿಪು, ಇವನು 5-6 ವರ್ಷದ ಹುಡುಗ ಅಪ್ಪನ ಮೇಲೆ ಇರಬೇಕಾದ ಮಮಕಾರವನ್ನು ಕತ್ತರಿಸಿ ಬಿಟ್ಟಿದ್ದಾನೆ, ವಿಷ್ಣುವಿನ ಪಾದ ಹಿಡಿದಿದ್ದಾನೆ ಅಂತ ಬೈತಾನೆ. ಆ ರೀತಿಯಲ್ಲಿ ಅದಕ್ಕೆ ನಮ್ಮ ದಾಸರು ಅನ್ನ ಗೊತ್ತಿರಲ್ಲ. ಈ ನದಿ ದಂಡೆಗೆ ಪೂಜೆ ಮಾಡ್ತಾ ಇದ್ದ, ಪೂಜೆ ಮಾಡ್ತಾ ಇದ್ರೆ ಬಂದು ಮುಟ್ಟಿ ಸ್ವಲ್ಪ ಕೊಡ್ರಿ ಅಂತ ಮಡಿಲಿ ಕೂತಿರ್ತಾರೆ. ಕೂತವ್ರನ್ನ ಅವ್ರು ಗೊತ್ತಿರೋದೆ ಬಂದ್ಬಿಟ್ಟು ಪಾಪ ಮುಟ್ಟುಬಿಡ್ತಾರೆ, ಮುಟ್ಟುಬಿಟ್ಟು ಸ್ವಲ್ಪ ಏನ ಕೊಡ್ತೀರ ಅಂದ್ರೆ ಏನ್ ಮಾಡಿದ್ರೆ ಮೊತ್ತ ಸ್ನಾನ ಮಾಡ್ಕೊಂಡ್ಬಿಡ್ರಿ ಹಾಗಾಗ್ಬಿಡುತ್ತೆ. ಸರಿ, ಹಾಗಾದ್ರೆ ಎಲ್ಲಿಗೆ ಬಂದ್ರು? ಪ್ರಹ್ಲಾದರಾದರು ತಂದೆ ತೊಳೆಯ ಮೇಲೆ ಕೂತಿದ್ದಾರೆ. ನೀನು ಏನು ತಿಳ್ಕೊಂಡಿದ್ಯೋ ಅದರಲ್ಲಿ ಒಳ್ಳೇದನ್ನ ಹೇಳು. ಅವಾಗ ತತ್ಸಾಧು ಮನ್ಯೆ ಅಸುರವರೆಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ರಹಾತ್ ವನಂ ಗತೋ ಯದ್ಧರಿಮಾಶ್ರಯೇತ. ಹೇ ಅಸುರವರ್ಯ ನೋಡಿ,
ಎಂಎಲ್ಎ ಇರ್ತಾನೆ ಅಥವಾ ಮಿನಿಸ್ಟರ್ ಇರ್ತಾನೆ, ಅವನ ಮಗ ಬಂದ, ಎಲ್ಲರ ಮಧ್ಯೆ ಕೊಟ್ಟಿದ್ದ ಅಪ್ಪ, ಅಪ್ಪನನ್ನ ಅಪ್ಪ ಅಂತ ಕರೀಬೇಕಾ, ಏ ಎಂಎಲ್ಎ ಇಲ್ವಾ ಅಂದ್ರೆ ಮಗ, ಆತ ಎಂಎಲ್ಎನೆ ಯಾರಿಲ್ಲ ಅಂದ್ರು, ಎಲ್ಲರೆದುರಿಗೆ ಅಪ್ಪ ಅಂತ ಕರೀದ್ರೆ ಏ ಎಂಎಲ್ಎ ಇಲ್ವಾ ಅಂದ್ರೆ ಎಷ್ಟು ಅವಮಾನ ಆಗುತ್ತೆ ಅವನಿಗೆ ಅಲ್ವೇ. ನೋಡು ಅಪ್ಪ ಅಂತ ಕರೆದ್ರೇನೆ ಗೌರವ, ಎಂಎಲ್ಎ ಅವರೇ ಇಲ್ಬರ್ರಿ ಅಂತ ಕರೆದ್ರೆ ಅಸಹ್ಯವಾಗಿರುತ್ತೆ. ಹೊರತಂದ್ರು ನಿನ್ನ ಅಪ್ಪ ಅಂತ ಕರೆಯಲ್ಲ, ಅಸುರರಾಟ ಅಸುರವರಿಯ ಅಸುರ ರಾಜ ಅಂತ ಕರಿತೀನಿ, ಅಪ್ಪ ಅಂತ ಕರೆಯಲ್ಲ. ಅದಕ್ಕೆ ದಾಸರಂದ್ರು ಆದ್ಯ ಸತ್ಯಾಗ್ರಹಿ, ಫಸ್ಟ್ ಸ್ಟ್ರೈಕ್ ಶುರು ಮಾಡಿದ್ರೆ ಅವರು ಸತ್ಯಾಗ್ರಹ, ನೀನು ದೇವರ ಮೇಲೆ ದ್ವೇಷ ಮಾಡ್ತಿ, ಅದಕ್ಕೆ ನಿನಗೆ ನಾನು ನಮಸ್ಕಾರ ಮಾಡಲ್ಲ, ನಿನ್ನ ಅಪ್ಪ ಅಂತ ಕರೆಯಲ್ಲ. ಯಾಕೆ ಜಗತ್ತಿಗೆ ಹುಟ್ಟುಕೊಟ್ಟ ದೇವರನ್ನೇ ದ್ವೇಷ ಮಾಡುವ ಕಾಲಕ್ಕೆ ನೀನು ನನಗೆ ಅಪ್ಪ ಅಲ್ಲ ಅಂದು ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ತತ್ಸಾಧು ಮನ್ನೇ, ಈ ವಿಷಯವನ್ನು ಒಳ್ಳೆಯದು ಅಂತ ತಿಳಿದಿದ್ದೇನೆ. ಏನು ಸದಾ ಸಮುದ್ವಿಗ್ನ ಧೀಯ, ಈ ಜೀವರೆಲ್ಲರೂ ಕೂಡ ಯಾವಾಗಲೂ ಉದ್ವಿಗ್ನ ಅಲ್ಲ, ಸಮುದ್ವಿಗ್ನ. ಟೆನ್ಷನ್ 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 ಇರುತ್ತೆ, ಇವತ್ತೊಂದು ಏನೋ ತೊಂದರೆ ಕಾಟ ಕಾಡಿಸ್ತಾ ಇತ್ತು, ಹೋಯ್ತಪ್ಪ ಸೇವಾ ಸೂತ್ರ ಮಾಡಿದ್ರು ರಾಯ ಅಂದ್ರು ಹೋಗತ್ರ ಒಂದು ಮಂತ್ರ ಹಾಕೊಟ್ರು, ಬೆಳಿಗ್ಗೆ ಎದ್ದುಕೊಳ್ಳಿ ಇನ್ನೊಂದು ಬಂದಿತ್ತು ತೊಂದರೆ, ಮತ್ತೆ ಅದಕ್ಕೊಂದು ಸೇವಾ ಸೂತ್ರ ಎಲ್ಲ ಮುಗಿದು ಮಂತ್ರಾಟ ತಗೊಂಡು ಹೋಗ್ತದೆ, ಹೋಯ್ತಪ್ಪ ಇನ್ನು ಮೂರು ಬಂದಿರುತ್ತೆ. ಯಾವಾಗಲೂ ಟೆನ್ಷನ್ನೇ, ಅಯ್ಯೋ ಇರುವಂತಲ್ಲ ಇರುವಂತಲ್ಲ ಇರುವಂತ. ಯಾಕೆ ಅಸದ್ಗ್ರಹ, ದೇವರೇ ಸ್ವತಂತ್ರ ನಾನು ಅಸ್ವತಂತ್ರ ಅನ್ನೋ ಎಚ್ಚರ ಕಳ್ಕೊಂಡದ್ದರಿಂದ, ದೇವರನ್ನ ಮರೆತದ್ದರಿಂದ ಈ ರೀತಿಯಾಗಿ ತೊಂದರೆ ಪಡತಕ್ಕಂಥವರಿಗೆ, ಸಂಸಾರದಲ್ಲಿದ್ದವರಿಗೆ, ಅವರಿಗೆ ಮನೆ ಏನು ಗೃಹಂ ಅಂಧಕೂಪಂ, ಹಾಳಾಗುವ ಹಾಳು ಭಾವಿ ಯಾವುದು ಅಂದ್ರೆ ಮನೆ, ಅದನ್ನ ಬಿಟ್ಟು ವನಂಗತ ವನಕ್ಕೆ ಸೇರಿ ಶ್ರೀಹರಿಪಾದಗಳನ್ನ ಹಿಡಿಯುವುದೇ ನಿಜವಾದ ಒಳ್ಳೆ ಹಾದಿ. ಹಾಗಾದ್ರೆ ನಾವೆಲ್ಲ ಕಾಡಿಗೆ ಹೋಗ್ಬೋದು, ಮನೆ ಬಿಡಬೇಕಲ್ಲ ಹೇಳಿದ್ರು. ಅವಾಗಂದ್ರು ಗೃಹ ಅಂದ್ರೆ ಯಾವುದು ಅಂದ್ರೆ ನಮ್ಮನ್ನ ಹಾಳು ಮಾಡುವ ಹಾಳು ಭಾವಿ ಅಂತ ಮನೆ ಅಂದ್ರೆ ನಾಲ್ಕು ಗೋಡೆಗಳೇ ಮನೆ ಅಲ್ಲ, ನಾಲ್ಕು ಗೋಡೆಗಳು ಮನೆಯಲ್ಲಿ ಇರುತ್ತೆ ಮಠದಲ್ಲೂ ಇರುತ್ತೆ ಹೌದಾ, ಆ ನಾಲ್ಕು ಗೋಡೆಗಳು ಮೇಲೊಂದು ಚಾಪ್ ಹಾಕಿರ್ತಾರಲ್ಲ ಅದೇ ನಮ್ಮನ್ನು ಹಾಳು ಮಾಡುತ್ತೆ ಅಂದ್ರೆ ಮಠದಲ್ಲೂ ಕೂತ್ರೆ ನಾ ಹಾಳಾಗಬೇಕು ಹಾಗಲ್ಲ. ಮತ್ತಿನ್ನೇನು ಎಂದು ಹೇಳಿದ್ರು, ಹೆಂಡತಿ ಮಕ್ಕಳು ಆದಮೇಲೆ ಗಂಡ ಮಕ್ಕಳು ಮನೆ ಇದರ ಮೇಲೆ ನಮಗಿರುವ ದುರಭಿಮಾನ, ದುರಭಿಮಾನ ಪಾಪ ಹೆಂಡತಿ ಮಕ್ಕಳು ನಮ್ಮ ಹತ್ರ ಬಂದು ಚೂರು ನಮ್ಮ ಮೇಲೆ ದುರಭಿಮಾನ ಪಡಿ ಅಂತ ಕೇಳ್ತಾರೆ, ಅವರ ಪಾಡಿಗವರಿರ್ತಾರೆ ನಮ್ಮ ತಂಟೆಗೆ ಬರ್ದಂಗಿದ್ರೆ ಸಾಕು ಹೌದಾ, ನಿಮ್ಮ ಪಾಡಿಗೆ ನೀವಿದ್ದು ನಮ್ಮ ಕೆಲಸ ಮಾಡಲಿಕ್ಕೆ ನಮ್ಮನ್ನ ಬಿಟ್ಟು ನಮ್ಮನ್ನ ಬೈದೆ ನಮ್ಮ ಪಾಡಿಗೆ ನಮ್ಮ ಕೆಲಸಗಳು ಮಾಡಿಕೊಳ್ಳಲಿಕ್ಕೆ ನೀವು ಬಿಟ್ಟು ಬಿಟ್ರೆ ಅದರಷ್ಟು ಸ್ವರ್ಗ ನಮಗೆ ಯಾವುದಿಲ್ಲ ಅಂತ ಅವರು ನೋಡ್ತಿರ್ತಾರೆ, ಇವರು ನೋಡ್ತಿರ್ತಾರೆ ಪರಸ್ಪರಂ ಭಾವಯ ಅಂತಹ ಅಂತ ಒಬ್ಬರಿಗೊಬ್ಬರು ಚಿಂತನೆ ಮಾಡಿಕೊಂಡಿರ್ತಾರೆ. ಅಂಥ ಕಾಲಕ್ಕೆ ಅವರು ಬಂದು ಏನ್ರಿ ಚೂರು ನಮ್ಮ ಮೇಲೆ ದುರಭಿಮಾನ ಪಡ್ರಿ ಅಂತ ಹೇಳ್ತಾರೆ, ಬಿಟ್ಟರೆ ಸಾಕು ಅಂತಿರುತ್ತೆ. ಮತ್ತೆ ಅಂಥ ಕಾಲಕ್ಕೆ ಹೇಳ್ತಾರೆ ದುರಭಿಮಾನ ನಾವೇ ಪಡ್ತಾ ಇರ್ತೀವಿ. ಏನು ದುರಭಿಮಾನ ಅಂದ್ರೆ ಇವರು ನನ್ನವರು, ಇದು ಮೊದಲನೇ ದುರಭಿಮಾನ. ದೇವರ ಇಲ್ಲಿ ಕಾನ್ಸೆಪ್ಟ್ ಏನು ಅಂದ್ರೆ ಎಲ್ಲರೂ ಭಗವಂತನ ಪಾದ ಸೇರಲಿಕ್ಕೆ ಸಾಧನೆ ಮಾಡಲಿಕ್ಕೆ ಬಂದದ್ದು, ಸಾಧನೆ ಮಾಡಲಿಕ್ಕೆ ಬಂದವರೆಲ್ಲ, ಒಬ್ಬರೇ ಮಾಡಲಿಕ್ಕೆ ಆಗಲ್ಲ, ಅದಕ್ಕೆ ಭಗವಂತ ಎಲ್ಲರನ್ನ ಒಟ್ಟು ಸೇರಿಸ್ತಾನೆ ಕೆಲವು ಗುಂಪನ್ನ, ಅದರಲ್ಲಿ ಹೆಂಡತಿ ಮಕ್ಕಳು ಅಂತೆಲ್ಲ ಇರ್ತಾರೆ ಹೌದಾ, ಗಂಡ ಮಕ್ಕಳು ಅಂತ, ಒಬ್ಬರಿಗೊಬ್ಬರು ಸಹಾಯ. ಯಾವುದಕ್ಕೆ ಭಗವಂತನ ಕಡೆಗೆ ಹೋಗಲಿಕ್ಕೆ ಏನು ಸಾಧನೆ ಮಾಡುತ್ತಾರಲ್ಲ ಆ ಸಾಧನೆಗೆ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡರೇನೆ
ಭಗವಂತನ ವಚ್ಚುತ್ತಾನೆ. ಒನ್ ವೇ ಆಗಬಾರದಂತೆ, ಒನ್ ವೇ ಆಗಬಾರದು. ಏ ನಾನಿದ್ದೀನಿ, ನೀವು ನಮ್ಮ ಸೇವೆ ಮಾಡಬೇಕಷ್ಟೇ, ನಾನು ಇಲ್ಲ, ಸುಮ್ಮನೆ ಕೂತಿರ್ತೇನೆ. ನೋ, ಹೆಂಡತಿ ಗಂಡನ ಸೇವಾ ಮಾಡಲೇಬೇಕು. ಯಾರಿಲ್ಲ ಅಂದ್ರು ಗಂಡನೂ ಸೇವಾ ಮಾಡಬೇಕು. ಹೇಳ್ತಾರೆ ಮನೆ ಕೆಲಸಗಳಲ್ಲೂ ಎಲ್ಲಾ ಕಡೆ ಕೂಡ ಗಂಡನ ಪಾತ್ರವಿದೆ, ಗಂಡನ ಪಾತ್ರವಿದೆ. ಹೆಂಡತಿಗೆ ಆರೋಗ್ಯಕ್ಕೆ ಧಕ್ಕೆ ಬಾರದೆ, ಮನಸ್ಸಿಗೆ ನೋವು ಕೊಡದೆ, ವಿಶೇಷವಾಗಿ ಯಾಕೆಂದ್ರೆ ನಮ್ಮ ಸಾಧನೆಯಲ್ಲಿ ನಾವು ಮಾಡಿದ ಪುಣ್ಯವೆಲ್ಲ ಕೊಚ್ಚಿಕೊಂಡು ಹೋಗಲಿಕ್ಕೆ ರಾಜ ಮಾಡದೆ ಯಾವುದು ಮನೇನ್ ಕೇಳಿದೆ. ನಾವು ಮಾಡಿದ ಪುಣ್ಯ ಅಲ್ಲಿಗಲ್ಲಿಗೆ ಕೊಚ್ಚಿಕೊಂಡು ಹೋಗಬೇಕು, ಒಂದು ಚೂರು ಉಳಿಬಾರದು. ಅದಕ್ಕೆ ರಾಜಮಾರ್ಗ ಯಾವುದು? ಸುತ್ತಿದ್ದವರ ಮನಸ್ಸನ್ನ ನೋಯಿಸೋದೇ ರಾಜಮಾರ್ಗ. ನಮ್ಮ ಮೇಲೆ ಆಧಾರಪಟ್ಟಿರ್ತಾರಲ್ಲ, ಆಧಾರಪಟ್ಟಿದ್ದಾರೆ ಎಂಬ ಭಾವನೆಯಿಂದ ಅವರ ಮನಸ್ಸನ್ನ ಸದಾ ನೋಯಿಸಿದರೆ ಅದಕ್ಕಿಂತ ನರಕಕ್ಕೆ ರಾಜಮಾರ್ಗವಿಲ್ಲ, ಅದಕ್ಕಿಂತ ಪುಣ್ಯ ಕಳಕೊಳ್ಳಿಕ್ಕೆ ರಾಜಮಾರ್ಗವಿಲ್ಲ. ಭೀಕರ ಭೀಕರವಾದ ನರಕ ಬರುತ್ತೆ, ಮತ್ತು ಇನ್ನ ಕಳಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಈ ತರ ನಾವು ನಮ್ಮ ಮೇಲೆ ಆಧಾರಪಟ್ಟವರನ್ನು ಅದೇನೇ ಆಗಿರ್ಬೋದು, ಕೇವಲ ಗಂಡ ಹೆಂಡತಿಯನ್ನು ಬೈಯುವುದೇ ಅಲ್ಲ, ಹೆಂಡತಿಯರಿರ್ತಾರೆ, ಗಂಡಗೆ ಸಹಸ್ರನಾಮ ಮಾಡುತ್ತಾ ಆತನ ಮನೆ ಕೂಡ ಇರಬಾರ್ದು, ಸನ್ಯಾಸ ತಗೋಬೇಕು, ಆ ತರ ಮಾಡುವ ಹೆಂಡತಿಯರು ಇರುತ್ತಾರೆ, ಇಂತಹ ಗಂಡಂದ್ರೂ ಇರುತ್ತಾರೆ. ಇವರಿಗೇನು ಗತಿ ಅಂದ್ರೆ ನರಕದಲ್ಲಿ ಪ್ರತ್ಯೇಕ ಶಿಕ್ಷಾ ಇರುತ್ತವರಿಗೆ ಅಂದ್ರು. ಏನದು ಅಂದ್ರೆ ಅವರನ್ನ ಒಂದು ಮೂಲೆ ಕೂಡಿಸ್ತಾರಂತೆ, ಕೂಡಿಸಿ ಸುತ್ತು ಸೇರ್ತಾರಂತೆ. ಯಾರು? ಯಮಭಟರು ಸೇರಿ ಅವರನ್ನ ಮುಖಾಮುಖ ಬಡಿತಾರೆ, ಮಾತೆತ್ತಿದ್ರೆ ಬೈತಾರೆ. ಬೈಯೋದೇ ಬೈಯೋದೇ ತಡಿಲಾರದೆ ಯಾಕೆ ನನ್ನ ಬೈತೀರಾ? ಬೈದು ಬೈದು ಬಂದಿಯಲ್ಲ ಭೂಮಿ ಮೇಲೆ ಕಳಿಸಿದಾಗ, ನಿನ್ನ ಮೇಲೆ ಆಧಾರಪಟ್ಟವರನ್ನ ಸಜ್ಜನರನ್ನ ಬೈದು ಬೈದು ಬಂದಿದೆಯಲ್ಲ, ನಿನಗೆ ಈ ವಿಚಿತ್ರ ಶಿಕ್ಷೆ ಕಲ್ಪ ಅಂತವರೆಗೂ ಕೊಟ್ಬಿಡುತ್ತಾರೆ, ಮತ್ತೆ ಹೇಳಬಾರದು ಆತನ ಹೂತಾಗ್ತಾರೆ. ಅದಕ್ಕೆ ಹೇಳಿದ್ರು ಯಾವ ರೀತಿಯಲ್ಲೂ ಕೂಡ ನಮ್ಮ ಮೇಲೆ ಆಧಾರಪಟ್ಟವರಾಗಲಿ ಸುತ್ತಿದ್ದವರಾಗಲಿ ಮನಸ್ಸು ನೊಯ್ಯದಂತೆ ಇರುವ ಪ್ರವೃತ್ತಿ ಏನದಲ್ಲ, ಅದರಕ್ಕಿಂತ ಇನ್ನೊಂದು ದೊಡ್ಡ ಸಾಧನೆ ಇಲ್ಲ. ಏನ್ ಸಾಧನೆ ಮಾಡಿ ಬಂದೀಯ? ಯಾರಿಗೂ ನೋವು ಕೊಟ್ಟಿಲ್ಲ, ಮುಂಚೆ ಬಾರಯ್ಯ ಪಕ್ಕಕ್ಕೆ ಅಂತ ಯಾರಿಗೂ ನೋವು ಕೊಡದೆ ನನ್ನ ಪಾಡಿಗೆ ನಾನು ಬದುಕಿ ಬಂದಿದ್ದೇನೆ ಎಂದು ಬಹಳ ಒಳ್ಳೆಯದು ಅಂತ. ಸರಿಯ, ಮುಂದೆ ಎಲ್ಲಿಗೆ ಹೋಗೋಣ? ಆತ್ಮಪಾತಂ ಗೃಹಂ ಹಿತ್ವ, ನಮ್ಮನ್ನ ಹಾಳು ಮಾಡುವ ಮನೆ ಅಂದ್ರೆ ದುರಭಿಮಾನ. ಅಂದ್ರೆ ಇವರು ನನ್ನವರು, ಈ ನನ್ನವರು, ನಾನು ಅಭಿಮಾನ ಪಡಬೇಕು, ನಾನಿಲ್ಲದಿದ್ರೆ ಏನಾಗ್ಬಿಡುತ್ತಾರೋ, ನಾನಿಲ್ಲದಿದ್ರೆ ಏನಾಗ್ಬಿಡುತ್ತಾರೋ ಏನೋ ಪಾಪ ಅಂತ ಆಲೋಚನೆ ಇರುತ್ತಲ್ಲ, ಅದನ್ನ ದುರಭಿಮಾನ ಅಂದ್ರು. ಏನ ಹೋದ್ರೂ ಚೆನ್ನಾಗೇ ಇರ್ತಾರೆ, ಅವ್ರು ಪಾಡಿದವರು ಬದುಕೊಂಡಿರ್ತಾರೆ, ಇನ್ನ ಪ್ರಶಾಂತವಾಗಿರ್ತಾರೆ. ಆದ್ದರಿಂದ ಈ ದುರಭಿಮಾನಗಳು ನಮ್ಮಲ್ಲಿ ಇರಬಾರದು, ಅದರಿಂದೇ ನಾವು ಹಾಳಾಗ್ತೀವಿ. ಆ ದುರಭಿಮಾನವನ್ನ ಬಿಟ್ಟು ಹೇಳ್ತಾರೆ ವನಂಗತ. ವನ ಅಂದ್ರೆ ಯಾವುದು ಹೇಳಿದ್ರು? ವನ ಅಂದ್ರೆ ಒಂದರ್ಥ ನೀರು, ವನ ಅಂದ್ರೆ ನೀರು ಅಂದ್ರೆ ಪುಣ್ಯತೀರ್ಥಗಳಿಗೆ ಹೋಗಬೇಕು. ಹೋದಾಗ ಅಲ್ಲಿ ವನ ಸಜ್ಜನರ ಗುಂಪು ಸಿಗುತ್ತೆ, ಅಲ್ಲಿ ವನ ಅವರಿಂದಾಗಿ ನಮ್ಮ ಶರೀರ ನಾಡಿಗಳ ಕಾಡು ಶರೀರ ಸಿಗುತ್ತೆ, ಅಲ್ಲಿ ಹರಿ ಭಗವಂತ ಇದ್ದಾನೆ, ಅವನ ಶರಣಾಗತಿಯನ್ನು ಪಡೆಯಬಹುದು, ಇದೇ ವಿಶೇಷವಾದ ಮಾರ್ಗ ಅಂತ ತಿಳಿದಿದ್ದೇನೆ. ಅವಾಗ ಸಿಟ್ಟು ಮಾಡಲಿಲ್ಲಂತೆ ಹಿರಣ್ಯಕಶಿಪು, ನಕ್ಕಬಿಟ್ಟ. ಯಾರೋ ಇವನು ಬುದ್ಧಿ ಕೆಡಿಸ್ತಾ ಇದ್ದಾರೆ, ಸ್ವಲ್ಪ ಇವನ ಬುದ್ಧಿ ಸರಿ ಮಾಡ್ರಪ್ಪ, ಕರ್ಕೊಂಡು ಹೋಗಿ ಅಂದ್ರು. ಬಂದು ಕೇಳ್ತಾರೆ, ಹೇ ಪ್ರಹ್ಲಾದ, ನಿನಗೆ ಬುದ್ಧಿ ಎಲ್ಲಿಂದ ಬಂತು?
ಯಾರು ಹೇಳಿಕೊಟ್ರು? ನೀನಾದ್ರೂ ಹೋಗಿ ಕಲ್ತಿದ್ಯಾ ಅಥವಾ ಯಾರಾದ್ರೂ ಹೇಳಿಕೊಟ್ರ? ಇಲ್ಲೇನಿದೆ, ನಾವಾಗೂ ಕಲೀಲಿಕ್ಕಾಗುತ್ತೆ, ಇನ್ನೊಬ್ಬರು ಹೇಳಿಕೊಡ್ಲಿಕ್ಕಾಗುತ್ತೆ ಸ್ವತಂತ್ರವಾಗಿ. ಅದಕ್ಕಂದ್ರು ಸ್ವತಂತ್ರವಾಗಿ ನಾನಾದ್ರೂ ತಿಳಿಯಬಲ್ಲೆ, ಸ್ವತಂತ್ರವಾಗಿ ಇನ್ನೊಬ್ಬರಾದ್ರೂ ಹೇಳ್ಕೊಳ್ಲಿಕ್ಕಾಗುತ್ತೆ ಎಂಬ ಬುದ್ಧಿ ಯಾರ ಮಾಯೆಯಿಂದ ಬರ್ತಾ ಇದೆಯೋ ಆ ದೇವರಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಯಥಾ ಬ್ರಾಹ್ಮ್ಯತ್ತಯೋ ಬ್ರಹ್ಮನ್ ಸ್ವಯಂ ಆಕರ್ಷ ಸನ್ನಿಧೌ ತಥಾನೇ ಭಿದ್ಯತೆ ಚೇತಃ ಚಕ್ರಪಾಣೌ ಯದೃಚ್ಛಯ. ಹೇಳ್ತಾರೆ, ನಾನು ದೇವರತ್ರ ಮನಸ್ಸು ಕಳಿಸ್ತಾ ಇಲ್ಲ, ನನ್ನ ಮನಸ್ಸು ನನಗೆ ಗೊತ್ತಿಲ್ಲದೆ ದೇವರ ಕಡೆಗೆ ಹೋಗ್ತಾ ಇದೆ. ಹೇಗೆ? ಅಯಸ್ಕಾಂತದ ಹತ್ತಿರ ಇಟ್ಟ ಕಬ್ಬಿಣದ ತುಂಡಿನಂತೆ ತಾನಾಗಿ ಹೋಗ್ತಾ ಇದೆ. ಈಗ ನಮ್ಮ ಪರಿಸ್ಥಿತಿ ಹಾಗಲ್ಲ, ಓಡಿದ್ರೂ ಹೋಗ್ತಾ ಇದೆ, ಕಟ್ಟನೆ ಇಲ್ಲೇ ನಿಲ್ತಾ ಇದೆ, ಸ್ಪ್ರಿಂಗ್ ಕಟ್ಟಿದಂತೆ. ಅದಕ್ಕಂದ್ರೂ ನೋಡಿ, ಒಂದು ಕಬ್ಬಿಣ ಇದೆ, ಕಬ್ಬಿಣ ಇದೆ, ದೊಡ್ಡ ಅಯಸ್ಕಾಂತ ಇದೆ. ಆ ಕಬ್ಬಿಣ ಅಯಸ್ಕಾಂತದ ಹತ್ರ ಬರಬೇಕೋ ಇಲ್ವೋ? ಬರಬೇಕು. ಅಲ್ಲಿ ನಿಮ್ಗೆ ಪ್ರಶ್ನೆ ಹಾಕ್ತಾ ಇದೆ, ಕಬ್ಬಿಣದ ತುಂಡಿದೆ, ಪವರ್ಫುಲ್ ಮ್ಯಾಗ್ನೆಟ್ ಇದೆ, ಆ ಪವರ್ಫುಲ್ ಮ್ಯಾಗ್ನೆಟ್ ಹತ್ರ ಕಬ್ಬಿಣವನ್ನು ತುಂಡನ್ನ ಇಟ್ಟರೆ ಬರಬೇಕೋ ಇಲ್ವೋ? ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಯಾಕೆ ಅಂದ್ರೆ ಆ ಕಬ್ಬಿಣ ತುಂಡನ್ನ ಹಗ್ಗದಿಂದ ಕಟ್ಟಿ ಹಾಕಿದ್ದಾರೆ. ಯಾವುದಕ್ಕೋ ಹಗ್ಗದಿಂದ ಕಟ್ಟಿ ಹಾಕಿದ್ದಾರೆ, ಅದಕ್ಕೆ ಏನು ಆಕರ್ಷಣೆ ಇಟ್ಟರೂ ಬರ್ತಾ ಇಲ್ಲ. ಏನು ಪ್ರವಚನ ಕೇಳಿದ್ರು, ಏನು ಯಾವ ಸ್ವಾಮಿ ಪ್ರವಚನ ಕೇಳಿದ್ರು, ಯಾವ ಆಚಾರ ಪ್ರವಚನ ಅಧ್ವಾಚಾರ ಪ್ರವಚನ ಕೇಳಿದ್ರು ಅಮ್ಮ ಹೋಗ್ತಾರೆ. ಯಾಕೆ? ಮನಸ್ಸನ್ನ ಕಟ್ಟಿ ಹಾಕಿದ್ದಾರೆ. ಯಾವುದು? ಪಾಪ ಕರ್ಮಗಳ ಪಾಶ. ಯಾವಾಗಾದರೆ ಆ ಕಬ್ಬಿಣಕ್ಕೆ ಹಗ್ಗದಿಂದ ಕಟ್ಟಿ ಹಾಕಿದ್ದಾರಲ್ಲ, ಆ ಹಗ್ಗವನ್ನ ಕತ್ತರಿಸಿದ ಕೂಡಲೇ ನಾವೇನ್ ದುಡಬೇಕಾಗಿಲ್ಲ, ಆ ಕಬ್ಬಿಣವನ್ನ ತಾನೇ ಹೋಗ್ಬಿಡುತ್ತೆ, ನಮ್ಮ ಮನಸ್ಸು ಹೋಗುತ್ತೆ. ಪ್ರಹ್ಲಾದರಾಜನ ಮನಸ್ಸಿನಂತೆ ನಮ್ಮ ಮನಸ್ಸು ದೇವರತ್ರ ಹೋಗುತ್ತೆ. ಯಾವಾಗ? ಅದು ಹೋಗಲಿಕ್ಕೆ ಅಡ್ಡಿಯಾದ ಪಾಪ ಕಳಕೊಂಡಾಗ. ಅದನ್ನು ಹೇಳ್ತಾ ಇದ್ದಾರೆ, ಆ ಪಾಪ ಕಳಕೊಂಡ್ರೆ ಸರಿ ಹೋಗುತ್ತೆ. ಅದು ಪ್ರಹ್ಲಾದರಾಜನಂದ್ರು, ನನ್ನ ಮನಸ್ಸು ತಾನಾಗಿ ದೇವರತ್ರ ಹೋಗ್ತಾ ಇದೆ, ಯಾರು ಹೇಳ್ಕೊಟ್ಟಿಲ್ಲ. ಸರಿ, ಮತ್ತ ಪ್ರಹ್ಲಾದರಾಜರಿಗೆ ಹೆದರಿಸಿದಂತೆ ಮಾಡಿ ತ್ರಿವರ್ಗದ ಪಾಠವನ್ನ ಮಾಡ್ತಾ ಇದ್ದಾರೆ. ಮತ್ತ ಅಪ್ಪನ ಹತ್ರ ಕರ್ಕೊಂಡು ಬರ್ತಾ ಇದ್ದಾನೆ, ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾನೆ, ಅಲಿಂಗನ ಮಾಡಿಕೊಂಡಿದ್ದಾನೆ, ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾನೆ, ಆನಂದ ಪಡ್ತಿದ್ದಾನೆ. ಪ್ರಹ್ಲಾದರಾಜನ ನೋಡಿ ಕಣ್ಣಿಂದ ನೀರು ಬರ್ತಾ ಇದೆ. ಯಾರಿಗೆ? ಹಿರಣ್ಯಕಶಿಪುವಿಗೆ ಕಣ್ಣಿಂದ ನೀರು ಬರ್ತಾ ಇದೆ. ಮಗನ ತಲೆಯನ್ನ ತೊಯಿಸ್ತಾ ಇದೆ, ಬಿದ್ದು ಬಿದ್ದು ಬಿದ್ದು. ಇದು ಅಲ್ಲ, ಹಿರಣ್ಯಕಶಿಪು ಅಂದ್ರೆ ಗೂಂಡಾಚಾರ ಇಲ್ಲ, ಅವನಲ್ಲಿ ಜಯ ಇದ್ದಾನೆ. ಅದಕ್ಕೆ ಪ್ರಹ್ಲಾದರಾಜ ನೋಡಿದ ಕೂಡಲೇ ಆನಂದ ಪಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ. ಹೇ ಪ್ರಹ್ಲಾದ ಅನುಚ್ಚದ ಅಂತ ಕಿಂಚಿದುತ್ತಮ ಕಾಲೇನ ಏತಾಗತ ಯುಷ್ಮನ್ ಯದ ಶಿಕ್ಷದ್ ಗುರು ಭವಾನ್. ನಿನ್ನ ಗುರುಗಳು ನಿನಗೆ ಏನು ಶಿಕ್ಷಾ ಕೊಟ್ರ ಅದರಲ್ಲಿ ಸುಅಧೀತಂ ಚೆನ್ನಾಗಿ ಅಧ್ಯಯನ ಮಾಡಿದ್ದು, ಇಷ್ಟಪೂರ್ವಕವಾಗಿ ಅಧ್ಯಯನ ಮಾಡಿದ್ದು ಏನಾಗಿದ್ರೆ ಹೇಳೋ? ಬಹಳ ಕಷ್ಟ ಆಯ್ತು. ಯಾಕೆಂದ್ರೆ ಈ ಶಂಡಾಮಾರ್ಕರು ಗೊಳ ಗುರುಗಳೇ ಅಲ್ಲ, ಇವ್ರು ಹೇಳ್ಕೊಟ್ಟದ್ದು ಕಲ್ತೇ ಇಲ್ಲ. ಮತ್ತಿನ್ನಾರು ನಾರದರೇ ಗುರುಗಳು, ಅವ್ರು ಹೇಳ್ಕೊಟ್ಟದ್ದೇ ಇಷ್ಟದಿಂದ ಕಲ್ತಿದ್ದು. ಅಪ್ಪನಲ್ಲಿ ಏನು ಭಗವಂತ ಇರ್ತಾನೆ ರಾಜನಲ್ಲಿ, ಅದಕ್ಕೆ ಸುಳ್ಳು ಹೇಳಬಾರದು. ಅದಕ್ಕೆ ಹೇಳಿಬಿಟ್ಟು ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತ್ತಮ್ಮೇತಮೋತ್ತಮ. ಭಕ್ತಿ ದೇವರಲ್ಲಿ ಮಾಡಬೇಕು. ಎಷ್ಟು ಭಕ್ತಿ ಅಂದ್ರೆ ಒಂದೇ ಭಕ್ತಿಯೇ, ಅದಕ್ಕೆಷ್ಟು ಲಕ್ಷಣ? 9 ಲಕ್ಷಣಗಳಿಂದ ಕೂಡಿದ ಭಕ್ತಿ ದೇವರಲ್ಲಿ
ಯಾವ ಅಧ್ಯಯನದಿಂದ ಬರುತ್ತೋ ಆ ಅಧ್ಯಯನ ಶ್ರೇಷ್ಠ. ಅದಕ್ಕೆ ಹೇಳ್ತಾ ಇದ್ದಾರೆ ಶ್ರವಣ ಕೀರ್ತನ. ಶ್ರವಣ ಅಂದ್ರು ಅಂದ್ರೆ ಹಂತ ಹಂತಕ್ಕೂ ಇದೆ, ಇದರಲ್ಲಿ ಹೇಳ್ತಾ ಇದ್ದಾರೆ. ಕೇಳಿದ್ರಪ್ಪ, ಒಳ್ಳೆ ಪ್ರವಚನ ಪಾಠ ಕೇಳ್ತಾ ಇದ್ದಾರೆ, ಆದರೆ ಕೊನೆಗೆ ಯಾರೋ ಅಂದ್ರು ಏನ್ ಮಾಡಿದ್ರಿ, ನಾ ಪ್ರವಚನ ಕೇಳಿದೆ, ನಾ ಪಾಠ ಕೇಳಿದೆ, ಹೋಯ್ತು ಅಂದ್ರು. ಅಂದರೆ ಭಗವಂತನೇ ನನ್ನಿಂದ ಕೇಳುವಂತೆ ಮಾಡತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕ ಕೇಳೋದೇ ಶ್ರವಣ. ಅದಿಲ್ಲದಿದ್ರೆ ಎಲ್ಲ ಕೃಷ್ಣಾರ್ಪಣ ಎಲ್ಲದಕ್ಕೂ ಬರ್ತಾ ಇದೆ. ಶ್ರವಣ ಕೀರ್ತನ ಸ್ಮರಣ ಏನೇನಿವೆ ಭಗವಂತ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕ ಬರಬೇಕು ನಮ್ಮ ಬಾಯಿಂದ. ನಂತರ ಶ್ರವಣ ಅಂದರೆ ಕೇಳೋದೇ ಯಜ್ಞ, ಭಗವಂತನ ಪೂಜಾ ಹೇಳ್ತಾರೆ. ಕೇಳುವವರ ಬಾಯಿಯಿಂದ ಅಕ್ಷರಗಳು ಪದಗಳು ವಾಕ್ಯಗಳು ಹೊರಡುತ್ತೆ. ಆಯಾ ಅಕ್ಷರಗಳ ರೂಪದಲ್ಲಿ ಪದಗಳ ರೂಪದಲ್ಲಿ ವಾಕ್ಯಗಳ ರೂಪದಲ್ಲಿ ಭಗವಂತನ ರೂಪಗಳು ಹೊರಡುತ್ತೆ ಬಾಯಿಯಿಂದ. ಹಾಗೆ ಆ ವಾಕ್ಯದಲ್ಲಿ ಇಟ್ಟ ಅರ್ಥ ಏನಿರುತ್ತಲ್ಲ ಆ ಅರ್ಥ ರೂಪದಲ್ಲೂ ಭಗವದ್ ರೂಪಗಳು ಹೊರಡುತ್ತೆ. ಹೊರಟೇನು ಮಾಡುತ್ತೆ, ಸೂರ್ಯ ಮಂಡಲದಲ್ಲಿ ಹೋಗಿ ನಾರಾಯಣನಲ್ಲಿ ಸೇರಿ ತಿರುಗಾ ಬಂದು ನಮ್ಮ ಹೃದಯದಲ್ಲಿ ಸೇರುತ್ತೆ, ಸೇರಿ ನಮಗೆ ಬೇಕಾದ ಫಲಗಳನ್ನು ಕೊಡುತ್ತೆ. ಇದು ವಿಷಯ. ಹಾಗಾದರೆ ಶ್ರವಣ ಅಂದ್ರೆ ಏನು ಅಂದರೆ ಹೇಳ್ತಾರೆ, ಎದುರಿಗಿದ್ದವರ ಪ್ರವಚನಕಾರನ ಬಾಯಿಂದ ಬಂದ ಭಗವದ್ ರೂಪಗಳು ಸೂರ್ಯಮಂಡಲಕ್ಕೆ ಹೋಗಿ ಎದುರಿಗೆ ಕೂತವರಲ್ಲಿ ಸೇರಿ ಕಿವಿಯ ಮೂಲಕ ಹೃದಯದಲ್ಲಿರುವ ದೇವರಲ್ಲಿ ಸೇರಿ ತಿರುಗಾ ಹೇಳಿದವರ ಹೃದಯಕ್ಕೆ ಬರುತ್ತೆ. ಇಲ್ಲಿಂದ ಹೊರಟದ್ದು ಸೂರ್ಯಮಂಡಲಕ್ಕೆ ಹೋಗಿ ಎದುರಿಗೆ ಕೂತವರ ಹೃದಯದಲ್ಲಿ ಸೇರಿ ಅವರಿಗೆ ಅರ್ಥ ಮಾಡಿಸಿ ಅವರವರ ಯೋಗ್ಯತಾನುಸಾರ ಅವರವರ ಕರ್ಮಾನುಸಾರ ಅವರ ಪ್ರಾರಬ್ಧ ಕರ್ಮ ಕೂತಿರುತ್ತೆ ಆ ಪ್ರಕಾರ ಅರ್ಥ ಮಾಡಿಸಿ ಆ ರೂಪಗಳು ತಿರುಗಿ ಪ್ರವಚನ ಹೇಳಿದವರ ಹೃದಯದಲ್ಲಿ ಬಂದು ಸೇರುತ್ತೆ. ಇದು ತಿಳ್ಕೊಂಡು ಪ್ರವಚನ ಮಾಡುವವರ ಬಾಯಿಯಿಂದ ಹೊರಟ ಭಗವದ್ ರೂಪಗಳು ನನ್ನ ಹೃದಯದಲ್ಲಿ ಸೇರುತ್ತಾ ಇವೆ ಅಂತ ಅನುಸಂಧಾನ ಯಾರು ಮಾಡುತ್ತಾರೋ ಅವರು ಶ್ರವಣ ಮಾಡಿದವರು. ಎರಡನೇದು ಯಾವುದು? ಕೀರ್ತನ. ಇವ ನಾನು ಮಾಡ್ತಾ ಇದ್ದೆ ಕೀರ್ತನ ದೇವರ ಕುರಿತು ಹೇಳ್ತಾ ಹೌದಾ? ಆ ಕೀರ್ತನ ಅಂತ ಹೇಳಿದಾಗ ಭಗವಂತ ಮಾಡಿಸಿದ ನನ್ನ ಬಾಯಿಯಿಂದ ಹೊರಟ ಭಗವದ್ ರೂಪಗಳು ನಿಮ್ಮಲ್ಲಿ ಸೇರಿ ಮತ್ತು ನನ್ನಲ್ಲಿ ಬರ್ತಾ ಇವೆ ಅಂತ ಚಿಂತನೆ ಮಾಡುವುದಕ್ಕೆ ಇನ್ನ ಸ್ಮರಣ ಅಂದ್ರು. ಸ್ಮರಣೆ ಮಾಡಬೇಕಾದ್ರೆ ಬುದ್ಧಿಯಿಂದ ಸ್ಮರಣೆ, ಚಿತ್ತ ಸ್ಮರಣಕ್ಕೆ ಕಾರಣ, ಚಿತ್ತದಿಂದ ಸ್ಮರಣೆ ಬರುತ್ತೆ. ಆ ಸ್ಮರಣೆ ಮಾಡಿದಾಗ ಅಲ್ಲಿ ಭಗವದ್ ರೂಪಗಳು ಹುಟ್ಟುತ್ತೆ. ಆ ಭಗವದ್ ರೂಪಗಳನ್ನು ಭಗವಂತನಿಗೆ ಅರ್ಪಣೆ ಮಾಡುವುದೇ ಏನು ಸ್ಮರಣ. ಇನ್ನು ಪಾದಸೇವನ ಅಂದ್ರು, ದೇವರ ಕಾಲ್ ಸೇವಾ ಮಾಡೋದು. ಮಾಡಿದ್ದೀರ ಯಾವಾಗ ದೇವರ ಪಾದ ಸೇವಾ? ಯಾಕೆ ಮಾಡಿಲ್ಲ? ಸಿಗೋದೇ ಇಲ್ಲ, ಸಿಕ್ಕರೆ ಎಲ್ಲರೂ ಮಾಡಬಹುದು, ಸಿಗೋದೇ ಇಲ್ಲ. ಅವನು ಪ್ರತಿಮಾ ಪಾದ ಮುಟ್ಲಿಕ್ಕೆ ಆಗಲ್ಲ, ದೇವ್ರ ಪಾದ ಮುಟ್ಲಿಕ್ಕೆ ಆಗುತ್ತೆ. ಹೌದು ಅಲ್ಲ, ಪ್ರತಿಮೆ ಮುಟ್ಲಿಕ್ಕೆ ಯೋಗ್ಯ ಬೇಕು, ಇನ್ನು ದೇವ್ರ ಪಾದ ಮುಟ್ಲಿಕ್ಕೆ. ಅದಕ್ಕಂದ್ರೂ ದೇವ ಅಂದ, ನನ್ನ ಪಾದ ಎಲ್ಲಿದೆ? ಶಾಸ್ತ್ರದಲ್ಲಿದೆ, ಬ್ರಾಹ್ಮಣರಲ್ಲಿದೆ. ಅದಕ್ಕೆ ಬ್ರಾಹ್ಮಣರ ಕಾಲಿಗೆ ನೀರು ಹಾಕ್ತೇವಲ್ಲ ಕಾಲ್ ತೊಳೆಯೋದು ಅಂತ. ಅಲ್ಲಿ ನೋಡಿದ್ರೆ ತೊಳೆಯೋರಿಗೂ ಒಂದೇ ಅನುಸಂಧಾನ, ಆಚಾರ ಕಾಲ್ ತೊಳೆದು ಅಂತ. ಆಚಾರಿಗೂ ಅಷ್ಟೇ, ನನ್ನ ಕಾಲೇ ತೊಳೆದರು ಅಂತ ಅನುಸಂಧಾನ. ಅದಕ್ಕಂದ್ರೂ ಆ ಕಾಲಿನೊಳಗೆ ದೇವರ ಕಾಲಿರುತ್ತೆ, ಆಚಾರ್ಯರ ಪಾದದಲ್ಲಿ ದೇವರ ಪಾದ ಇರುತ್ತೆ, ವಿರಾಟ್ ರೂಪಿ ಹರಿ.
ಆ ದೇವರ ಕಾಲಿಗೆ ನೀರು ಹಾಕ್ತಾ ಇದ್ದೇನೆ ಎಂಬ ಅನುಸಂಧಾನ ಯಾರಿಗೆ ಬಂದ್ರೆ ಅಲ್ಲಿ 3.5 ಕೋಟಿ ತೀರ್ಥಗಳು ನಿಲ್ಲುತ್ತೆ. ಕಾಲು ತೊಳೆಸಿಕೊಳ್ಳುವವರಿಗೂ ತೊಳೆಯುವವರಿಗೂ ಅನುಸಂಧಾನ ಇದಿರಬೇಕು. ಅದಲ್ಲದೆ ತೊಳೆಯುವವರು ತೊಳೆಸಿಕೊಳ್ಳುವರು, ನಂಗೆ ಹಾಕಿದ್ರು ಇವರಿಗೆ ಹಾಕ್ತಾ ಇದ್ದೇನೆ ಅಂತ ಹಾಕಿದ್ರೆ ಪ್ರಪಂಚದಲ್ಲಿರುವ ಎಲ್ಲಾ ಕಾಲುವೆ ನೀರು ಅಲ್ಲಿರುತ್ತೆ. ಒಂದು ಕಾಲುವೆಯಲ್ಲಿ ಎಂಥ ನೀರು ಹರಿತಾ ಇರುತ್ತೆ, ಭೀಕರವಾದ್ದು, ಅವ್ರು ಮುಟ್ಟಿದ್ರೆ ಆ ಕೈ ಕತ್ತರಿಸಬೇಕು ಅಂತ ನೀರು ಹರಿತಾ ಇರುತ್ತೆ. ಅಂತಹದ್ದು ಪ್ರಪಂಚದಲ್ಲಿರುವ ಎಲ್ಲಾ ಕಾಲುವೆ ನೀರು ಒಂದು ಸಲ ತಲೆ ಮೇಲೆ ಹಾಕೊಂಡ್ರೆ ಅದೆಷ್ಟು ಆನಂದವೋ ಆ ನೀರಷ್ಟೇ. ಯಾರಾದರೆ ದೇವರ ಸ್ಮರಣಾಪೂರ್ವಕ ಪಾದ ಪ್ರಕ್ಷಾಳನ ಮಾಡುತ್ತಾರೆ ಅಲ್ಲಿ ಬರುತ್ತೆ. ಅದಕ್ಕೆ ಹೇಳುತ್ತಾ ಇದ್ದಾರೆ, ಭಗವಂತನ ಪಾದ ಸೇವನಾ ಅಂದರೆ ಯೋಗ್ಯರಾದ ಗುರುಗಳ ಪಾದ ಸೇವ ಅಥವಾ ಶಾಸ್ತ್ರದ ಪಾದ ಸೇವ, ಅಲ್ಲಿ ಭಗವಂತ ಸಿಗ್ತಾನೆ, ಅವನನ್ನು ಚಿಂತನೆ ಮಾಡುವುದು. ನಂತರ ಅರ್ಚನಂ, ಅರ್ಚನ ಅಂದ್ರೆ ಮಾರ್ಕೆಟ್ ಇಂದ ಹೂ ತರೋದು ದೇವರ ಮೇಲೆ ಹಾಕೋದು ಅಲ್ಲೇನಮ್ಮ. ಇಲ್ಲಿ ಯಾವ ಮಾರ್ಕೆಟ್ ಇದೆ? ನಮಗೆ KR ಮಾರ್ಕೆಟ್ ಇದೆ ಬೆಂಗಳೂರಲ್ಲಿ, ನಿಮ್ಗೆ ಯಾವ ಮಾರ್ಕೆಟ್ ಇದೆ ಗೊತ್ತಿಲ್ಲ. ಹೌದು, ಹಾವೇರಿ ಮಾರ್ಕೆಟ್. ಮಾರ್ಕೆಟ್ ಇಂದ ಹೂ ತರೋದು, ಮಾರ್ಕೆಟ್ ಇಂದಲೇನೆ ಅರಿಶಿನ ಕುಂಕುಮ ತರೋದು, ಮನೆಯಲ್ಲಿ ಅಕ್ಕಿ ಇದ್ದೇ ಇರುತ್ತೆ, ಅದಕ್ಕೊಂದು ಮಂತ್ರ ಹಾಕಿದ್ರೆ ಕಲಿಸೋದು, ಅವರವರ ಮಠಕ್ಕೆ ತಕ್ಕಂತ ಮಂತ್ರಾಕ್ಷತೆ ಅಲ್ವಾ. ಹಾಕಿ ಈ ಮಠದವರಿಗೆ ಕೆಂಪು ಮಂತ್ರಾಕ್ಷತೆ ಹಾಕಿದ್ರೇನೆ ಇವರು ದೇವರು ತಗೊಂತಾರೆ, ಹಳದಿ ಹಾಕಿದ್ರೆ ತಗೊಂಬಲ್ಲ. ಆ ಹಳದಿ ಹಾಕುವವರಿಗೆ ಕೆಂಪು ಮಂತ್ರಾಕ್ಷತೆ ಹಾಕಿಬಿಟ್ರೆ ಆ ದೇವರು ಸಿಟ್ಟು ಬರುತ್ತೆ. ಆದ್ರಿಂದ ಆಯಾ ದೇವರಿಗೆ ಆಯಾ ಮಂತ್ರಾಕ್ಷತೆ ಬಳಸಬೇಕು ಅರ್ಚನೆ ಹೇಳಿದೆ ವಿಷಯ. ಹೌದಾ, ನಿಷ್ಠಾ ಇರುತ್ತೆ ನಮಗೆ ದೇವರ ಮೇಲೆ ಇರಲ್ಲ, ಇಂಥದ್ರಲ್ಲಿ ಬೇಕಾದಷ್ಟು ನಿಷ್ಠ ಇರುತ್ತೆ. ಸರಿ, ಅರ್ಚನೆ ಅಂದ್ರೆ ನಾನಾ ಎಲ್ಲ ತಂದು ಆ ಪ್ರತಿಮೆ ಮೇಲೆ ಸುರಿಯೋದೇ ಅರ್ಚನೆ ಅಂದ್ರೆ ಅಲ್ಲ ಅಂದ್ರು. ಏನದು? ಪದಾರ್ಥಗಳಲ್ಲಿರುವ ಭಗವದ್ ರೂಪವನ್ನ ದೇವರಿಗೆ ಐಕ್ಯ ಚಿಂತನೆ ಮಾಡೋದೇ ಯಾವುದು? ಅರ್ಚನ. ಪುಷ್ಪದಲ್ಲಿ ಎಷ್ಟು ರೂಪ? ಗಂಧದಲ್ಲಿ ಎಲ್ಲಿದೆ, ಎಲ್ಲಿ ಸಿಕ್ತೀವಿ? ಈಗ ಹರಿಕಥಾಮೃತ ಸಾರದಲ್ಲಿ ಪಟ್ಟಿ ಕೊಟ್ಟಿದ್ದಾರೆ, ಅದನ್ನು ನೆನಪಿಟ್ಟುಕೊಂಡು ಪುಷ್ಪದಲ್ಲಿ, ಗಂಧದಲ್ಲಿ, ತುಳಸಿಯಲ್ಲಿ, ನಂತರ ದೀಪದಲ್ಲಿ, ಧೂಪದಲ್ಲಿ ಏನು ಭಗವದ್ ರೂಪಗಳು ಬರುತ್ತೆ ಆ ರೂಪಗಳನ್ನ ದೇವರಿಗೆ ಅರ್ಪಣೆ ಮಾಡುವುದು ಅರ್ಚನೆ. ಅವಾಗ ದೇವ ಅಂದ, ಬರೇ ಪದಾರ್ಥ ಬಂತು ಮಂತ್ರ ಬರಲಿಲ್ಲ ಅಂದ. ಹೇಳುವ ಮಂತ್ರದಲ್ಲಿ ಭಗವದ್ ರೂಪ, ಮಾಡಿದ ತಂತ್ರದಲ್ಲಿ ಭಗವದ್ ರೂಪ, ಪದಾರ್ಥಗಳಲ್ಲಿರುವ ಭಗವದ್ ರೂಪ, ಬಿಂಬನಿಗೆ ಐಕ್ಯ ಚಿಂತನೆ ಮಾಡಿದರೆ ಅದಕ್ಕಿಂತ ಅರ್ಚನೆ ಇಲ್ಲ. ಅದು ನಾ ಮಾಡಿದೆ ಅಂತಲ್ಲ, ನೀ ಮಾಡಿಸಿಟ್ಟು ಹರಿಗೆ ಅಂದರೆ ಅದು ಅರ್ಚನ. ಇನ್ನು ವಂದನ ಅಂದ್ರು, ವಂದನ ಅಂದ್ರೆ ಏನು? ತಪ್ಪಂತ ಎದುರಿಗೆ ಬೀಳೋದು ಅಲ್ಲ ಅಂದ್ರು. ಶಾರೀರಕ ವಾಚಿಕ ವಂದನ, ವಾಚಿಕ ವಂದನ ಸ್ತೋತ್ರ ಹೇಳೋದು. ಮಾನಸಿಕ ವಂದನ ಅಂತೊಂದಿದೆ. ಏನದು ಅಂದ್ರೆ, ನಿನ್ನ ಅಧೀನ ನಾನು ಎಂಬ ಎಚ್ಚರ ಬರೋದೇ ನಿಜವಾದ ವಂದನ. ಇನ್ನ ದಾಸ್ಯ ಅಂದ್ರು, ದಾಸನಾಗಿರೋದು. ಅವಾಗೆ ಅಯ್ಯೋ ನಾನ್ಯಾಕೆ ಆಗ್ಬೇಕು ಇವನ್ ದಾಸ? ಅದಕ್ಕಂದ್ರು, ನಾವಾಗಿ ದೇವರ ದಾಸ್ಯ ಮಾಡಬೇಕು ಅಂದ್ರೂ ನಮ್ಗೆ ಸ್ವಾತಂತ್ರ್ಯ ಇಲ್ಲ, ದೇವರೇ ನಮಗೆಲ್ಲ ಮಾಡ್ತಾ ಇದ್ದಾನೆ. ಹೌದಲ್ವಾ? ಇವಾಗ ರೋಡ್ ಇಂದ ಬಂದ್ರಪ್ಪ, ಅಲ್ಲಿ ನಡ್ಕೊಂಡು ಬರ್ತಾ ಇದ್ದೀನಿ, ಏನೋ ಇತ್ತು ತುಳಿದ್ರಿ ತುಳಿದ್ರಿ ಬರ್ತಾ, ಕಾಲ್ ತೊಳೆದು ಬರ್ತೀರಾ ಹಾಗೆ ಬರ್ತೀರಾ? ಕಾಲ್ ತೊಳೆದು ಬರ್ತೀರಾ. ಆ ಕಾಲಿಗೆ ಅಂಟಿರುತ್ತಲ್ಲ, ಆ ಕಾಲು ಮನೆಯಲ್ಲಿ
ಹೋಗುವಾಗ ಒಂದು ವೇಳೆ ಹೋಗ್ಬೇಕಾದ್ರೆ ಹೇಗೆ ಕುಂಟುತ್ತಾ ಹೋಗ್ತಾರೆ, ಯಾಕೆ ಕಾಲು ಕಳಲು ತಗಲಬಾರದು. ಆ ಕಾಲ ಮೇಲೆ ಹೇಸಿಗೆ ಅದನ್ನು ಮುಟ್ತೀರಾ? ಮುಟ್ಟಲ್ಲ. ಎಲ್ಲಿಗೆ ಬಂದೆ ಹೀಗಾಗುತ್ತೆ ಅಂತ ದೇವರಿಗೆ ಗೊತ್ತೋ ಇಲ್ಲೋ. ಇವರೆಲ್ಲ ತಿರುಗಾಡ್ತಾರೆ, ಕಾಲಿಗೆ ನಾನಾ ಕಸ ಅಂಟತ್ತೆ ಅವರಿಗೆ ಅಂತ ದೇವರಿಗೆ ಗೊತ್ತೋ ಇಲ್ಲೋ? ಗೊತ್ತು. ಗೊತ್ತಿದ್ದು ನಮ್ಮ ಕಾಲಿನ ಅಡಿಯ ಚರ್ಮದ ಕಣ ಕಣದಲ್ಲಿ ಅವನೇ ಕೂತಿದ್ದಾನೆ. ಈ ಜುಜುಬಿ ಪ್ರಾಣಿಗಳು ಎಲ್ಲ ಕಂಡ ಕಂಡ ಹೇಳು ಹೊಲಸು ಎಲ್ಲ ತುಳಿದು ಬರ್ತಾರೆ. ಇವರ ಕಾಲಲ್ಲಿ ನಾನೇ ಹಾಕಿರ್ಬೇಕು ಅಂತ ದೇವರು ಹೊರಟೋದ್ರೆ ನಮ್ಮ ಕಾಲೇ ಇರಲ್ಲ. ಮತ್ತೆ ಎಷ್ಟು ಕರುಣಾವಂತ, ಎಲ್ಲ ಸೇವೆಯನ್ನ ಅವನೇ ಮಾಡುತ್ತಾ ಇದ್ದಾನೆ. ನಮ್ದು ನಾವು ಮಾಡ್ಕೊಳ್ಳಿಕ್ಕಾಗಲ್ಲ, ಅವನೇ ಮಾಡಬೇಕು. ಎಲ್ಲ ಪ್ಯಾರಾಲಿಸಿಸ್ ಪೇಷಂಟ್ಸ್, ಎಲ್ಲರೂ ಪ್ಯಾರಾಲಿಸಿಸ್ ಪೇಷಂಟ್, ಯಾರಿಗೂ ಸ್ವಾತಂತ್ರ್ಯ ಇಲ್ಲ. ಅವನೇ ಮಾಡಬೇಕು, ಅವನೇ ಎಲ್ಲ ಮಾಡ್ತಿದ್ದ. ಅದಕ್ಕೆ ಮನಸ್ಸು ಬಂತು, ನಾವೂ ಇವನಿಗೇನಾದರೂ ಮಾಡಿದ್ರೆ. ಅವಾಗ ಅಂದ, ನೀನು ನನಗೆ ಮಾಡಬೇಕಾದ್ರೂ ನಿಂಗಾಗಲ್ಲ, ನಾನೇ ನಿನ್ನ ಕೈ ಹಿಡ್ಕೊಂಡು ನಾನು ಮಾಡಿಸ್ಕೋಬೇಕು. ನಿನ್ನ ಕೈಯಲ್ಲಿ ಕೈಯಿಟ್ಟು ಹೂವು ನಾನೇ ತಗೊಂಡು ನಿನ್ನ ಕೈಯಲ್ಲಿಟ್ಟು ನಿನ್ನ ಮೂಲಕ ನನ್ನ ಮೇಲೆ ನಾನೇ ಹಾಕೋಬೇಕು. ಅದಕ್ಕೆ ಮಘವನ್ ಚಿತ್ರಂ ಅರ್ಚ, ನನ್ನೊಳಗಿದ್ದು ನೀನೇ ನನ್ನ ಮೂಲ ಪೂಜೆ ತಗೊಂತಾ ಇದ್ದೀಯಪ್ಪ. ಸ್ವತಂತ್ರವಾಗಿ ನೀನು ಸೇವಾ ಮಾಡಬೇಕು ಅಂದ್ರೆ ಇಲ್ಲ. ಅದಕ್ಕೆ ದಾಸ್ಯ ಅಂದರೆ, ಹೇ ಸ್ವಾಮಿ, ನಿನ್ನ ವಿಶೇಷವಾಗಿ ನಿನ್ನ ಅಧೀನಪೂರ್ವಕವಾಗಿ ಜ್ಞಾನದ ಪೂರ್ವಕವಾಗಿ ಸೇವಾ ಮಾಡುವ ಭಾಗ್ಯ ಕೊಡು. ನಂತರ ಸಖ್ಯಂ, ದೇವರ ಜೊತೆಗೆ ಸಖ್ಯ, ಸ್ನೇಹ ಅಂದ್ರು ಅಂದ್ರೆ ಪ್ರೀತಿ ಅಂತರ್ಥ. ಭಗವಂತನ ಮೇಲೆ ಪೂರ್ಣ ಪ್ರೀತಿ. ಅದರಿಂದಲೇ ಕೊನೆಗೆ ಆತ್ಮ ನಿವೇದನ. ಆತ್ಮ ನಿವೇದನ ಅಂದ್ರೆ, ಆತ್ಮ ಅಂದ್ರೆ ನಾವು ನಮ್ಮನ್ನು ನಾವು ದೇವರಿಗೆ ಕೊಡೋದೇ, ಅರ್ಪಣೆ ಮಾಡಿಕೊಳ್ಳೋದೇ ಆತ್ಮ ನಿವೇದನ. ಅಂದ್ರೆ ಹೇಗ್ ಮಾಡ್ತೀರಾ? ಬಾಳೆಹಣ್ಣು ಇಟ್ಟಿದ್ದೀರಾ, ದೇವರಿಗೆ ನಿವೇದನ ಮಾಡಬೇಕು. ಹೇಗೆ? ಒಂದು ತುಳಸಿ ಹಾಕಿ ಸೌಟ್ ನೀರು ತಗೊಂಡು ಸುತ್ತ ಕಟ್ಟಿ ಕೈ ತೋರಿಸೋದು ಗೋವಿಂದ. ಹಾಗೆ ನಮ್ಮ ತಲೆ ಮೇಲೆ ಒಂದು ತುಳಸಿ ಹಾಕೊಂಡು ನಮ್ಮ ಸುತ್ತು ನೀರು ಕಟ್ಟಿ ದೇವರಿಗೆ ಗೋವಿಂದ ಅಂದ್ರೆ ಆತ್ಮ ನಿವೇದನ ನಿತ್ಯ ಮಾಡಬೇಕು. ಹೌದು ಅಲ್ಲ ಅಂದ್ರೆ ಏನದು ಆತ್ಮ ನಿವೇದನ ಅಂದ್ರೆ? ನಮ್ಮನ್ನು ನಾವು ದೇವರಿಗೆ ಅರ್ಪಣೆ ಮಾಡಿಕೊಂಡು. ಅರ್ಪಣೆ ಅಂದ್ರೆ ಒಂದು ಬಾಳೆಹಣ್ಣು ನಮ್ಮ ಹತ್ರ ಇತ್ತು, ಅದರ ಮೇಲೆ ಕಂಟ್ರೋಲ್ ನಮ್ದೇ ಇತ್ತು, ಇನ್ನೊಬ್ಬರಿಗೆ ಕೊಟ್ಟು, ಕೊಟ್ಟಾಗಿಂದ ಅವರ ಕಂಟ್ರೋಲ್, ಕೊಡ್ಲಿಕ್ಕೆ ಮೊದಲು ನಮ್ಮ ಕಂಟ್ರೋಲ್. ಅದಕ್ಕೆ ಆತ್ಮ ನಿವೇದನ, ನಾನು ನನ್ನನ್ನು ದೇವರಿಗೆ ಕೊಟ್ಟೆ ಅಂದ್ರೆ ಕೊಡ್ಲಿಕ್ಕೆ ಮೊದಲು ನನ್ನ ಕಂಟ್ರೋಲ್ ಅಲ್ಲೇ ಇದ್ದೆ, ನೆಕ್ಸ್ಟ್ ದೇವರ ಕಂಟ್ರೋಲ್ ಅಲ್ಲ. ಅದಕ್ಕೇನಂದ್ರು ನಾವು ಅನಾದಿಯಿಂದ ದೇವರ ಕಂಟ್ರೋಲ್ ಅಲ್ಲೇ ಇದ್ದೇವೆ ಎಂಬ ಬುದ್ಧಿ ಈಗ ಬಂತು. ಅದಕ್ಕಂದ್ರು ಆತ್ಮನಿ ವೇದನ, ಏನು ನಮ್ಮೊಳಗೆ ನಾವು ಚೆನ್ನಾಗಿ ತಿಳಿಯಬೇಕು, ನಾನು ದೇವರ ಅಧೀನ, ದೇವರ ಅಧೀನ. ಈ ಮಾತು ಇರುತ್ತಲ್ಲ, ಮಾತಾಡೋದರಲ್ಲೇ ಎಲ್ಲಾ ಬರುತ್ತೆ, ಮಾತಾಡೋದಿರುತ್ತೆ. ನಾವು ದೇವರ ಅಧೀನ ಅಂದ್ರು ಅಂದುಕೊಳ್ಳಿ, ಅದೊಂದು ಪಾಪ. ಆ ದೇವರು ಇವರೆಲ್ಲ ಕಟ್ಟೆ ಹಾಕ್ಬಿಟ್ಟಿದ್ದಾನೆ, ದೇವರ ಅಧೀನ ಅಂತೆ, ಅವನ ಕಾಲ್ ಕಳೆದೇ ಬಿದ್ದಿರಬೇಕು. ಯಾರೋ ಪ್ಯಾರಾಲಿಸಿಸ್ ಪೇಷಂಟ್, ಪ್ಯಾರಾಲಿಸಿಸ್ ಪೇಷಂಟ್, ಅವನಿಗೇನು ಮಾಡ್ಕೊಳ್ಳಿಕ್ಕೂ ಆಗಲ್ಲ. ಒಬ್ರು ಬಂದು 24 ತಾಸು ಅವ್ರ ಹಿಂದೆ ಇದ್ದು ಮಾಡ್ತಾ ಇದ್ದಾರೆ. ಇದನ್ನ ಯಾವ ರೀತಿ ಹೇಳ್ಬೋದು? ಎರಡು ರೀತಿ ಹೇಳ್ಬೋದು. ನೋಡ್ರಿ, ಈ ಪೇಷಂಟ್ಗೆ ಏನು ಆಗಲ್ಲ, ಇವರು ಪಾಪ 24 ತಾಸು ಅವರ ಸೇವಾ ಮಾಡ್ತಾ ಇದ್ದಾರೆ, ತಾವೇ ಅವರಿಗಾಗಿ ಮಾಡ್ತಿದ್ದಾರೆ, ಹೀಗೂ ಹೇಳ್ಬೋದಾ? ಇನ್ನೊಬ್ರು ಬೇರೆ ರೀತಿ ಹೇಳಿದ್ರು, ಏನಂತ ನೋಡ್ರಿ, ಈ ಪೇಷಂಟ್ ಪಾಪ, ಪಾಪ ಎಲ್ಲಿ ಬಂತು? ಪೇಷಂಟ್ ಮೇಲೆ ಬಂತು. ಎಲ್ಲದಕ್ಕೂ ಇವ್ರ ಮೇಲೆ ಆಧಾರಪಟ್ಟಿರಬೇಕು, ಎಲ್ಲದಕ್ಕೂ ಇವ್ರ ಮೇಲೆ ಆಧಾರಪಟ್ಟಿರಬೇಕು, ಇವರ ಕಂಟ್ರೋಲ್ ಅಲ್ಲೇ ಬಿದ್ದಿರಬೇಕು. ಪಾಪ ಅಂತ ಇವರನ್ನಂದ್ರು. ಇವರಿಗಾಗಿ ಮಾಡಿದವರೆಲ್ಲೂ ಹೋದ, ಅವನ ಸೇವೆ ಹೋಯಿತು, ರಿವರ್ಸ್ ಆಗಿ ಏನು ಅವನ ಕಾಲ ಕೆಳಗೆ ಬಿದ್ದಿರಬೇಕು ಇವರು ಅಂತ ಇವನ ಮೇಲೆ ಸಂಪತ್ತಿ ತೋರಿಸ್ತಾರೆ.
ಹೌದಾ? ಆಗಲ್ಲ ಇಲ್ಲಿ. ಏನದು ಭಗವಂತ? ನಾವು ಅಸ್ವತಂತ್ರರು, ಮೂಲಿಗೆ ಬಿಸಾಡಿದ್ರೆ ಬಿದ್ದಿರ್ತೇವೆ, ಯಾರು ನೋಡೋ ದಿಕ್ಕಿಲ್ಲ ಅಂತ ನಮಗಾಗಿ 24 ತಾಸು ದುಡಿಯುವ ಏಕೈಕ ಚೈತನ್ಯ ಮೂರ್ತಿ ಭಗವಂತ. ಅವಸರದನ್ನೇ ಮುಗಿದೋದು, ಏನಿಲ್ಲ. ಅದಕ್ಕೆ ಯಾರು ಅಂದ್ರು, ಏನ್ರಿ ನಮ್ಗೆ ದೇವ್ರು ಮಾಡೋದು? ನಮ್ದೇ ನಮ್ಗೆ ಕೊಡ್ತಾನೆ, ನಮ್ಮ ಕರ್ಮಾನುಸಾರವೇ ಕೊಡ್ತಾನೆ ಅಲ್ವಾ? ನಮ್ದೇ ನಮ್ಗೆ ಕೊಡ್ತಾನೆ, ಅವನ್ ಮಾಡಿದ್ದೇನು ಸ್ಪೆಷಲ್ ಆಗಿ ಏನ ಮಾಡ್ತಾನ? ಇಲ್ಲ, ಬೋರ್ಡ್ ಹಾಕೊಂಡಿದ್ದಾನೆ, ನಿಮ್ ಕರ್ಮ ಪ್ರಕಾರ ನಿಮ್ಗೆಲ್ಲ ಕೊಡ್ತೀನಿ, ನಮ್ದೇ ನಮ್ಗೆ ಕೊಡುವಾಗ ನಿಂದೇನಯ್ಯ ಅದಕ್ಕಂದ್ರು. ಯಾರಿಗೋ ಸೂತಕ ಬಂದಿದೆ, 10 ದಿನದ ಮೈಲಿದೆ ನಿಮ್ ಬಳಗ, ನೀವು ಬಿಟ್ರೆ ಬೇರೆ ಗತಿ ಇಲ್ಲ. ನೀವು 10 ದಿವಸ ಅಲ್ಲಿ ಹೋದ್ರಿ, ಅವ್ರಿಗೆ ಬೇಕಾಗಿದ್ದೆಲ್ಲ ಮಾಡಿದ್ರು, ಅವರೆಲ್ಲ ಮುಟ್ಕೊಳ್ಳಿಕ್ಕೆಲ್ಲ ನೀರು ಹಾಕೋದು ಮೊದಲುಕೊಂಡು ಊಟ ಗೀಟ ಎಲ್ಲ ನೀವೇ, ಅವ್ರದ್ದು ಮೈಲಿಗೆ ಮುಗೀತು, ನೀವಿನ್ನ ಹೋಗಿ ಬರ್ತೀನಿ ಏನಿರುತ್ತೆ ಆ ಅನ್ನೋ ಕಾಲಕ್ಕೆ ಏನಿರುತ್ತೆ? ಥ್ಯಾಂಕ್ಸ್ ಹೇಳ್ತಾರೆ ಅಲ್ಲ. ಅಪ್ಪ 10 ದಿವಸ ಎಷ್ಟು ಮಾಡಿದ್ದೀರಿ ಅಂತ ಅಂತಾರೇನೋ ಅಂತ ಅವರೇನೋ ಅಂದಿಲ್ಲ, ಹೋಗ್ರಿ ಅವರು. ನೀವು ನೋಡಿ ತಡ್ಕೊಳ್ಳಿಕ್ಕಾಗಿಲ್ಲ, ನಿಮ್ಗೆ ತಡ್ಕೊಳ್ಳಿಕ್ಕಾಗಿಲ್ಲ, ಕೇಳಿದ್ರೆ ಇಷ್ಟು ಮಾಡಿದ್ರೆ ಹೀಗಂತೀರಾ? ಅವ್ರು ಅಂದ್ರು, ಏನು ನೀವು ಮಾಡಿದ್ದು? ನಮ್ ಗ್ಯಾಸ್, ನಮ್ಮ ಅಕ್ಕಿ, ನಮ್ ನೀರು, ನಮ್ ಬ್ಯಾಳಿ ಎಲ್ಲ ನಮ್ದೇ, ನಮ್ದೇ ನಮ್ಗೆ ಹಾಕಿದ್ದೀರಿ, ನೀವೇನ್ ಮಾಡಿದ್ದು ಅಂದ್ರೆ ನೀವೇನಂತೀರಾ? ನಿಮ್ದೇ ಎಲ್ಲ ಪದಾರ್ಥ, ಯಾರೆಲ್ಲ ಅಂದ್ರು ಮಾಡ್ಲಿಕ್ಕೆ ನಾನು ಒಬ್ಬನಿಲ್ಲಾಗಿದ್ರೆ ನಿಮ್ಗೆ ಏನಿಲ್ಲದೆ ಹೋಗ್ತಿತ್ತು, ಹೌದಾ? ಮಾಡಿ ಹಾಕಿದ್ದೆ ದೊಡ್ಡದು, ಹೌದು. ಅದೇ ಸ್ವಾಮಿ ನಮ್ಮದನ್ನೇ ನಮಗೆ ಕೊಡ್ತಾ ಇದ್ದಾನೆ, ಆ ಕೊಡ್ಲಿಕ್ಕಾಗಿ ಹಗಲು ರಾತ್ರಿ ದುಡಿಯುತ್ತಾ ಇದ್ದಾನೆ. ಅವನ ಉಪಕಾರವನ್ನು ನೆನೆಯಲಿಕ್ಕಾಗುತ್ತಾ ಮರೆಯಲಿಕ್ಕಾಗುತ್ತಾ? ಅದನ್ನೇ ಹೇಳಿದ್ರು, ಇದನ್ನ ಆತ್ಮನಿವೇದನಂ. ಈ ರೀತಿಯಾದ 9 ಲಕ್ಷಣಗಳಿಂದ ಕೂಡಿದ ಭಕ್ತಿ ಯಾರಿಗೆ ಬರುತ್ತೋ, ಯಾವ ಅಧ್ಯಯನದಿಂದ ಬರುತ್ತೋ ಆ ಅಧ್ಯಯನ ಶ್ರೇಷ್ಠ. ಸಿಟ್ಟು ಬಂತು, ಇವನನ್ನ ಬಂದಾಕರಿ ಅಂದ್ರು. ಎಲ್ಲಾ ದೈತ್ಯರು ಸೇರಿದ್ರು, ಬಂದ್ರು. ಎಷ್ಟು ಕಷ್ಟ ಕೊಟ್ಟರು ಗೊತ್ತಾ ಪ್ರಹ್ಲಾದರಾಜರಿಗೆ? ಅಂದ್ರೆ ಶೂಲರು, ನೀವು ಶೂಲ ನೋಡಿದ್ದೀರ? ನೋಡಿಲ್ಲ ಅಂತ ನೋಡಿದ್ದೀರಾ? ಇಲ್ಲ. ಶೂಲ ಅಂದ್ರೆ ಹೇಗಿರುತ್ತೆ? ತ್ರಿಶೂಲ ಅಂದ್ರೆ 3 ಸೇರಿದರೆ ತ್ರಿಶೂಲ, ಶೂಲ ಅಂದ್ರೆ ಒಂದಿರುತ್ತೆ. ಅದ ಯಾಕೆ ಹೇಳಿದೆ? ಅದನ್ನ ತಿಳಿಬೇಕಾಗಿಲ್ಲ ಹಾಕಿ, ಅದನ್ನ ನಿಲ್ಲಿಸಿ ಮೇಲೆ ಕೈ ಸುಮ್ಮನೆ ಹೀಗಿಟ್ರೆ ಕೈ ಚುಚ್ಚಿಕೊಂಡು ಬರುತ್ತೆ, ಅಷ್ಟು ಶಾರ್ಪ್ ಇರುತ್ತೆ ಶೂಲ. ಅಂತ ಶೂಲಗಳು ಹಿಡಿಕೊಂಡು ಪ್ರಹ್ಲಾದರಾಜರ ಮರ್ಮಾವಯವಗಳಲ್ಲಿ ತಿವುದರಂತೆ. ಯಾರು? 5-6 ವರ್ಷದ ಚಿಕ್ಕ ಹುಡುಗನ ಅವಯವಗಳಲ್ಲಿ ಹಾಕಿ ಚುಚ್ಚಿಸ್ತಾ ಇದ್ದಾರೆ. ನಮಗೊಂದು ಸೂಜಿ ಚುಚ್ಚಿದ್ರೇನೆ ಆಗಲ್ಲ, ಏನು ಚೂರು ಏನು ನೋವಿದ್ರು ಅಪಾಪಾಪ ಅಂತೀವಿ, ಅವನಿಗೆ ಎಲ್ಲರೂ ಹಾಕಿ ಚುಚ್ಚಿದ್ರು ಏನೂ ಆಗಿಲ್ಲ. ಯಾಕೆ? ಭಗವಂತ ರಕ್ಷಣೆ ಮಾಡ್ತಿದ್ದ, ಭಗವಂತ ರಕ್ಷಣೆ ಮಾಡ್ತಿದ್ದ. ಎಲ್ಲಾ ರೀತಿ ಪ್ರಯತ್ನ ಮಾಡಿದರು, ಎಲ್ಲಾ ರೀತಿ ಪ್ರಯತ್ನ ಮಾಡಿದರು, ಏನೂ ಮಾಡಲಿಕ್ಕಾಗಿಲ್ಲ. ಕೊನೆಗೇನಾಯಿತು ಅಂದ್ರೆ ನೋಡುತ್ತಾನೆ, ತಾನೇ ಇಳಿದು ಬಂದ ಕೊಲ್ಲಲಿಕ್ಕೆ, ಆಗ್ಲಿಲ್ಲ. ಎಲ್ಲಾ ಪ್ರಯತ್ನ ಮಾಡಿದರು, ತಲೆ ಹಿಡ್ಕೊಂಡು ಕೂತ ನೋಡುತ್ತಾ ಇದ್ದಾನೆ ಪ್ರಹ್ಲಾದರಾಜರನ್ನ. ನೋಡಿದ್ರೆ ಆ ಹಿರಣ್ಯ ಕಶುಮೇಲೆ ಯಾರೋ ನೆನಪಾದರು. ಹೇಗಿದ್ದಾನೆ ಪ್ರಹ್ಲಾದ ಅಂದ್ರೆ ಶುನಶೇಪನಂತೆ ಇದ್ದಾನೆ, ಶುನಶೇಪ ಇವ ಪ್ರಭು. ಅಂದರೆ ಶುನಶೇಪನ ಕಥೆ ಗೊತ್ತಾ? ಗೊತ್ತಿಲ್ಲ, ನೋಡೋಣ. ಇನ್ನ ನಿಮ್ಗೆ ಬಿಡ್ಲಿಕ್ಕೆ ತುಂಬಾ ಟೈಮ್ ಇದೆ.
ತುಂಬಾ ಟೈಮ್ ಇದೆ, ಇನ್ನ 10:45 ಮಾತ್ರ. ನೀವು 9:30 ಆಗುತ್ತೆ ಕರೆಕ್ಟ್, 12 ಗಂಟೆ. ಯಾಕೆಂದ್ರೆ ಮುಂದಕ್ಕೆ ಹೋಗ್ಬೇಕಲ್ಲ, ಕಳಿಸ್ಬಿಟ್ರೆ ನರಸಿಂಹದೇವ್ರು ಬರಲೇ ಇಲ್ಲ ಅದಕ್ಕೆ ನಾಳೆ ಮಂಗಳ. ಇವತ್ತು ನರಸಿಂಹದೇವ್ರು ಬರಬೇಕು, ಬರದಾಗ ಕಷ್ಟ ಆಗಿ ಕರ್ಕೊಂಡು ಬರಬೇಕಾಗ್ತದೆ, ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಮುಂದ್ಬಿಡ್ತೀನಿ, ಅದು ಮುಂದ್ಬಿಡ್ತಾರೆ. ದೇವ್ರ ನನ್ನ ಕೈಯಾಗಿದೆ, ನಾವು ದೇವ್ರ ಕೈಯಾಗಿದೆ. ಸರಿ ಹೇಳಿದ್ರು. ಪ್ರಹ್ಲಾದನ ನೋಡಿದಾಗ ಚುನಶೇಪ ನೆನಪಾಗುತ್ತೆ. ಅಪ್ಪ ರುಚಿಕ ಅಂತ, ತಂದೆ ತಾಯಿ 3 ಜನ ಗಂಡು ಮಕ್ಕಳು. ಇಲ್ಲಿ ಸತ್ಯ ಹರಿಶ್ಚಂದ್ರ ಅಂತ, ಪಾಪ ಅವರಿಗೆ ಒಂದು ಪರಿಸ್ಥಿತಿ ಬಂದಿತ್ತು, ಏನದು, ಅವರು ಮಕ್ಕಳೇ ಇದ್ದಿಲ್ಲ. ನನಗೆ ಗಂಡು ಮಗುವಾದರೆ ಬಲಿ ಕೊಡುತ್ತೇನೆ ಅಂತ ವರುಣ ದೇವರಿಗೆ ಹರಿಸಿಕೊಂಡು ಹರಿಸಿಕೊಂಡಾಗ ವರುಣದೇವರು ಮಗುವಾಗುವಂತೆ ಮಾಡಿದ್ರು. ಆದ ಕೂಡಲೇ ಮಗುವಿನ ಮೇಲೆ ಅಭಿಮಾನ ಬಂತು, ಬಲಿ ಕೊಡಬಾರದು ಅಂದ್ಕೊಂಡು ಬಂದು ಕೇಳ್ತಾರೆ ಕೊಡು ಅಂತ. ಇನ್ನ ಹಲ್ಲು ಬರಲಿಲ್ಲ, ಬಂದ ಮೇಲೆ ಬಂದು ಕೇಳಿದ್ರು, ಇಲ್ಲ ಇದು ಬಿದ್ದು ಇನ್ನೊಂದು ಹಲ್ಲು ಬರಬೇಕಲ್ಲ, ಏನಾದ್ರೂ ಕೊಡ್ತಾ ಇಲ್ಲ. ಅದಕ್ಕಂದ್ರೂ ನೀನು ಮಗು ಅನ್ನೋದು ಬಲಿ ಕೊಡಲಲ್ವಾ, ನಿನಗೆ ಜಲೋದರ ವ್ಯಾಧಿ ಬರಲಿ, ಮೈ ತುಂಬಾ ನೀರು ತುಂಬೋಗುತ್ತೆ. ಆದ ಮೇಲೆ ಆ ಹುಡುಗ ರೋಹಿತ ಅಂತ ದೊಡ್ಡವನಾದ, ಅವನು ಕೇಳ್ತಾನೆ ನಮ್ಮಪ್ಪನ ವ್ಯಾಧಿ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು, ಒಂದ ನೀನ್ ಸಾಯ್ಬೇಕು ಯಜ್ಞದಲ್ಲಿ, ಅಥವಾ ಇನ್ನೊಬ್ಬರನ್ನ ದುಡ್ಡಿಗೆ ತಗೊಂಡು ಬಂದು ಅವರನ್ನ ಬಲಿ ಕೊಡಬೇಕು. ಯಾರು ಸಿಗ್ತಾರೆ, ಹುಡುಕೊಂಡು ಹೋಗ್ತಾ ಇದ್ದಾನೆ, ಆನೆಗಳ ಮೇಲೆ ದುಡ್ಡು ಹಾಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿಯಾದರೆ ಈ ಬ್ರಾಹ್ಮಣ ಇದ್ದಾನೋ ರುಚಿಯಿಂದ 3 ಜನ ಗಂಡು ಮಕ್ಕಳಿಂದ ಕಡುದಾರಿದ್ರ್ಯ ಅಂತಹದ್ದು, ಅಲ್ಲೇ ಅವರ ಹತ್ರ ಬರ್ತಾ ಇದ್ದಾನೆ. ಬಂದು ಆ ಬ್ರಾಹ್ಮಣನ ಕೇಳ್ತಾನೆ, ನಿಮಗೆ 3 ಜನ ಮಕ್ಕಳಿದ್ದಾರೆ, ಆ 3 ಜನ ಮಕ್ಕಳಲ್ಲಿ ಒಬ್ಬನ್ನ ನನಗೆ ಕೊಡಿ, ಎಲ್ಲಿ ಯಜ್ಞದಲ್ಲಿ ಬಲಿ ಕೊಡ್ತೇವೆ, ನಿಮಗೆ ದುಡ್ಡು ಬೇಕಾ ಅಷ್ಟು ಕೊಡ್ತೇವೆ, ಎಲ್ಲರೂ ಬದುಕಬಹುದು. ಅಲ್ಲ ನಿಮಗೂ ಬದುಕಾಗತ್ತೆ, ಇವನಿಗೂ ಸದ್ಗತಿ ಆಗುತ್ತೆ, ಯಜ್ಞದಲ್ಲಿ ಬಲಿ ಕೊಟ್ಟು ಅದರಿಂದ ನೋಡಿ ಅಂತ. ಎಂಥ ಪರಿಸ್ಥಿತಿ, ದಾರಿದ್ರ್ಯ ಏನು ಬೇಕಾದ್ರೂ ಮಾಡಿಸುತ್ತೆ. ಒಪ್ಪಿದ್ರು, ಇರಯ್ಯ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರು, ನಾಳೆ ಹೇಳುತ್ತೇವೆ ನಿರ್ಣಯ ಅಂದ್ರು. ಮಕ್ಕಳ ಮುಂದೆ ಈ ವಿಷಯ ಚರ್ಚೆ ಮಾಡಲಿಕ್ಕಿಲ್ಲ, ಮಕ್ಕಳನ್ನೇ ಬಲಿ ಕೊಡಬೇಕು. ಅದಕ್ಕೆ ರಾತ್ರಿ ಇಬ್ಬರೇ ಎದ್ದು ಕೂತಾಗ ಮಾತಾಡ್ತಿದ್ದಾರೆ, ಒಬ್ಬನ ಬಲಿ ಕೊಡಬೇಕು ಅಂತ ನಾನಿದ್ದೇನೆ, ನೀನೇನಂತೀಯ? ಹೆಂಡತಿ ಹೇಳಿದ್ದು ಹೌದು, ಎಲ್ಲರೂ ಸಾಯುವುದಕ್ಕಿಂತ ಒಬ್ಬ ಹೋಗಿ ಎಲ್ಲರೂ ಬದುಕೋದು ಒಳ್ಳೇದಲ್ವಾ, ನೋಡಿ ಆಲೋಚನೆ. ಅವಾಗ ಯಾರನ್ನ ಕೊಡೋಣ, ಅಪ್ಪ ಅಂದ ದೊಡ್ಡವನ ನಾನು ಕೊಡಲ್ಲ ಅಂದ, ಅಮ್ಮ ಅಂದು ಹೌದು ಹೌದು ಚಿಕ್ಕವನು ನಾ ಕೊಡಲ್ಲ ಅಂದ, ಇನ್ನು ಉಳಿದವನು ಮಧ್ಯದವ ಶನಶೇಖ ಉಳಿದ. ಅಲ್ಲಿ ನೋಡಿ ಆ ತಂದೆ ತಾಯಿ ಮಾತಾಡಿಕೊಳ್ತಾ ಇರುವಾಗ ಎದ್ದು ಕೇಳ್ತಿದ್ದ, ಎದ್ದು ಕೇಳ್ತಿದ್ದ, ಕೇಳಿದವ ಅಲ್ಲ ಕೇಳಬಹುದ ಹಾಗೆ, ಅಪ್ಪ ಅಮ್ಮ ಮಾತಾಡಿಕೊಳ್ತಾ ಇದ್ರೆ ಮಕ್ಕಳು ಅಲ್ಲಿ ತಮ್ಮ ವಿಷಯವೇ ಬರ್ತಾ ಇದೆ ಅಂತ ತಿಳ್ಕೊಂಡು ಕೇಳಿದ. ಯಾಕೆ ಕೇಳಿದ ಹಾಗೆ ಅಂದ್ರೆ ಹೇಳ್ತಾರೆ, ಸುನಶೇಪನ ತಲೆಯಲ್ಲಿ ಸಂಕಲ್ಪ ಬಂತು. ಆ ರೋಹಿತನನ್ನು ನೋಡಿದ ಕೂಡಲೇ ಇವನು ಇದಕ್ಕೆ ಬಂದಿದ್ದಾನೆ, ಅದಕ್ಕೆ ಸುನಶೇಪ ಅಂದುಕೊಳ್ತಾ ಇದ್ದಾನೆ, ನಾನೇ ಬಲಿಗೆ ಹೋಗಬೇಕು, ಇವರೆಲ್ಲರೂ ಚೆನ್ನಾಗಿರಬೇಕು, ನಾನು ಬಲಿಗೆ ಹೋಗ್ತೇನೆ ಅಂತ ಸಂಕಲ್ಪ ಮಾಡಿಕೊಂಡು ರಾತ್ರಿ ಎದ್ದೆ ಹಾಕೋತ. ಅಂದ್ರೆ ಎಲ್ಲಿ ತನ್ನನ್ನಲ್ಲದೆ ನಿಂತವ್ರನ್ನ ಕಳಿಸಿಬಿಡುತ್ತಾರೇನೋ ಅಂತ ಎದ್ದು ಕೂತಿದ್ದ. ಒಟ್ಟಾರೆ ಅಪ್ಪ ಅಮ್ಮ ಮನಸ್ಸು ಗೊತ್ತಾಯಿತು, ತನ್ನನ್ನೇ ಕಳಿಸಬೇಕು ಅಂತಿದ್ದಾರೆ ಅಂತ ಖುಷಿ ಆಯಿತು. ಬೆಳಿಗ್ಗೆ ಬಂದ, ಅಪ್ಪ ಅಮ್ಮ ಹೇಗೆ ಹೇಳ್ತಾರೆ, ಲೋ ನಿನ್ನ ಬಿಡ್ಬೇಕಂತಿದ್ದೀವೋ ಅಂತ ಹೇಳಿಕ್ಕಾಗತ್ತಾ, ಆಗಲ್ಲಲ್ಲ. ಅದಕ್ಕಾಗಿ ತಾನೇ ಹೋದ ರೋಹಿತನ ಹತ್ರ, ದುಡ್ಡು ಕೊಡು ಅಂತ ಹೇಳಿದ, ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿದ, ಹೊರಟೇ ಬಿಟ್ಟ. ಅವಾಗಂದ್ರು ಆ ಕಾಲಕ್ಕೆ
ರೋಹಿತನ ತಲೆಯಲ್ಲಿ ಏನಿತ್ತು ಅಂದ್ರೆ ತಾನಾಗಿ ಹೋದದ್ದು ಸರಿ, ಆದರೆ ಅಪ್ಪ ಅಮ್ಮ ಮಾತಾಡಿಕೊಳ್ಳುವಾಗ ಅಪ್ಪಗೆ ನಾನು ಬೇಡದವನಾದೆ, ಅಮ್ಮನಿಗೆ ನಾನು ಬೇಡದವನಾದನಲ್ಲ ಅಂತ ಆ ಭಾವನೆ ಇದೆಲ್ಲ. ಅದಕ್ಕೇನು ಅಂದ್ರೆ ಸುನಶೇಪ ಚಿಂತನೆ ಮಾಡ್ತಿದ್ದಾನೆ, ನನಗೀ ಭಾಗ್ಯ ಬರಲಿಕ್ಕೆ ದೇವರು ಅವರಿಗೆ ಆ ಬುದ್ಧಿ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಅಪ್ಪ ಅಮ್ಮನ ಮೇಲೆ ಚೂರೂ ಸಿಟ್ಟಿಲ್ಲದೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ದಾನೆ ಅಂತ. ಇದು ಆತ ನೆನಪಾಗ್ತಾ ಇದ್ದಾನೆ ಹಿರಣ್ಯಕಶಿಪುವಿಗೆ. ಯಾಕೆ ನಾನಿಷ್ಟು ಕೊಲ್ಲಲಿಕ್ಕೆ ನೋಡಿದ್ರು ಎದುರಿಗೆ ನಿಂತಿದ್ದಾನೆ ಪ್ರಹ್ಲಾದ, ಪ್ರಹ್ಲಾದನ ತಲೆ ಒಳಗೆ ಏನಿದೆ ಅಂತ ನೋಡ್ತಾನೆ ಹಿರಣ್ಯಕಶಿಪು. ನನ್ನ ಸಿಟ್ಟಿದೆಯಾ ಇವನಿಗೆ, ಚೂರು ಸಿಟ್ಟಿಲ್ಲಂತೆ, ತಲೆಬಾಗಿದ್ದಾನೆ, ಸಿಟ್ಟೇ ಗೆದ್ದಿದ್ದಾನೆ ಮಹಾರಾಯ. ಯಾಕೆ ಪ್ರಹ್ಲಾದರಾಜರಿಗೆ ಅಪ್ಪನ ಮೇಲೆ ಸಿಟ್ಟು ಬರಲಿಲ್ಲ, ಕೊಲ್ಲಿಕ್ಕೆ ನೋಡಿದ್ರು ಅಂದ್ರೆ ಹೇಳ್ತಾರೆ ಇವನೊಂದು ಗೊಂಬೆ, ನನ್ನ ಸ್ವಾಮಿ ನನ್ನ ಕರ್ಮಾನುಸಾರ ಈ ಗೊಂಬೆ ಮೂಲಕ ಕಾಟ ಕೊಟ್ಟ, ಅಷ್ಟೇ ಮುಗೀತು. ಗೊಂಬೆ ಮೇಲೆ ಸಿಟ್ಟಿಲ್ಲೇ ಇಲ್ಲ, ಗೊಂಬೆಯನ್ನ ಆಡಿಸಿದ ದೇವರ ಮೇಲೆ ಭಕ್ತಿ ಇದೆ, ಆದ್ದರಿಂದ ಅಷ್ಟು ಗೆದ್ದಿದ್ದಾರೆ ಮಹಾನುಭಾವರು. ಸರಿ, ತದನಂತರ ಚಂಡಾಮರ್ಕರು ಹೇಳ್ತಾರೆ ನಿಮ್ಮ ಮಗನನ್ನು ನಾವು ಕರ್ಕೊಂಡು ಹೋಗ್ತೀವಿ ಮತ್ತು ಶುಕ್ರಾಚಾರ್ಯರು ಸರಿ ಮಾಡುತ್ತಾರೆ ಅಂತ ಹೇಳಿದಾಗ ಕರ್ಕೊಂಡು ಹೋದರು ಗುರುಕುಲದಲ್ಲಿ. ಆ ಗುರುಗಳು ತಮ್ಮ ಕೆಲಸವನ್ನು ಮಾಡಿಕೊಳ್ಳುವಾಗ ಎಲ್ಲಾ ಹುಡುಗರು ಆಡಲಿಕ್ಕೆ ಹೊರಟರು. ಆಡಲಿಕ್ಕೆ ಹೊರಟಾಗ ಪ್ರಹ್ಲಾದ ರಾಜರು ಎಲ್ಲರನ್ನ ಕರೆಯುತ್ತಾರೆ, ಅವರೆಲ್ಲರೂ ಬಂದು ಕೊಡ್ತಾರೆ. ಪ್ರಹ್ಲಾದ ಹೇಳಪ್ಪ ಏನ್ ಹೇಳ್ತಿ? ಅವಾಗ ಹೇಳ್ತಾರೆ ಹುಡುಗತನದಲ್ಲಿ ಆಟದಲ್ಲಿ ಜೀವನ ಕಳೆಯಬೇಡಿ. ಅನೇಕ ಜನ ಹುಡುಗರು ಸತ್ತಿದ್ದು ನೋಡ್ತಾ ಇದ್ದೀರಲ್ಲ, ಮತ್ತೆ ನೀವ್ಯಾಕೆಗೆ ಆಗ್ತೀರಾ? ಮತ್ತೇನು ಮಾಡಬೇಕು? ಕೌಮಾರೇ ಆಚರೆ ಪ್ರಜ್ಞಾ ಧರ್ಮಾನ್ ಭಾಗವತಾನಿ, ಒಳ್ಳೆ ಒಳ್ಳೆ ಧರ್ಮಾಚರಣೆ ಹುಡುಗರಾಗಿದ್ದಾಗೆ ಮಾಡಬೇಕು. ಯಾಕೆ? ಮುದುಕರಾದ ಮೇಲೆ ನಮಗೆ ಶಕ್ತಿ ಇರುತ್ತೋ ಇಲ್ವೋ, ತಲೆಯಲ್ಲಿ ಆಲೋಚನೆ ಇರುತ್ತೆ. ಹುಡುಗರು ಸ್ವಲ್ಪ ದೇವರಲ್ಲಿ ಕೂಡ್ತಾರೆ, ಅವಾಗಾದ್ರೂ ಮೂಡ್ ಬಂದಾಗ ಅಪ್ಪ ಅಮ್ಮ ಕೂಡಲೇ ಹೇಳ್ಬಿಡ್ತಾರೆ ಏನದು ಅಸಹ್ಯವಾಗಿ, ಅಷ್ಟಷ್ಟೊತ್ತು ದೇವರ ಹತ್ರ ಕೂಡಬಾರ್ದು, ಬರಬೇಕು, ಸ್ನಾನ ಮಾಡಬೇಕು, ಒಂದು ನಮಸ್ಕಾರ ಮಾಡಬೇಕು, ದೀಪ ಇದ್ರೆ ಹಚ್ಚಬೇಕು, ಹೋಗ್ತಾ ಇರಬೇಕು. ನೀನು ಓದಿನ ಮೇಲೆ ಗಮನ ಕೊಡು, ಆಮೇಲೆ ಉದ್ಯೋಗದ ಮೇಲೆ ಗಮನ ಕೊಡು, ದೇವರ ಮೇಲೆ ರಿಟೈರ್ ಆದ ಮೇಲೆ ಗಮನ ಕೊಡು. ಯಾಕೆ? ಅವಾಗ ಟೈಮ್ ಇರುತ್ತೆ ಅಲ್ಲ, ರಿಟೈರ್ಮೆಂಟ್ ಯಾಕೆ ಕೊಡ್ತಾರೆ? ಒಂದಕ್ಕೆ ಎರಡು ಕಾಣಿಸ್ತಾ ಇರ್ತವೆ ಅಲ್ಲೋ, 60 ವರ್ಷ ಬಂದಿರುತ್ತೆ, ಒಂದಕ್ಕೆ ಎರಡು ಕಾಣಿಸ್ತಾ ಇರುತ್ತೆ, 100 ಅಂತ ಹಾಕೋ ಕಡೆ 1000 ಅಂತ ಹಾಕಿದ್ರೆ ಎಷ್ಟು ಕ್ಲಾಸ್ ಆಗುತ್ತೆ? ಹೌದಾ? ಮತ್ತೆ ಅದಕ್ಕೆ ನೀ ಹೇಳ್ತಾರೆ ನೀನು ಕೆಲಸಕ್ಕೆ ಬರಲ್ಲ ಅಂತ ಹೇಳದೆ ನೀವು ವಿಶ್ರಾಂತಿ ತಗೊಂಡ್ರೆ ಒಳ್ಳೇದು ಅಂತ ಹೇಳಿ ಕಳಿಸ್ತಾರೆ. ಆ ಸಂದರ್ಭದಲ್ಲಿ ಆವಾಗ ಬಂದು ಚಂದ್ರಿಕಾ ಪಾಠಕ್ಕೆ ಹೋಗ್ತೀನಿ, ಸುಧಾ ಪಾಠಕ್ಕೆ ಹೋಗ್ತೀನಿ ಅಂದ್ರೆ ನಿದ್ದೆ ಬರುತ್ತಷ್ಟು ಹೊರತು ಪಾಠ ಬರುತ್ತಾ? ಮೈಯೆಲ್ಲ ದುಡಿದು 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 ಮೈಯಾಗಿರೋ ಶಕ್ತಿಯೆಲ್ಲ ಆಫೀಸಿಗೆ ಧಾರ ಇರದ ಮೇಲೆ ಮನೆಗೇನು ಉಳಿಯುತ್ತೆ? ಅವರು ಕೊಟ್ಟದ್ದೇನೋ ಗಿಫ್ಟ್ ಉಳಿಯುತ್ತಷ್ಟೇ, ಮೈಯಲ್ಲಿ ಶಕ್ತಿ ಉಳಿಯಲ್ಲ. ಹೌದಾ? ಬೆಳಿಗ್ಗೆ ಎದ್ದು ಕೂಡಲೇ ಸ್ಕೂಲಿಗೆ ಹೋದಂತೆ ಬ್ಯಾಗ್ ಹಾಕೊಂಡು ಸರ 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 ಹೋಗ್ತಾ ಇರುತ್ತೆ. ಕ್ರ್ಯಾಶ್ ಕೋರ್ಸ್ ಅಂತ ಇರುತ್ತೆ, ಅಂದ್ರೆ ಎರಡೇ ತಿಂಗಳಲ್ಲಿ ಈ ಕೋರ್ಸ್ ಹೇಳ್ಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಶುರು ಮಾಡುವುದೇ ಚಂದ್ರಿಕಾ, ಎಲ್ಲ ಮೊದಲಿನ ಗ್ರಂಥಗಳು ಯಾರು ಓದಲ್ಲ, ಡೈರೆಕ್ಟ್ ಆಗಿ ಚಂದ್ರಿಕಾಕ್ ಹೋಗ್ತಾರೆ. ಒಂದ್ ತಿಂಗಳಲ್ಲೇ ಚಂದ್ರಿಕಾ ಮಂಗಳ, ಎರಡನೇ ತಿಂಗಳಲ್ಲಿ ತರ್ಕತಾಂಡವ ಮಂಗಳ, ಇನ್ನು ಮೂರನೇ ತಿಂಗಳಲ್ಲಿ ನ್ಯಾಯಮೂರ್ತ ಮಂಗಳ, ನಾಲ್ಕನೇ ತಿಂಗಳಲ್ಲಿ ಸುಧಾನೆ ಮಂಗಳ, ಎಲ್ಲಾ ಸೇರಿ ಮಂಗಳ. ಕೊನೆಗೆ ಹೊರಗೆ ಬಂದು ಹೇಳೋದು ನಮ್ದೆಲ್ಲ ಮಂಗಳ ಆಯ್ತು. ಹೌದಾ? ಈ ಕ್ರ್ಯಾಶ್ ಕೋರ್ಸ್ ಮಾಡ್ಕೊಂಡು ಬರೋದು ಆಯ್ತು, ಏನು ಸುಮ್ಮನೆ ಕೊಡೋದು ಬದಲು ಹೋಗಿ ಒಂದಿಷ್ಟು ಕೇಳಿ ಬಂದಿದ್ದಾರೆ. ಬಹಳ ಒಳ್ಳೇದು, ಇಲ್ಲ ಅಂದಿಲ್ಲ ಅವ್ರು, ನಾನು ಕಾಮೆಂಟ್ ಮಾಡ್ತಾ ಇಲ್ಲ. ಆದರೆ ಇದೇ ಕೆಲಸ ಸ್ವಲ್ಪ ವಯಸ್ಸಿದ್ದಾಗಿ ಮಾಡಿದ್ರೆ ಚೆನ್ನಾಗಿ ಹತ್ತತ್ತಲ್ಲ, ಚೆನ್ನಾಗಿ ಬರುತ್ತಲ್ಲ. ಅದನ್ನೇ ಪ್ರಹ್ಲಾದರಾಜರು ಹೇಳಿದ್ರು, ಹುಡುಗಿದ್ದಾಗಲೇ ಮಾಡುವ ವಯಸ್ಸಾದ ಮೇಲೆ ಯಾವುದಕ್ಕೂ ಕೈಲಾಗಲ್ಲ.
ಅದರಿಂದ ನಾವು ದುಡ್ಡಿನ ಮೇಲೆ ಆಫೀಸು ಅದರ ಮೇಲೆ ಕೂತಿರುತ್ತೆ. ಒಂದ ನಾವು ಆಫೀಸಲ್ಲಿರ್ಬೇಕು ಅಥವಾ ಆಫೀಸು ನಮ್ಮ ತಲೆಯಲ್ಲಿರುತ್ತೆ. ನಾವು ಮನೆಯಲ್ಲಿದ್ರೂ ಕೂಡ ನಾಳೆ ಬೆಳಿಗ್ಗೆ ಏನ್ ಮಾಡಬೇಕು, ಆಫೀಸರ್ ಏನಂತಾನೋ, ಇದು ಮಾಡ್ತಾನೆ, ಈ ಪಕ್ಕದವ ಹೀಗಂದ, ಇದೇ ಹೌದಲ್ವ? ಇಲ್ಲಿ ಎಲ್ಲ ಆಫೀಸ್ ಓದೋರಲ್ವಾ, ತಲೆಯಲ್ಲಿ ಇದೇ ದೆವ್ವ ಕೂತಿರುತ್ತೆ, ಈ ಕಾಟ ಹೇಗೆ ಹಾಗೆ ಹೀಗೆ ಅಂತ. ಅದಕ್ಕೆ ಇಡೀ ಬದುಕೆಲ್ಲ ಆಫೀಸಿಗೆ ಧಾರೆ ಇರಲಿಕ್ಕೆ ಇಷ್ಟು ಉತ್ತಮ ಜನ್ಮ ಬೇಕಾ? ರೋಡ್ ಮೇಲೆ ಹೋಗೋ ಜನ್ಮ ಸಾಕಲ್ಲ, ಯಾರೋ ಒಬ್ಬರ ಹುಟ್ಟಿದ್ರೆ. ಅದಕ್ಕೆ ಇಂಥ ಒಳ್ಳೆ ಜನ್ಮ ಬಂದಾಗ ಸಾಧನೆ ಮಾಡಿಕೊಳ್ಳಿ ಅಂತ ಅವರಿಗೆ ವಿಶೇಷ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಏನ್ ಮಾಡ್ಬೇಕು ಇವಾಗ? ದೇವರ ಪಾದವನ್ನ ಹಿಡಿಯೋಣ. ಆ ದೇವರು ಸಿಗ್ತಾನ ಅಂದ್ರು, ನಿಮ್ಮ ಹೃದಯದಲ್ಲೇ ಇದ್ದಾನೆ. ಸುಲಭನೋಹರಿ ತನ್ನವರನು ಅರಗಳಿಗೆ ಬಿಟ್ಟಗರನು, ಪ್ರಮಾದವನ ಒಲಿಸಲರಿಯದೆ ಪಾನರರು ಬಳಲು ಬರು ಭವದೊಳಗೆ. ಅವಾಗ ಪ್ರಹ್ಲಾದರಾಜರನ್ನ ಕೇಳಿದ್ರು, ಹೇ ಪ್ರಹ್ಲಾದ, ನಿನಗೂ ನಮಗೂ ಒಬ್ಬರೇ ಗುರುಗಳು, ಯಾರು ಸಂಡ ಮಾಡ್ತರು, ಇದೆಲ್ಲ ಎಲ್ಲಿಂದ ಬಂತು ನನಗೆ? ಅವಾಗಂದ್ರು, ನನ್ನನ್ನ ನಮ್ಮಪ್ಪ ತಪಸ್ಸು ಮಾಡುವಾಗ ಇಂದ್ರದೇವರು ಬಂದ್ರು, ದೈತ್ಯರನ್ನ ಗೆದ್ರು, ನಮ್ಮಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು. ನಾರದರು ಬಂದು, ಯಾಕಯ್ಯ ಇನ್ನೊಬ್ಬರ ಹೆಂಡತಿ ಯಾಕೆ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ಕೇಳಿದ್ರು. ಕೇಳಿದ್ರೆ ಆಕೆ ಹೊಟ್ಟೆಯಲ್ಲಿ ಭೀಕರವಾದ ಕೂಸು ಕೂತಿದೆ, ಅಪ್ಪನೇ ಇಷ್ಟು ಕಾಟ ಕೊಡ್ತಾನೆ, ನಿನ್ನ ಮಗ ಇಷ್ಟು ಕೊಡ್ತಾನೋ, ಅದಕ್ಕೆ ಆಕೆ ಪ್ರಸವ ಆದ ಮೇಲೆ ಆ ಮಗುವನ್ನ ಕೊಂದು ಬಿಟ್ಬಿಡ್ತಾನೆ. ಅವಾಗ ನಾರದರು ಹೇಳ್ತಾರೆ, ದೊಡ್ಡ ಮಾತು ಹೇಳ್ತಾರೆ. ಏನದು? ಇಂದ್ರದೇವರಿಗೆ ಹೇಳಿದ ಮಾತು. ಅಯ್ಯ, ಚಿಕ್ಕ ಕೂಸು, ಒಳ್ಳೆ ಹುಡುಗ, ಬಿಟ್ಟು ಬಿಡು. ಈಗ ಹೇಳಿಲ್ಲ, ಹೇ ಇಂದ್ರ, ನಿನ್ನಿಂದ ಸಾವು ಈ ಹುಡುಗನಿಗೆ ಬರಲ್ಲ, ತ್ವಯಾ ನ ಪ್ರಾಪ್ಯತೆ ಸಂಸ್ಥಾನ್ ಅಂದ್ರು. ಹೌದಾ ಅಂದ್ರೆ ನಾನ್ ಕೊಲ್ಲಿಕ್ಕಾಗಲ್ಲ ಇವನನ್ನ? ಹೌದು. ಯಾಕೆ ಅಂದ್ರೆ ಅನಂತಾನುಚರ ಬಲಿ, ಮಹಾಬಲಿಷ್ಠನಾಗಿದ್ದಾನೆ ಹುಡುಗ. ಹೌದಾ? ಯಾಕೆ? ಶೇಷದೇವರಿದ್ದಾರೆ, ಶೇಷದೇವರನ್ನ ಅನುಸರಿಸಿರುವ ವ್ಯಕ್ತಿ ಇದು, ಮುಟ್ಲಿಕ್ಕಾಗಲ್ಲ ಅಂದ ಕೂಡಲೇ ಅವರ ಸುತ್ತು ಆಕೆ ಸುತ್ತು ಪ್ರದಕ್ಷಿಣೆ ಮಾಡಿ ಇಂದ್ರದೇವರು ಕಳಿಸಿಕೊಟ್ಟು ಹೊರಟು ಹೋಗ್ತಾರೆ. ಆವಾಗ ಮತ್ತೂ ಸಂಶಯ ಬರುತ್ತೆ, ನಾರದನಿಗೆ ಗೊತ್ತಿತ್ತು, ಇಂದ್ರದೇವರಿಗೆ ಗೊತ್ತಿಲ್ವಾ? ಅದಕ್ಕಂದ್ರೂ ನಾಟಕ ಆಡ್ತಾರವರು. ಒಳಗಿರುವ ಕೂಸಿನ ಪರಿಚಯ ಮಾಡಲಿಕ್ಕೆ ಆಕೆಯನ್ನ ಕರ್ಕೊಂಡು ಬಂದಂತ ಇಂದ್ರದೇವರು ನಾರದರನ್ನು, ಸ್ವಾಮಿ ನಾನು ಪರಿಚಯ ಮಾಡಿಕೊಳ್ಳ ಬಂದ್ರಿ ಅಂತ ಹೇಳಿ ಆ ತರ ನಾಟಕ ಆಡತಾರಷ್ಟೇ ಹೊರತು ಇಂದ್ರದೇವರನ್ನ ಕಡಿಮೆಯಾಗಿ ಯಾವಾಗೂ ತಿಳಿಯಬಾರದು, ಯಾರನ್ನೂ ತಿಳಿಯಬಾರದು. ಸರಿ, ನನ್ನ ತಾಯಿಯನ್ನ ಕರ್ಕೊಂಡು ಬಂದು ಆಶ್ರಮದಲ್ಲಿ ಇಟ್ಟಾಗ ತುಂಬು ಗರ್ಭಿಣಿ ಹಡಿಬೇಕು. ಅವಾಗ ಆಕೆ ಕೇಳಿಕೊಂಡ್ಲು, ನನ್ನ ಗಂಡ ಬರೋ ಪರ್ಯಂತ ನಾನು ಹಡಿಯಲ್ಲ. ವರ ಕೊಟ್ರು, ಇಚ್ಛಾ ಪ್ರಸೂತಿ ವರ, ನಿನ್ನ ಗಂಡ ಬಂದ ಮೇಲೆ ನೀನು ಹಡಿಯಬಹುದು. ಯಾವಾಗ ಬರ್ತಾನೆ? ಇವ ತಪ್ಪಿಸ್ಕೊಂಡಿದ್ದಾನೆ, 100 ವರ್ಷ ಆದ್ಮೇಲೆ ಬಂದ. 100 ಅಂದ್ರೇನು? ನಮ್ಮ ಪ್ರಕಾರ 36,000 ವರ್ಷಗಳ ಕಾಲ. ಅನಿಮ್ಯಾಜಿನಬಲ್. 9 ತಿಂಗಳು ತುಂಬು ಗರ್ಭಿಣಿ, ಕೊರಿಯೋದೇ ಕಷ್ಟ ಇರುತ್ತೆ, ನಡೆಯೋದೇ ಕಷ್ಟ. ಅಂಥದ್ದು 36,000 ವರ್ಷಗಳ ಕಾಲ ಗರ್ಭ ಹೊತ್ಕೊಂಡಿದ್ಲು. ಅದಕ್ಕಂದ್ರೆ ನಾರದರ ಅನುಗ್ರಹದಿಂದ ಗರ್ಭ ಇಲ್ಲದೇ ಇದ್ದವರು ಹೇಗೆ ಹಗುರಾಗಿ ತಿರುಗಾಡಬೇಕೋ, ಗರ್ಭ ಇದ್ರೂ ಹಾಗೆ ತಿರುಗಾಡುವಂತೆ ನಾರದರ ಅನುಗ್ರಹ ಮಾಡಿದ್ರು. ತದನಂತರ ಪೂಜೆನ್ ಮಾಡಬೇಕಷ್ಟು ಕಾಲ, ಅಲ್ಲಿ ಕೂಡಿಸಿ ಒಳಗಿರುವ ಗರ್ಭದೊಳಗಿರುವ ಜೀವನಿಗಾಗಿ, ಯಾರು ಪ್ರಹ್ಲಾದರಾಜರಿಗಾಗಿ ಪಾಠ ಶುರು ಮಾಡುತ್ತಾರೆ. ಹಗಲು ರಾತ್ರಿ ಪಾಠ. ಎಷ್ಟೊತ್ತು ಕೇಳ್ತಾಳಾಕೆ ಪಾಪ ನಂತರನೆ ಪ್ರವಚನ? ಎಷ್ಟೊತ್ತು ಕೇಳ್ತಾನೆ? ಸ್ವಲ್ಪ ಹೊತ್ತು ಕೇಳ್ತಾರಪ್ಪ. ಆದ್ಮೇಲೆ ಜೊಂಪು ಬಂದೇ ಬರುತ್ತೆ. ಆಕೆಯೂ ಜೊಂಪಿಗೆ ಹೋಗುತ್ತಿದ್ದಂತೆ. ಆ ಜೊಂಪಿಗೆ ಹೋಗೋದು ಮೊದಲಿಂದ ಇದೆ, ನೀವೇನು ಫೀಲ್ ಆಗ್ಬೇಕಾಗಿಲ್ಲ, ಮೊದಲಿಂದ ಬರ್ತಾ ಇದೆ. ಆದ್ದರಿಂದ ಆಕೆಯು ಜೊಂಪಿಗೆ ಹೋದ್ರೆ ಎಬ್ಬಿಸೋ ಕಾರ್ಯಕ್ರಮಕ್ಕೆ ನಾರದರು ಹೋಗ್ಲಿಲ್ಲಂತೆ. ಆಕೆಯನ್ನು ಎಬ್ಬಿಸಿ ಹೇಳಬೇಕು ಅಂತ ಹೋಗಿಲ್ಲ. ಯಾಕೆ? ಆಕೆಗೆ ಹೇಳುತ್ತಾ ಇಲ್ಲ, ಇದು ಒಳಗಿರೋ ಕೂಸಿಗೆ ಹೇಳ್ತಾ ಇರೋದು. ಇವ್ರು ಹೇಳುತ್ತಾ ಇದ್ರೆ ಒಳಗಿರೋ ಕೂಸು ಹೂ 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 ಅಂತ ಹೂ ಕೊಡ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು.
ಅದಕ್ಕೆ 36,000 ವರ್ಷಗಳ ಕಾಲ ನನಗೆ ಪಾಠ ಮಾಡಿದ ಗುರುಗಳವರು. ಅದಕ್ಕೆ ನಿಮಗೆ ಹೇಳ್ತಾ ಇದ್ದೇನೆ, ಅಲ್ಲಯ್ಯ ನಿನಗೆ ನಿನ್ನ ಗುರುಗಳ ಕರುಣೆ ಇದೆ, ಅದಕ್ಕೆ ಈ ವಿದ್ಯೆ ಬಂತು, ನಮಗೆ ಬರುತ್ತೆ. ನಾನು ಹೇಳ್ತಾ ಇದ್ದೇನೆ ನಿಮಗೆ ಬರುತ್ತೆ, ನನ್ನಿಂದ ಕಲ್ಪನೆ ಬರುತ್ತಯ್ಯ ತಿಳ್ಕೊಳ್ರಿ ಅಂತ ಎಷ್ಟು ಚೆನ್ನಾಗಿ ಹೇಳಿಕೊಳ್ತಾರೆ. ಎಲ್ಲರೂ ದೇವರ ಧ್ಯಾನಕ್ಕೆ ತೊಡಗುತ್ತಾರೆ. ತೊಡಗಿದಾಗ ಚಂಡಾಮಂತರು ರಾಜನ ಹತ್ರ ಹೋಗಿ ಹೇಳ್ತಾರೆ, ಹಿರಣ್ಯಕಶಿಪನ ಹತ್ರ, ಅವನೊಬ್ಬನು ಕೆಟ್ಟದ್ದಲ್ಲ ಎಲ್ಲರನ್ನ ಕೆಡಿಸ್ತಾ ಇದ್ದಾರೆ. ಅವಾಗ ಹಿರಣ್ಯಕಶಿಪು ಕರೆದು ಕೇಳುತ್ತಾನೆ, ಮದನ್ಯೋ ಜಗದೀಶ್ವರ, ನನ್ನಕ್ಕಿಂತ ಜಗದೀಶ್ವರ ಬೇರೆ ಯಾರಿದ್ದಾನೆ? ಯಾಕಿಲ್ಲ, ಇದ್ದಾನೇನು ಇದ್ರೆ ಎಲ್ಲಿದ್ದಾನೆ, ಕ್ವಾ ಎಲ್ಲಿದ್ದಾನೆ? ಹೇಳ್ತಾನೆ ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಇದ್ದಾನ? ಎದುರು ಸರ್ವತ್ರ, ಕಸ್ಮಾತ್ ಸ್ತಂಭೇನ ಅನಿಸ್ತದೆ, ಕಂಬದಲ್ಲಿ ಯಾಕೋ ಕಾಣಿಸ್ತಾ ಇಲ್ಲ ಅಂತ ಹಾರಿ ಬಂದು ಕಂಬವನ್ನ ಮುಷ್ಟಿಯಿಂದ ಹೊಡೆಯುತ್ತಾನೆ. ಹೊಡೆದರೆ ಒಳಗಿಂದ ಶಬ್ದ ಬರುತ್ತಾ ಇದೆ, ಭೀಕರವಾದ ಶಬ್ದ, ಬ್ರಹ್ಮಾಂಡ ಕಟಾಹವೇ ಒಡೆದು ಹೋಗ್ತಾ ಇದೆ. ತದನಂತರ ನರಸಿಂಹ ಹೊರಗೆ ಬಂದ, ಹೇಳ್ತಾರೆ ಸತ್ಯಂ ವಿಘಾತಂ ನಿಜವೃತ್ಯ ಭಾಷಿತಂ ಅದ್ಭುತ ರೂಪ ಮುದ್ವಹನ್ ಸ್ತಂಭೇ ಸಭಾಯಾಂ ಅಮೃತಂ ನಮಾಮೃತಂ. ನರಸಿಂಹ ಬಂದ, ಸಂಜೆವರೆಗೂ ಯುದ್ಧ ಮಾಡಿದ, ಹೇಳಿದ್ರು ಈತ ಯಾಕೆ ಈ ರೂಪ ತೊಟ್ಟು ಬಂದ? ಹೇಳ್ತಾರೆ ಸತ್ಯಂ ವಿಧಾತಂ ನಿಜ ವೃತ್ತ ಭಾಷಿತಂ, ತನ್ನ ನಿಜ ವೃತ್ತರಾದ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡಲಿಕ್ಕೆ ಬಂದ. ಬರ ಕೊಟ್ಟದಲ್ಲ, ಹಾಗೆ ತಮ್ಮ ಭೃತ್ಯರಾದ ನಾರದರ ಉಪದೇಶವನ್ನು ಸತ್ಯ ಮಾಡಲಿಕ್ಕೆ ಬಂದ, ತನ್ನ ಭೃತ್ಯರಾದ ಪ್ರಹ್ಲಾದರಾದರ ಮಾತನ್ನು ಸತ್ಯ ಮಾಡಲಿಕ್ಕೆ ಬಂದ, ತನ್ನ ಭೃತ್ಯನಾದ ಜಯನನಾಥ ಸತ್ಯ ಮಾಡಲಿಕ್ಕೆ ಬಂದ ಅಂದ. ಬಂದ, ಸಂಜೆವರೆಗೂ ಯುದ್ಧ ಮಾಡಿದ. ನಂತರ ಯಾಕೆ ಅವನು ಸಂಜೆ ಸಾಯ್ಬೇಕು ಅಂತ ಕೇಳಿಕೊಂಡಿದ್ದ? ಇದಕ್ಕೆ ಸಂಜೆಗೆ ಮಧ್ಯಾಹ್ನ ಅಭಿಯನ್ಮುಹೂರ್ತಕ್ಕೆ ಹುಟ್ಟಿದವ, ಸಂಜೆ ಪರ್ಯಂತ ಯುದ್ಧ ಮಾಡಿ ಸಂಜೆಗೆ ತನ್ನ ತೊಡೆಯ ಮೇಲೆ ದ್ವಾರದಲ್ಲಿ ಕೂತು ಸೀಳಿ ಹಾಕ್ತಾ ಇದ್ದಾನೆ. ದದಾರ ಲೀಲಯ, ಹೌದಾ? ಅವಾಗ ಆ ಹಿರಣ್ಯ ಕಶುಪನ್ನ ಸಂಹಾರ ಮಾಡಿ ಅವನ ಕರುಳನ್ನ ಕೊರಡಲ್ಲಿ ಹಾಕೊಂತ ಇದ್ದಾನೆ. ಅವನ ಹೃದಯ ಕಮಲವನ್ನ ತೆಗೆದು ಪಕ್ಕಕ್ಕಿಟ್ಟು ಶರೀರವನ್ನು ವಿಚಾರಣೆ ಮಾಡಿದ. ಯಾಕೆ ಕರಳು ಕೊರಳಲ್ಲಿ ಯಾಕೆ ಹಾಕಿದ? ಅದಕ್ಕಂದ್ರು ಪ್ರಹ್ಲಾದ ಇದ್ದ ಜಾಗ ಈ ಕರಳಲ್ಲಿ ಇದ್ದ, ಅದಕ್ಕೆ ಕರಳನ್ನು ತುಳಿಬಾರದು ಅಂತ ಹೇಳಿ ಕೊರಳಲ್ಲಿ ಹಾಕೊಂಡ. ನಂತರ ತಾನು ಇದ್ದ ಜಾಗ ಹೃದಯ ಕಮಲ, ಅದಕ್ಕೆ ಪಕ್ಕಕ್ಕಿಟ್ಟ, ಮಿಕ್ಕದ್ದೆಲ್ಲ ಆಚೆ ಹಾಕಿದ. ನಂತರ ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದ, ಯಾರಿಗೂ ಸಿಟ್ಟು ಕಡಿಮೆ ಆಗಲಿಲ್ಲ ಯಾರ ಸ್ತೋತ್ರಕ್ಕೂ. ಅದಕ್ಕಂದ್ರು ಇವನಿಗೆ ಸಿಟ್ಟೇ ಇಲ್ಲ, ನಿದ್ದೆ ಬಂದವನ್ನ ಎಬ್ಬಿಸಬಹುದು, ನಿದ್ದೆ ನಾಟಕ ಆಡವನ್ನ ಎಬ್ಬಿಸೋದು ಕಷ್ಟ, ಹಾಗೆ ಸಿಟ್ಟು ಬಂದವನ್ನು ಶಾಂತ ಮಾಡಬಹುದು, ಸಿಟ್ಟಿನ ನಾಟಕ ಆಡ್ತಾ ಇದ್ದಾನೆ. ಅದಕ್ಕೆ ಲಕ್ಷ್ಮೀದೇವಿ ಎಂದು ಪ್ರಹ್ಲಾದ ಬಂದ್ರೆ ಶಾಂತನಾಗ್ತಾನೆ. ಪ್ರಹ್ಲಾದ ರಾಜರು ಬಂದ್ರು, ಅಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾರೆ. ನಮಸ್ಕಾರ ಮಾಡಿದಾಗ ನರಸಿಂಹ ಕೃಪೆಯಿಂದ ಒದ್ದೆ ಆದಂತೆ ತಲೆ ಮೇಲೆ ಕೈ ಇಟ್ಟ, ಆಶೀರ್ವಾದ ಮಾಡಿದ. ಪ್ರಹ್ಲಾದರಾಜರ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಬ್ರಹ್ಮಾಲಯ ಸುರಗಣ ಮುನಯೋಥ ಸಿದ್ಧ ಸತ್ವೈಕತಾ ನಮದಯ ಸಾಂಪ್ರವಾಹೈ ನಾಂತಂ ಪರಸ್ಯ ಪರತೋಪಿ ಅಧುನಾಪಿ ಯಾಂತಿ ಕಿಂತುಷ್ಟುಮರ್ಹತಿ ಸಮೇ ಹರಿರುದ್ರಜಾತೆ. ಹೇಳ್ತಾ ಇದ್ದಾರೆ ಸ್ವಾಮಿ, ಬ್ರಹ್ಮಾದಿ ದೇವತೆಗಳೇ ನಿನ್ನನ್ನು ಸ್ತೋತ್ರ ಮಾಡಲಿಕ್ಕಾಗಲ್ಲ, ನಾನೇನು ಮಾಡುತ್ತೇನೆ ಅಂತ ತುಂಬಾ ಸ್ತೋತ್ರ ಮಾಡಿದರು. ಆ ಮಾಡುವಾಗ